ಹೆಚ್ಚು ಓದಿ ಮೊಬೈಲ್ ಬಳಕೆ ಕಡಿಮೆ ಮಾಡಿ. ಲಿಂಗರಾಜ್ ಅಂಗಡಿ, ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಪಠ್ಯ ಪುಸ್ತಕ ಅಲ್ಲದೆ ಇನ್ನಿತರರ ಚಟುವಟಿಕೆಯಲ್ಲಿ ಮಕ್ಕಳು ಭಾಗವಹಿಸಬೇಕು. ಹಾಗೆಯೇ SSLC ಪರೀಕ್ಷೆಯಲ್ಲಿ 100ಕ್ಕೆ 100ರಷ್ಟು ಅಂಕಗಳನ್ನು ಪಡೆಯುವ ಸಾಧನೆ ವಿದ್ಯಾರ್ಥಿಗಳು ಪರಿಶ್ರಮ ಪಡಬೇಕು. ಮೊಬೈಲ್ ಬಳಕೆ ಕಡಿಮೆ ಮಾಡಿ ಹೆಚ್ಚು ಸಾಹಿತ್ಯ ಇನ್ನಿತರರ ಪುಸ್ತಕಗಳನ್ನು ಓದಿ ನಿಮ್ಮ ಕಾಲ ಮೇಲೆ ನೀವೇ ನಿಲ್ಲುವಂತೆ ಸಾಧನೆ ಮಾಡಬೇಕೆಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಲಿಂಗರಾಜ್ ಅಂಗಡಿರವರು ಹೇಳಿದರು. ಅವರು ಸರ್ಕಾರಿ ಆದರ್ಶ ವಿದ್ಯಾಲಯ ಸಾಧನಕೆರೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಮೋಹನ್ ನಾಗಮ್ನವರ್ ದತ್ತಿ ಹಾಗೂ ಸುದರ್ಶನ್ ರಾಜ್ ಫೌಂಡೇಶನ್ ದತ್ತಿ ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಂಯುಕ್ತ ಕರ್ನಾಟಕ ವರದಿಗಾರರಾದ ಸಿವೈ ಲಂಗಮ್ನವರವರು ಮಾತನಾಡಿ, ನಾನು ಕಲಿತ ಶಾಲೆ 100ಕ್ಕೆ 100ರಷ್ಟು ಫಲಿತಾಂಶ ತರುತ್ತಿದೆ. ಹಾಗೆಯೇ ನನ್ನ ಮಕ್ಕಳು ಕಲಿಯುತ್ತಿರುವ ಈ ಶಾಲೆ ಸತತ 8 ಬಾರಿ 100ಕ್ಕೆ 100ರಷ್ಟು ಫಲಿತಾಂಶ ತರುತ್ತಿರುವ ಶಾಲೆ. ಅದಕ್ಕೆ ಕಲಿಸುತ್ತಿರುವ ಶಿಕ್ಷಕರಿಗೆ ಸನ್ಮಾನ ಸಲ್ಲಬೇಕು ಎಂದು ಹೇಳಿದರು. ಕನ್ನಡ ಭಾಷಾ ವ್ಯಾಕರಣ ಬೋಧನೆಯ ವಿಷಯ ಕುರಿತು ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಶಿವಾನಂದ್ ಕಲ್ಲೂರವರು ಉಪನ್ಯಾಸ ನೀಡಿದರು. ಮಹಾಂತೇಶ್ ನರಗಲ್ರವರು ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ನಾಡಗೀತೆ ಹಾಡಿದರು. ಪ್ರಮೀಳಾ ಜಕ್ಕನ್ನವರ್ ಕನ್ನಡ ನಾಡು ನುಡಿಗೀತೆ ಪ್ರಸ್ತುತಪಡಿಸಿದರು. ಸುದರ್ಶನ್ ಪಾಟೀಲ್ರವರು ಸ್ವಾಗತಿಸಿದರು. ಮಾರ್ತಾಂಡಪ್ಪ ಕತ್ತಿರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. 2023-24 ಸಾಲಿನ SSLC ಪ್ರತಿಷ್ಠಿತ 100 ಪ್ರಗತಿ ಸಾಧಿಸಿದ್ದಕ್ಕಾಗಿ ಶಾಲೆಯ ಶಿಕ್ಷಕರಿಗೆ ಮತ್ತು ಮುಖ್ಯೋಪಾಧ್ಯಾಯರಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಸರ್ಕಾರಿ ಆದರ್ಶ ಮಹಾವಿದ್ಯಾಲಯ ಮುಖ್ಯೋಪಾಧ್ಯಾಯರಾದ ಸುರೇಶ್ ಸನದಿ, ಧಾರವಾಡ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಮಾರ್ಗದರ್ಶಿ ಸಮಿತಿ ಸದಸ್ಯರು, ಪ್ರಚಾರ ಸಮಿತಿ ಸದಸ್ಯರು ಮತ್ತು ಸಾಂಸ್ಕೃತಿಕ ಸಮಿತಿ ಸದಸ್ಯರು, ಸರ್ಕಾರಿ ಆದರ್ಶ ವಿದ್ಯಾಲಯ ಶಿಕ್ಷಕರು, ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ನಿಜ ಹೇಳ್ಬೇಕಂದ್ರೆ ಇದು ಉಪನ್ಯಾಸ ಕಾರ್ಯಕ್ರಮ ಅಂತ ಇದ್ಬಿಟ್ಟಿದ್ರೆ ಎಲ್ಲ ಚೆನ್ನಾಗಾಗ್ತಿತ್ತು. ಇದು ಸನ್ಮಾನ ಕಾರ್ಯಕ್ರಮ ಅಂದ ತಕ್ಷಣ ಯಾವಾಗ ನಮ್ಮ ವಿದ್ಯಾರ್ಥಿಗಳು, ಯಾವುದೇ ಶಿಕ್ಷಕ ಇರಲಿ, ವಿದ್ಯಾರ್ಥಿ ಯಾವ ದಿನ ಯಾವ ಮೂಲೆಯಲ್ಲಿ ಜಗತ್ತಿನಲ್ಲಿ ಸಾಧನೆ ಮಾಡ್ತಾನೋ ಅದೇ ದಿನ ನಮಗೆ ಸನ್ಮಾನ. ಅದೇ ಒಂದು ವೇದಿಕೆ ಮೇಲೆ ಮುಂದೆ ಮಾಡೋ ಸನ್ಮಾನ ಬೇಕಾಗಿಲ್ಲ. ವಿದ್ಯಾರ್ಥಿಗಳೇ, ನೀವು ನಿಮ್ಮ ಜೀವನದಲ್ಲಿ ಯಾವುದೇ ಘಟ್ಟದಲ್ಲಿ ಇರ್ಬೋದು, ಪರೀಕ್ಷೆ ಇರ್ಬೋದು, ಸಾಂಸ್ಕೃತಿಕ ಇರ್ಬೋದು, ಆಟಗಳಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿ ನೀವು ಸಾಧನೆ ಮಾಡಿದ್ರೆ ಅದು ನಮಗೆ ಸನ್ಮಾನ. ನೆನಪಿಟ್ಕೊಳ್ಳಿ. ಆದರೂ ಕೂಡ ಇದೊಂದು ಅವಿಸ್ಮರಣೀಯ ಕ್ಷಣ ನಮಗೆ. ಯಾಕಂತಂದ್ರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡದವರು ಸ್ವತಃ ನಮ್ಮ ಶಾಲೆಗೆ ಬಂದು ವಿದ್ಯಾರ್ಥಿಯ ಒಂದು ಎದುರುಗಡೆ ನಮ್ಮನ್ನು ಸನ್ಮಾನ ಮಾಡ್ತಾ ಇದ್ರೆ ಹಾಗಾಗಿ ಮೊಟ್ಟ ಮೊದಲನೇದಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡದ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನಮ್ಮ ಶಾಲೆಯ ವತಿಯಿಂದ, ಬೋಧಕ ವಿದ್ಯಾರ್ಥಿ ವತಿಯಿಂದ ಹಾಗೂ ವಿವಿಧ ಮಹಾವಿದ್ಯಾಲಯದಿಂದ ಬಂದಂತಹ ಪ್ರಶಿಕ್ಷಣಾರ್ಥಿಗಳಾಗಿರ್ಬೋದು, ನಮ್ಮ ಶಿಕ್ಷಕ ವೃಂದ ಆಗಿರ್ಬೋದು, ಬೋಧಕ ವೃಂದದ ಬೋಧಕೇತರ ವೃಂದದವರಿಂದ ಮೊಟ್ಟ ಮೊದಲನೇದಾಗಿ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತಹ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್, ಅಧ್ಯಕ್ಷರು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ, ಇವರಿಗೆ ನಮ್ಮ ಶಾಲೆಯ ವತಿಯಿಂದ ಸುಸ್ವಾಗತವನ್ನು ಬಯಸುತ್ತೇನೆ. ಕನ್ನಡ ಇವತ್ತಿನ ಸ್ಥಿತಿ ಎಲ್ಲಿ ಹೊಂದಿದೆ? ನಾವೆಲ್ಲರೂ ನನ್ನನ್ನು ಆದಿಯಾಗಿ ಹೇಳ್ತೇವೆ. ನಾವು ಮಾತಾಡುವಾಗ ಬೇರೆ ಬೇರೆ ಶಬ್ದಗಳನ್ನ, ಇಂಗ್ಲಿಷ್ ಭಾಷೆಗಳನ್ನು, ಬೇರೆ ಬೇರೆ ಭಾಷೆಗಳನ್ನ ಬಳಸಿಕೊಂಡು ಮಾತಾಡ್ತಾ ಇದ್ದೀವಿ, ಮತ್ತು ಅದು ಅನಿವಾರ್ಯತೆ ಅನ್ನುವ ಮಟ್ಟಕ್ಕೆ ನಾವಿವತ್ತು ಬಂದಿದ್ದೇವೆ. ಹಾಗೆ ಒಂದು ಕಾರ್ಯಕ್ರಮದಲ್ಲಿ ಸುತ್ತ ಕನ್ನಡದಲ್ಲಿ ಮಾತನ್ನು ನಿತ್ಯ ಜೀವನದಲ್ಲಿ ಕೂಡ ಅವರನ್ನು ನೋಡುವ ದೃಷ್ಟಿಕೋನ ಮನಸ್ಸು ಬದಲಾಗಿದೆ. ಸಮಾಜವು ಕೂಡ ಅದನ್ನು ನೋಡುವ ದೃಷ್ಟಿಕೋನವನ್ನ ಬದಲಾಯಿಸಿಕೊಂಡಿದೆ. ಹಾಗಾದ್ರೆ ನಾವು ಎಲ್ಲಿಂದ ಆರಂಭ ಆದರೂ ಕೂಡ ನಿತ್ಯ ಕನ್ನಡವನ್ನ ನಾವೇ ಉಳಿಸ್ಲಿಲ್ಲ ಅಂದ್ರೆ ಬೇರೆಯವರು ಹೇಗೆ ಉಳಿಸ್ಲಿಕ್ಕೆ ಸಾಧ್ಯತೆ ಇದೆ?
ಎಲ್ಲವನ್ನು ಕೂಡ ನಾವು ಮನಸ್ಸಿನಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಎಲ್ಲಿ ಸಾಧ್ಯ ಇದೆ ಅಲ್ಲಿ ಕನ್ನಡವನ್ನ ಅಚ್ಚುಕಟ್ಟಾಗಿ ಬಳಸು ಮತ್ತು ಅದನ್ನು ಉಳಿಸುವಂತ ಕೆಲಸವನ್ನ ನಿಮ್ಮೆಲ್ಲರ ಮೇಲೆ ಇದೆ. ಮತ್ತು ಇಲ್ಲಿ ಇರುವಂತ ಶಿಕ್ಷಕರ ಮೇಲೆಯೂ ಕೂಡ ಬಹಳ ಮುಖ್ಯ. ಶಿಕ್ಷಕರು ಅವ್ರು ಏನು ಕಲಿಸ್ತಾರೆ ಮಕ್ಕಳು ಅದನ್ನು ಕಲೀಲಿಕ್ಕೆ ತಯಾರಿರ್ತಾರೆ. ನನ್ನ ಮಕ್ಕಳು ಕೂಡ ನಾನೇನಾರು ಹೇಳಕ್ ಬಂದಂದ್ರೆ ಇಲ್ಲ ನಮ್ಮ ಟೀಚರ್ ಹೀಗೆ ಹೇಳಿದಾರೆ ನನಗೆ ಅಂತ ವಾದ ಮಾಡ್ತಿರ್ತಾರೆ. ಯಾಕೆ ನಿಮ್ಮನ್ನ ಅಷ್ಟು ಆದರ್ಶವಾಗಿ ಮಕ್ಕಳು ಇಟ್ಕೊಂಡಿರ್ತಾರೆ. ಹಾಗಾಗಿ ನೀವು ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಕಲಿಸ್ಲಿಕ್ಕೆ ಸಾಧ್ಯತೆ ಇದೆ ಅದನ್ನ ಕಲಿಸ್ರಿ. ನಮ್ಮ ಹಂತದಿಂದಲೇ ಆ ಕನ್ನಡ ಉಳಿಸುವಂತ ಕೆಲಸವನ್ನ ಮಾಡಬೇಕಾಗಿದೆ. ನೀವು ಕೇರಳಕ್ಕೆ ಹೋಗ್ರಿ, ತಮಿಳ್ನಾಡಿಗೆ ಹೋಗ್ರಿ, ಮೊಟ್ಟ ಮೊದಲಿಗೆ ವ್ಯವಹರಿಸೋದವ್ರ ತಮ್ಮ ಮಾತೃಭಾಷೆಯಲ್ಲಿ, ನಂತರ ನಿಮಗೆ ಸ್ಪಂದಿಸಬೇಕು. ಅದನ್ನ ಮಾಡೋದ ಕೆಲಸ ಸ್ಪಂದಿಸುವುದಕ್ಕೋಸ್ಕರ, ಅವರ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೋಸ್ಕರ, ನಮ್ಮ ವ್ಯಕ್ತಿತ್ವ ಬೆಳೆಯುವುದಕ್ಕೋಸ್ಕರ ಬೇರೆ ಭಾಷೆಯನ್ನು ಕೂಡ ನಾವು ಅಳವಡಿಸಿಕೊಳ್ಳೋಣ, ಅದರ ನಾಲೆಜ್ ಅನ್ನು ಪಡೆಯೋಣ. ಆದರೆ ನಮ್ಮ ಮೂಲತನವನ್ನ ನಾವು ಬಿಟ್ಟು ಹೋಗಬಾರದು ಅನ್ನುವಂತ ನಿಟ್ಟಿನೊಳಗ ಪ್ರತಿಯೊಂದು ಕಡೆ ಹೋದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡವನ್ನ ಉಳಿಸಿ ಬೆಳೆಸಿ ಮಕ್ಕಳಲ್ಲಿ ಅದರ ಜಾಗೃತಿಯನ್ನ ಮಾಡುವಂತ ಕೆಲಸವನ್ನ ನಿರಂತರವಾಗಿ. ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷರಾಗಬೇಕಂದ್ರೆ ಸುಲಭ ಇಲ್ಲ. ಇಲ್ಲಿ ಎಂತೆಂತ ವ್ಯಕ್ತಿಗಳು ಇದ್ದಾರೆ, ಅಂತವರನ್ನು ಹೊರತುಪಡಿಸಿ ನಮ್ಮ ಡಾಕ್ಟರ್ ಲಿಂಗರಾಜ್ ಅಂಗಡಿ ಸರ್ ಅವರನ್ನ ಮೂರನೇ ಬಾರಿ 15ನೇ ವರ್ಷ ಅವರು ನಿರಂತರವಾಗಿ ಜಿಲ್ಲಾಧ್ಯಕ್ಷರಾಗಿ, ಅದರ ಜೊತೆಗೆ ಸಂಘಟನೆಯನ್ನು ಕೂಡ ಅಚ್ಚುಕಟ್ಟಾಗಿ ಮಾಡಬೇಕಾಗ್ತದೆ. ಸಂಘಟನೆ ಮಾಡುವಾಗ ತೊಂದರೆ ಬರುವುದು ಯಾವಾಗ? ಹಣಕಾಸಿನ ವ್ಯವಹಾರ ಸರಿ ಇಲ್ಲದೇ ಇದ್ದಾಗ. ಹಣಕಾಸಿನ ವ್ಯವಹಾರ ಎಷ್ಟು ಮಟ್ಟಿಗೆ ಸರಿ ಆಗ್ತದೆ ಅವಾಗ ಸಂಘಟನೆ ನಿರಂತರವಾಗಿ ಜೀವಂತವಾಗಿ ಇರ್ತದೆ. ಅಂತ ವ್ಯಕ್ತಿಗಳನ್ನು ಕೂಡ ಸಮಾಜ ಗೌರವಿಸ್ತದೆ. ಆ ಗೌರವಿಸುವಂತ ಕೆಲಸವನ್ನ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಮೂರನೇ ಬಾರಿಗೆ ಅವರು ಆಯ್ಕೆಯಾಗಿ ಈಗಲೂ ಕೂಡ ನಿರಂತರ ಅವ್ರ ಕೆಲಸ ಕಾರ್ಯಗಳೇ ಅವರನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದವು. ಎಲ್ಲೇ ಹೋಗಲಿ ಪ್ರಾಮಾಣಿಕವಾಗಿ ಸಾಹಿತ್ಯ ಪರಿಷತ್ತಿನ ಧ್ಯೇಯ ಉದ್ದೇಶಗಳು ಏನಿದ್ದಾವೆ ಅವುಗಳನ್ನ ನಿರಂತರವಾಗಿ, ಬಹುಶಃ ರಾಜ್ಯಕ್ಕೆ ಇಷ್ಟು ಕಾರ್ಯಕ್ರಮ ಯಾವ ಜಿಲ್ಲೆಯಲ್ಲೂ ಕೂಡ ನಡೆದೇ ಇಲ್ಲ. ಇವತ್ತಿನ ರಾಜ್ಯಾಧ್ಯಕ್ಷರೇ ಮಹೇಶ್ ಜೋಶಿ ಸರ್ ಹೇಳಿದಂತ ಮಾತಿದ್ರು. ಧಾರವಾಡ ಜಿಲ್ಲೆ ವೈಯಕ್ತಿಕವಾಗಿ ಏನೇ ಭಿನ್ನಾಭಿಪ್ರಾಯ ಇದ್ರು ಧಾರವಾಡ ಜಿಲ್ಲೆ ಮೊದಲನೇ. ಅವರ ಕಾರ್ಯಚಟುವಟಿಕೆಗಳು ಆಗಿದ್ದಾವೆ ಕನ್ನಡಕ್ಕಾಗಿ, ಜೊತೆಗೆ ಸಾಹಿತ್ಯದ ಪರಿಚಯವನ್ನು ಕೂಡ ಯುವ ಬರಹಗಾರರಿಂದ ಹಿಡಿದು ಹಿರಿಯ ಬರಹಗಾರರ ಮಾರ್ಗದರ್ಶನವನ್ನು ಕೂಡ ಪಡ್ಕೊಂಡು ಆಯೋಜನೆ ಮಾಡಿದಂತ ಹಿರಿಮೆ ಧಾರವಾಡ ಸಾಹಿತ್ಯ ಜಿಲ್ಲಾ ಪರಿಷತ್ತಿಗಿದೆ. ಅದೇ ಮಾದರಿಯನ್ನ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕೂಡ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿಕೊಳ್ಳಿಕ್ಕೆ ನಿಮ್ಮ ಎಲ್ಲ ಈ ಆದರ್ಶ ವಿದ್ಯಾಲಯದ ಮುಖ್ಯೋಪಾಧ್ಯಾಯರ ಆದಿಯಾಗಿ ಎಲ್ಲ ಶಿಕ್ಷಕರುಂದದವರು ಮತ್ತು ಸಿಬ್ಬಂದಿಯವರು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಿದ್ದಾರೆ. ನಿಮಗೂ ಕೂಡ ಧನ್ಯವಾದಗಳು ಅರ್ಪಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ. ಕನ್ನಡದ ಕುಲದೇವಿ ಕಾಪಾಡುವ ತಾಯೇ, ನಡೆಯ ಕನ್ನಡದ ದಾರಿ ದೇವಿಗೆ ನೀನೇ. ಕನ್ನಡದ ಕುಲದೇವಿ ಕಾಪಾಡುವ ತಾಯೇ, ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ನಡೆಸಿ ಕಾಪಾಡುತ್ತಾವೇ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವ ನಡೆಸಿ ಕಾಪಾಡುತ್ತಾವೇ. ಒಂದ ಕನ್ನಡದ ಕುಲದೇವಿ ಕಾಪಾಡುವ
ಸರ್ಕಾರಿ ಆದರ್ಶ ವಿದ್ಯಾಲಯ ಸಾಧನಗೆರೆ ಧಾರವಾಡ ಸಂಯುಕ್ತ ಆಶ್ರಯದಲ್ಲಿ ಎರಡು ಮಹತ್ವದ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಒಂದು ಸನ್ಮಾನ ಕಾರ್ಯಕ್ರಮ. ಅದರಲ್ಲಿ ಅತ್ಯಂತ ನನ್ನ ಆತ್ಮೀಯ ಸ್ನೇಹಿತರಿದ್ದರು ಮೋಹನ್ ನಾಗಮ್ಮನವರು ಅಂತೇಳಿ, ಅವರು ನಮ್ಮ ಜೊತೆಗಿಲ್ಲಿ. ಆದ್ರೆ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಬೇಕಾದ್ರೆ ನನಗೆ ಬಹಳಷ್ಟು ಮಧ್ಯೆ ಸಲ ಎರಡನೇ ಸಲ ಬಹಳ ಸಹಾಯ ಸಹಕಾರ ಮಾಡಿದಂತ ಮೋಹನ್ ನಾಗಮ್ಮನವರು. ಇವಾಗ ಮೋಹನ್ ನಾಗಮ್ಮನವರು ನಮ್ಮನ್ನು ಅಗಲಿದಾಗ ನಾವೆಲ್ಲ ಸ್ನೇಹಿತರು ಕೂಡಿಕೊಂಡು ಅವ್ರ ಹೆಸರಲ್ಲೇ ಪ್ರತಿ ವರ್ಷ ಒಂದು ದತ್ತಿ ಉಪನ್ಯಾಸ ಮಾಡ್ಬೇಕಂತಕ್ಕಂಥ ತೀರ್ಮಾನ ಮಾಡ್ಕೊಂಡಿವಿ. ಹೀಗಾಗಿ ಮೋಹನ್ ನಾಗಮ್ಮನವ್ರ ದತ್ತಿ ಇಬ್ಬರು ಇನ್ನೊಬ್ಬರು ಒಬ್ಬ ನ್ಯಾಯವಾದಿಗಳು ಸುದರ್ಶನ್ ರಾಜ್ ಅಂತೇಳಿ ಅವರು, ಅವರು ಸದ್ಯಕ್ಕೆ ಒಂದು ರಾಯಚೂರು ಕಡೆದವರು, ಅವ್ರು ತಮ್ಮ ಹೆಸರಲ್ಲೇ ಸುದರ್ಶನ್ ರಾಜ್ ಫೌಂಡೇಶನ್ ಅಂತಿದೆ. ಈಗ ಆ ಒಂದು ದತ್ತಿ ಎರಡು ದತ್ತಿಗಳನ್ನು ಇವತ್ತು ನಾವು ನಿಮ್ಮ ಆದರ್ಶ ವಿದ್ಯಾಲಯದಲ್ಲಿ ಹಂಚಿಕೊಂಡಿದ್ದೇವೆ. ಇದಕ್ಕೆಲ್ಲ ಮಾಡಲಿಕ್ಕೆ ನಮ್ಮ ತಾಲೂಕಿನ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ ಸರ್ ಮತ್ತೆಲ್ಲ ಪದಾಧಿಕಾರರು ಮತ್ತಂಗಪ್ಪ ಆಗಲಿ, ಪ್ರಮುಖ ದೇವೇಗೌಡ ಮೇಡಮ್ ಆಗಲಿ, ಮತ್ತೆ ಇಲ್ಲಿ ಒಂದು ಸುರೇಶ್ ಸಂಡಿ ಸರ್ ಮತ್ತೆಲ್ಲ ಇದಕ್ಕೆಲ್ಲ ಬರಬೇಕಾದ್ರೆ ನಮಗೆ ಲಗವಣ್ಣ ಆದ ಕಾರಣ ಈಗ ಸರ್ ನಮ್ಮಲ್ಲಿ ಮಾಡ್ರಂತೆ. ಅವ್ರು ಉಪ್ಪಿನ ಮೆಡಿಕಲ್ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಲ್ಲಿ ನೋಡಿದ್ರಲ್ಲ ಉಪ್ಪಿನ ಮೆಡಿಕಲ್ ಇವೆಲ್ಲ ಮಕ್ಕಳು ನೋಡೋದು ಅಷ್ಟು ಮಾದರಿಯ ಒಂದು ಪ್ರೌಢ ಶಾಲೆ ಆಗಿದೆ. ಅಲ್ಲಿ ಆಡಳಿತ ಮಂಡಳಿ, ಅಲ್ಲಿ ಸಿಬ್ಬಂದಿ ಅವರು, ಅಲ್ಲಿ ಡ್ರೆಸ್ ಕೊಡು ನೋಡಿ ನಡೆಯುತ್ತೆ ಭಯಂಕರ ಆನಂದವಾಯ್ತಲ್ಲ. ಹೀಗಾಗಿ ಆ ಒಂದು ಶಾಲೆಗೆ ಮಾಡಿದಾಗ ಸರ್ ಅವತ್ತೇ ರಿಕ್ವೆಸ್ಟ್ ಮಾಡ್ಕೊಂಡ್ರು ಮಾಡಂತೇಳಿ. ಹೀಗಾಗಿ ಈ ಒಂದು ಕಾರ್ಯಕ್ರಮ ಬೇಕಾದ್ರೆ ಲಕ್ಷ್ಮಣ್ ಅವರು ಸರ್ ಅದಕ್ಕೆ ನಮಗೆ ಪ್ರೇರೇಪಣೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಷ್ಟೇ ಅಲ್ಲಿ ಬಂದ ಕೂಡಲೇ ನೋಡಿ ಲಕ್ಷ್ಮಣ್ ಅವರು ಸದ್ಯಕ್ಕೆ 10,000 ರೂಪಾಯಿ ದೇಣಿಗೆ ಕೊಟ್ಟರು. ಈ ಒಂದು ಶಾಲಾ ಸುಧಾರಣ ಸಮಿತಿಯ ಸದಸ್ಯರ ತರ ಈ ರೀತಿಯಾಗಿ ಒಳ್ಳೆ ಕೆಲಸ ಮಾಡ್ತಕ್ಕಂತ ಒಬ್ಬ ಮಾಧ್ಯಮದ ಮಿತ್ರರು ಇಷ್ಟು ಈ ರೀತಿಯಾಗಿ ಸಮಾಜ ಮುಖ್ಯವಾಗಿ ಕೆಲಸ ಮಾಡ್ತಕ್ಕಂಥದ್ದು ನಾನು ನಿಮಗೆ ವಿದ್ಯಾಲಯದ ಮುಖ್ಯಾಧ್ಯಾಪಕರಾಗಿ ಕೆಲಸ ಮಾಡಿ ಇಲ್ಲಿರ್ತಕ್ಕಂಥ ಅಶೋಕ ತಂಬುರ್ಕಂಬರ್ ಸದ್ಯಕ ಈ ಒಂದು ವೇದಿಕೆ ಮಾಡಿದ್ದಾರೆ. ಮತ್ತೆ ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡ ಮೂರು ದಿವಸ ಅವರು ಅವರು ಡಾಕ್ಟರ್ ಹೆಸರಲ್ಲ ಡಾಕ್ಟರ್ ಶಿವಾನಂದ ಕಲ್ಲೂರು ಅಂತೇಳಿ ಅವರು ನಿಮಗೆ ಇವತ್ತು ಉಪನ್ಯಾಸಕ್ಕೆ ಬಂದಾಗ ಕನ್ನಡ ಭಾಷೆ ವ್ಯಾಕರಣ ಬೋಧನೆ ನಾವೇನ್ ಬಂದ್ರೆ ಕೇವಲ ಸನ್ಮಾನ ಮಾಡಬಹುದಲ್ಲ, ಇಲ್ಲಿ ಮಕ್ಕಳು ನಾಣ್ಯವಲ್ಲ, ಇವೇನೋ ನಿಮ್ಮ ಪರೀಕ್ಷೆ ಏನೋ ಎದುರಿಸಿದ್ರಲ್ಲ ಆ ಒಂದು ಎನ್ಯುವಲ್ ಎಕ್ಸಾಮ್ ನಲ್ಲಿ ವಾರ್ಷಿಕ ಒಂದು ಪರೀಕ್ಷೆ ಒಳಗೆ ಹೇಗೆ ಅಂಕ ಪಡ್ಕೋಬೇಕು, ನಿಮ್ಮ ಭಾಷೆ ಹೇಗೆ ಇರಬೇಕು, ವ್ಯಾಕರಣ ಒಂದು ಹೇಗೆ ಬರಬೇಕು ಅಂತಕ್ಕಂಥ ನಿಟ್ಟಿನೊಳಗೆ ಎಲ್ಲೇ ಓದಿಸೋದಕ್ಕೆ ನಮ್ಮ ಡಾಕ್ಟರ್ ಶಿವಾನಂದ ಕಲ್ಲೂರವ್ರನ್ನು ಕರ್ಕೊಂಡು ಹೋಗ್ತೇವೆ. ಅವರೆಲ್ಲ ನಮ್ಮ ಏನೋ ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ಇದೆಯಪ್ಪ ಅದು ನಿಮ್ಮ ಹಾಗೆ ಅತ್ಯಂತ ಪಾಪ್ಯುಲರ್ ನಮ್ಮ ಧಾರವಾಡದೊಳಗೆ ಅತ್ಯಂತ ಒಂದು ಐತಿಹಾಸಿಕವಾದಂತ ಒಂದು ಧಾರವಾಡದ ಒಂದು ಏನಂತಾರೆ ಎಲ್ ಐ ಸಿ ಜೀವ ವಿಮಾ ಇಲಾಖೆ ಎದುರು ಇರತಕ್ಕಂತ ಒಂದು ಯೂನಿವರ್ಸಿಟಿ ಪಬ್ಲಿಕ್ ಸ್ಕೂಲ್ ನಲ್ಲಿ ಅಲ್ಲಿ ಹೈಸ್ಕೂಲ್ ಶಿಕ್ಷಕರಾಗಿ ಮತ್ತೆ ಅಲ್ಲಿ ಜೂನಿಯರ್ ಕಾಲೇಜ್ ಅದು ಆ ಜೂನಿಯರ್ ಕಾಲೇಜಿನ ಒಂದು ಪ್ರಾಧ್ಯಾಪಕರಾಗಿ ಇತ್ತೀಚೆಗೆ ಅವರು ನಿರ್ವಹಿಸಿದ್ದಾರೆ. ಮತ್ತೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಕಾರಿ ಮಂಡಳಿಯ ಸದಸ್ಯರು ಅತ್ಯಂತ ಅಷ್ಟಂತ ನಮ್ಮ ಕುಂದಗೋಳ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವಾಧ್ಯಕ್ಷರಾಗಿ ಸದ್ಯಕ್ಕೆ ಅವರು ಒಳ್ಳೆ ಕೆಲಸ ಮಾಡಿರ್ತಾರೋ ಅವರು ನಿಮಗೆ ಉಪನ್ಯಾಸ ಕರೀತಾರೆ. ನಾನು ಒಬ್ಬ ಜಿಲ್ಲಾ ಅಧ್ಯಕ್ಷನಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಯಾಕೆ ಮಕ್ಕಳಿಗೆ ನಿಮ್ಮೆಲ್ಲ ಒಂದು ಒಳ್ಳೆಯ ಬೋಧನೆ ಮಾಡ್ತಕ್ಕಂಥ ವ್ಯಾಕರಣಗತವಾಗಿ ಮಾತಾಡ್ತಕ್ಕಂಥ ವಿಷಯಗಳು ನಾವೆಲ್ಲ ಹೋಗೋಣಂತಕ್ಕಂಥ ಮಾತನ್ನ ಅಂತ ಇಲ್ಲಿ ನಾವು ಈ ಸಲ ನಮ್ಮ ನರೇಗಲ್ ಸರ್ ಕಳೆದ ಒಂದು ವರ್ಷ ಏನ್ ಮಾಡಿದ್ರು ಅವರು ಸಾಹಿತ್ಯಿಕ ಕಾರ್ಯಕ್ರಮದ ಪ್ರತಿ ವಾರಕ್ಕೊಮ್ಮೆ ನಮ್ಮ ಸಾಹಿತ್ಯ ಬೋಧನೆ ಮಾಡ್ತಾ ಇದ್ವಿ. ಅವ್ರ ಒಬ್ಬೊಬ್ಬರಿಗೆ ನಾವೆಲ್ಲ ನಮ್ಗೇನೋ ಒಂದು ನಮ್ಮ ರಾಷ್ಟ್ರ ಕವಿಗಳ ಬಗ್ಗೆ ಆಮೇಲೆ ನಮ್ಮೆಲ್ಲ ಏನೋ ಒಂದು ಜ್ಞಾನಪೀಠ ಪ್ರಶಸ್ತಿ ಪಡೋದ್ರ ಬಗ್ಗೆ ಹೀಗೆ ಒಂದು ಸಂದರ್ಭಕ್ಕೆ ಅನುಸಾರವಾಗಿ ಕೆಲವಷ್ಟು ಸಾಹಿತ್ಯಗಳ ಕುರಿತು ನಮ್ಮಲ್ಲಿಯ ಒಂದೇನು ಯಾರಿಗೆ ಬೆಳಗ್ಗೆ ಬಂದಿಲ್ಲ ಬೆಳಗ್ಗೆ ಬರದೇ ಇರತಕ್ಕಂತ ಒಂದು ಕೆಲವು ಶಿಕ್ಷಕರನ್ನ ಕರೆಸಿ ಸರ್ ಅತ್ಯಂತ ಒಂದು ವರ್ಷ ಒಳ್ಳೆಯ ಕೆಲಸ ಮಾಡಿದರು. ಅದಕ್ಕೆ ಸಾಥ್ ನೀಡಿದವರು ನಮ್ಮ ಪ್ರಭುರಾಜ್ ಜಗ್ಗಣ್ಣ ಅವರು ಮತ್ತು ನಮ್ಮ ಮಾರ್ತನಪ್ಪ ಕತ್ತಿ ಅವರು. ಈ ಸಲ ನಾ ಏನ್ ಮಾಡಿದ ಮತ್ತೆ ಸ್ವಲ್ಪ ಹೊಸ ದಿನ ಬದಲಾವಣೆ ಮಾಡೋಣ ಅಂತೇಳಿ ಅದಕ್ಕಾಗಿ ಈ ಸಲ ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಕನ್ನಡ ಸಾಹಿತ್ಯ ಪರಿಸ್ಥಿತಿ ಪರಿಚಯ ಮಾಡೋದ್ರಲ್ಲ ಯಾಕೆ ನಿಮ್ಮೆಲ್ಲ ಗೊತ್ತಿದೆ ನಮ್ಮ ಮರ್ದನ ಪ್ರತಿಯೋಗ 2018 ನಮ್ಮ ಕೃಷಿ ವಿಶ್ವವಿದ್ಯಾಲಯದೊಳಗ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದು. ಅದಕ್ಕಿಂತ ಮೊದಲ ಕುವೆಂಪು ಅವರ ಅಧ್ಯಕ್ಷತೆ ಒಳಗೆ RLS ಒಳಗಾಗಿತ್ತು. ಈ ರೀತಿಯಾಗಿ 1958 ಒಳಗೆ ಇಂತಹ ಒಂದು ಸಾಹಿತ್ಯದ ಒಂದು ಅಭಿರುಚಿಯನ್ನು ಸಾಹಿತ್ಯದ ಬಗ್ಗೆ ನಿಮಗೂ ಸ್ವಲ್ಪ ತಿಳುವಳಿಕೆ ಕೊಡಬೇಕು, ನಿಮಗೆ ಪರಿಚಯ ಮಾಡಬೇಕು, ನಮಗೆಲ್ಲ ಶಾಲಾ ಕಾಲೇಜಿಗೆ ಹೋದಾಗ ಅಲ್ಲಿ ಶಿಕ್ಷಕರು ಹೇಗಪ್ಪ ಅಲ್ಲಿ ಏನ್ ಮಾಡ್ತಾರೆ ಅಂತಕ್ಕಂಥ ಒಂದು ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗಬೇಕಂತಕ್ಕಂಥ ನಿಟ್ಟಿನೊಳಗೆ ನಾ ಇವತ್ತು ಇಲ್ಲೇನು SSLC ಒಳಗೆ 100 ಸಾಧನೆ ಮಾಡುದು ಬಹಳ ಡಿಫಿಕಲ್ಟ್ ಲೈಫ್. ಯಾಕಂದ್ರೆ ಹೆಂಗಾದ್ರೂ ಒಂದು ಹುಡುಗ ಫೇಲ್ ಆಗಿ ಬಿಡ್ತಾನೆ,
ಅಷ್ಟೆಲ್ಲ ಕಟ್ಟಾಗ ಅಂತೆಲ್ಲ ನೀವು ನಿಮ್ಮ ಇಡೀ ನಿಮ್ಮ ಜೀವವನ್ನು ಒತ್ತಿ ಇಟ್ಟುಕೊಂಡು ಮಕ್ಕಳ ಸಲುವಾಗಿ ಬೆಳಗಿಂದ ಸಂಜೆವರೆಗೆ ಮತ್ತೆ ವಿಶೇಷ ಕ್ಲಾಸ್ಗಳನ್ನು ಹಾಕೊಂಡು ಆ ಒಂದು ಮಕ್ಕಳಿಗೇನು ನೂರಕ್ಕೆ ನೂರು ಪಾಸ್ ಆಗ್ತಕ್ಕಂಥ ನಿಟ್ಟಿನೊಳಗೆ ಇಲ್ಲಿಯ ಮುಖ್ಯಸ್ಥರ ಮತ್ತಿಲ್ಲ ಶಿಕ್ಷಕರು ಏನು ಕೆಲಸ ಮಾಡಲ್ಲ ಅಂತ ಒಂದು ಶಿಕ್ಷಕರಿಗೆ ನಾವೇನು ದೊಡ್ಡ ಪ್ರಮಾಣ ಏನಿಲ್ಲ ಎಷ್ಟೊಂದು ಸಾಧಾರಣ ಸಾಲ ಒಂದು ಮಾಡಿ ನಾವೇನ ಸಾವಿರಾರು ರೂಪಾಯಿ ಅಂತಲ್ಲ ಅಂದ್ರೆ ಏನೋ ಒಂದು ಗೌರವವನ್ನು ಕೊಡ್ತಕ್ಕಂಥೊಳಗ ಒಂದು ಪುಸ್ತಕ ಒಂದು ಮಾಡಿ ಇದು ಒಂದು ಸಮಾಜದಲ್ಲಿ ಸರ್ಕಾರ ಐಡೆಂಟಿಫೈ ಮಾಡಬೇಕು. ಬಟ್ ನಾವು ಸಾಹಿತ್ಯ ಪರಿಷತ್ತವ್ರ ಒಂದು ಗುರುತಿಸಿ ಅಲ್ಲಿ ಶಿಕ್ಷಕರ ಒಂದು ಆ ಒಂದು ಸನ್ಮಾನ ಮಾಡ್ತಕ್ಕಂತ ಬಂದಿವೆ. ಅಂತ ಒಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಸರ್ ಅನುಮತಿ ಕೊಟ್ಟಿದ್ದಕ್ಕೆ ಬಹಳ ನನಗೆ ಖುಷಿ ಆಗ್ತದೆ. ಮತ್ತೆ ಇಲ್ಲಿ ಬಂದಿದ್ ನನಗೆ ಬಹಳ ಪರಿಚಯ ಆಗ್ತಲ್ಲ ಅವ್ರ ಕೋ ಬ್ರದರ್ ಪ್ರೊಫೆಸರ್ ಎಂ ಪಿ ಹಂಕಣ್ಣ ಅವ್ರ ಅಂತೇಳಿ ಅತ್ಯಂತ ನನ್ನ ಆತ್ಮೀಯ ಸ್ನೇಹಿತರು. ನಾವು ಅವರು ಹಣಗಲ್ ತಾಲೂಕು ಕೊಂಡೇಜಿ ಅವರು ನನ್ನ ಮಹಿಳಾ ಕಾಲೇಜ್ ಬರಿಸ್ಕೊಳ್ ಹುಬ್ಬಳ್ಳಿ ಅಲ್ಲಿ ನಾನು ಅರ್ಥಶಾಸ್ತ್ರ ಉಪನ್ಯಾಸಕ ಅವರು ನನ್ನ ವಿಭಾಗದ ಮುಖ್ಯಸ್ಥರಾಗಿದ್ರು. ಅತ್ಯಂತ ಒಳ್ಳೆಯ ಪ್ರತಿಭಾವಂತ ಶಿಕ್ಷಕರಾಗಿದ್ದರು ಅಂತವ್ರ ಹೋಗ್ಬರ್ದರು ಅವರ ಅಂತಮ್ಮರು. ಹೀಗಾಗಿ ಅವ್ರು ಹೇಳಿದ ತಕ್ಷಣ ನನಗೆ ರೋಮಾಂಚನ ಯಾಕೆ ಹೊಂಕಣ್ಣವ್ರು ಸರ್ ಕ್ಲಾಸ್ ಕೇಳಬೇಕಲ್ಲ ಅಷ್ಟು ಒಳ್ಳೆಯ ಪ್ರಾಧ್ಯಾಪಕ ಅಂತ ನನ್ನ ಒಂದು ಮುಖ್ಯಸ್ಥರು ಬಹಳ ಸಹಾಯ ಸಹಕಾರ ಮಾಡಿದಂತ ಹೊಂಕಣ್ಣವ್ರು ಸರ್ ಒಂದು ಕೋಪ್ರದರು ಅಥವಾ ಸಹೋದರ ಸಮ್ಮುಖದಲ್ಲಿ ಕಾರ್ಯಕ್ರಮ ಮಾಡೋದು ನಿಜಕ್ಕೂ ನನಗೆ ಹೆಮ್ಮೆ ಅನ್ನಿಸ್ತಂತೆ ಅಂತಕ್ಕಂತ ಮಾತನಾಡ್ತ. ಬಟ್ ಏನ್ ಮಾಡಿ ಇಲ್ಲಿ ಶಿಕ್ಷಕರಂತೆ ನಾವೇನೋ ಉಪದೇಶ ಮಾಡುವಂತದ್ದು ಏನಿಲ್ಲ. ಯಾಕಂದ್ರೆ ಎಲ್ಲ ಒಳ್ಳೆಯ ಇಂತ ಒಂದು ಶಾಲೆಗೆ ಬರಬೇಕಾದ್ರೆ ನಿಮ್ಮ ಒಂದು ಪ್ರತಿಭೆಯಿಂದ ನಿಮ್ಮ ಒಂದು ಅಂಕದ ಮೂಲಕವಾಗಿ ನಿಮ್ಮ ಒಂದು ನಾಲೆಜ್ ಮೂಲಕವಾಗಿ ಎಲ್ಲ ಅಪಾಯಿಂಟ್ಮೆಂಟ್ ಆಗಿದೆ. ಹೀಗಾಗಿ ಇಲ್ಲಿ ನೀವೆಲ್ಲ ಮಕ್ಕಳು ಏನೋ ಪ್ರವೇಶ ಪಡ್ಕೊಂಡ್ರಪ್ಪ ನೀವೆಲ್ಲ ಬಹಳ ಲಕ್ಕಿ ಅಂತ ಹೇಳ್ಬೋದು, ಸುದೈವ ಅಂತ ಹೇಳ್ಬೋದು. ಯಾಕೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಬಹಳಷ್ಟು ನಮಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚು ಪ್ರೀತಿಸಿ ನಮಗೆ ಒಳ್ಳೆಯ ಒಂದು ನಾಲೆಜ್ ಅನ್ನು ಒಳ್ಳೆಯ ಒಂದು ತಿಳುವಳಿಕೆ ಕಲ್ತಕ್ಕಂಥ ಒಳಗೆ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ನಿಮ್ಗೆ ಇಲ್ಲಿ ಓದ್ತಕ್ಕಂಥ ಮಕ್ಕಳು ನೀವೆಲ್ಲ ಸರಿಯಾಗಿ ಓದಬೇಕಪ್ಪ. ಇಲ್ಲಂತ ಇನ್ನು ನೆಲ್ಲ ಆರನೇ ನೀವು ಟೆಂತ್ ಮಾಡಿದ್ರಿ. ಕೆಲವಷ್ಟು ಪ್ರಾಥಮಿಕ ಮಕ್ಕಳಿಗೆ ನಾವು ಎಷ್ಟು ಹೇಳೋದು ಅರ್ಥಕ್ಕೆ ಗೊತ್ತಿಲ್ಲ. ಎಟ್ಲೀಸ್ಟ್ ಹೈಸ್ಕೂಲ್ ಅವರು 8, 9, 10 ಏನಿದಲ್ಲ ನೀವೆಲ್ಲ ಒಳ್ಳೆಯ ರೀತಿಯಾಗಿ ನೀವೆಲ್ಲ ಅಧ್ಯಯನ ಮಾಡ್ಬೇಕು. ಪಠ್ಯ ಪುಸ್ತಕ ಓದಿರಪ್ಪ, ಪಠ್ಯ ಪುಸ್ತಕ ಜೊತೆಗೆ ದೈನಂದಿನ ಪತ್ರಿಕೆ ಓದ್ಬೇಕು, ವಾರ ಪತ್ರಿಕೆ ಓದ್ಬೇಕು, ಆಮೇಲೆ ಒಂದು ಮಂತ್ಲಿ ಮ್ಯಾಗಜಿನ್ ಬರ್ತಾವಂತ ಓದ್ಬೇಕು. ಯಾಕಂದ್ರೆ ಕೇವಲ ಪಠ್ಯ ಪುಸ್ತಕ ಸೀಮಿತ ಆಗ್ಬೇಕಲ್ಲ, ಬರ 90% 98 ಮುಖಲ್ಲ. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನಮ್ಮ ದೇಶದಲ್ಲಿ ನಮ್ಮ ಜಗತ್ತಿನಲ್ಲಿ ಇರತಕ್ಕಂತ ಕೆಲವಷ್ಟು ಶ್ರೇಷ್ಠ ವ್ಯಕ್ತಿಗಳ ವ್ಯಕ್ತಿ ಚಿತ್ರ ಓದ್ಬೇಕು. ಯಾಕೆ ನಾವೆಲ್ಲ ಕಾಲೇಜಲ್ಲಿ ಇದ್ದಾಗೆಲ್ಲ ನಾವು ಬಹಳ ಸಲ ಹೇಳಿದ್ದಲ್ಲ ನಾವೆಲ್ಲ ಸೌದತ್ತಿ ನಮ್ದು ಕಾಲೇಜ್ ಆಗಿದ್ದಲ್ಲ ನಮ್ಮ ಸದ್ಯಕ ಅಜ್ಜಮ್ಮನ ಮನೆಗೆ ಓದಾವ್ ಹಾಗೆ ಓದಿದವ ಹಾಗೆ ಅಬ್ದುಲ್ ಕಲಾಂ ಅವರು ಹಾಗೆ ಅಜ್ಜಮ್ಮನಲ್ಲಿ ಓದಿ ಒಂದು ರಾಷ್ಟ್ರದ ಏನೋ ಒಂದು ಉನ್ನತ ಸ್ಥಾನವಾಗಿ ವಿಜ್ಞಾನಿಯಾಗಿ ಪ್ರಸಿದ್ಧ ಕೆಲಸ ಮಾಡಿದ್ರು. ನಮಗೂ ಬಹಳ ಆರ್ಥಿಕ ತೊಂದರೆ ಇತ್ತು. ನಮ್ಮ ತಂದೆಯವರು ಪ್ರಾಥಮಿಕ ಶಾಲೆ ಶಿಕ್ಷಕರಿದ್ದರು, ಅವರು ನಿವೃತ್ತಿ ಆಗಿದ್ರು. ಬಟ್ ಇಬ್ಬರು ಅಣ್ಣಗಳು ಅವ್ರಿಗೆ ಟೆಂತ್ ಫೇಲ್ ಆಗಿ ಬಿಟ್ಬಿಟ್ರು. ಇಂಥ ಒಂದು ಸ್ಥಿತಿ ಒಳಗೆ ನಾನು ನನಗೆ ಧಾರವಾಡಕ್ಕೆ ಬರುವಂತದ್ದು ಸಾಧ್ಯ ಆಗಿದ್ದಿಲ್ಲ. ಅದಕ್ಕೆ ಅಜ್ಜಮ್ಮನ ಮನೆಯವಾಗಿ ಇದ್ಕೊಂಡು ನಾನು ಒಂದು ಅಧ್ಯಯನ ಮಾಡಿದೆ. ಆ ಒಂದು ಸಂದರ್ಭದಲ್ಲಿ ನನಗೆ ಒಂದು ಅಲ್ಲಿ ಒಂದು ನನಗೆಲ್ಲ ಒಳ್ಳೆಯ ಒಂದು ನನಗೆ ಇದು ಸ್ನೇಹಿತರು ಸಿಕ್ಕರು. ಒಳ್ಳೆಯ ಒಂದು ನಿತ್ಯಾನಂದ ಸ್ವಾಮಿ ಅಂದರೆ ಜ್ಞಾನಿಕರ ಸಂಸ್ಥೆ ಐತಲ್ಲ, ಆ ಜ್ಞಾನಿಕರ ಸಂಸ್ಥೆ ಪ್ರತಿ ವಾರಕ್ಕೊಮ್ಮೆ ಅವರು ಕೆಲವಷ್ಟು ಏನು ವ್ಯಕ್ತಿಗಳನ್ನು ಚಂದ್ರಶೇಖರ್ ಪಾಟೀಲ್, ಸಂಭಾ ಜೋಶಿ, ಪಾಟೀಲ್ ಪುಟ್ಟಪ್ಪ ಹೀಗೆ ಗಣ್ಯ ವ್ಯಕ್ತಿಗಳನ್ನು ಧಾರವಾಡ ಬೆಳಗಾವಿಯಿಂದ ಹುಬ್ಬಳ್ಳಿಯಿಂದ ಕರೆಸಿ ಕಾರ್ಯಕ್ರಮ ಮಾಡ್ತಿದ್ರು. ಅಂತ ಕಾರ್ಯಕ್ರಮಕ್ಕೆ ನಾನು ತಪ್ಪದೇ ಹೋಗ್ತಾ ಇದ್ದಿಲ್ಲ. ಅವಾಗ ಲಂಕೇಶ್ ಪತ್ರಿಕೆ ಬಹಳ ಪಾಪ್ಯುಲರ್ ಇತ್ತು. ಅಷ್ಟೇ ನನಗೆ ಅವಾಗ ಹೆಚ್ಚಿದಾಗಿತ್ತು ಪಾಟೀಲ್ ಪುಟ್ಟಪ್ಪವರ ಪ್ರಪಂಚ ಪತ್ರಿಕೆ. ಅಲ್ಲ ನಮ್ಮ ಮನೆ ಕುಂಬಾರ ಮಂಡಿ ಸೌದತ್ತೊಳಗ ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಹೋಗಿ ಆ 1 ರೂಪಾಯಿ ಇತ್ತಲ್ಲ ಅವಾಗ ಆ ಒಂದು ಪ್ರಪಂಚ ಪತ್ರಿಕೆಯನ್ನು ಫಸ್ಟ್ ಪೇಜ್ ಕೊನೆ ತನಕ ಫಸ್ಟ್ ಸಂಪಾದಕೀಯ ಕರ್ನಾಟಕ ದರ್ಶನ, ಭಾರತ ದರ್ಶನ, ಅನುಭವಗಳ ಅಮೃತತ್ವ ಹೀಗೆ ಆ ಒಂದು ಅಂಥ ಎಲ್ಲ ವಿಷಯಗಳನ್ನು ಕರ್ನಾಟಕ ದರ್ಶನ, ಭಾರತ ದರ್ಶನ ಅದೆಲ್ಲ ಓದಿದಾಗ ನನಗೆ ಈ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗ್ಲಿಕ್ಕೆ ಸಾಧ್ಯವಾಯಿತು. ನನ್ನ ಸಬ್ಜೆಕ್ಟ್ ಎಕನಾಮಿಕ್ಸ್ ಪಾ ಆಲೋಚಿಸಿದಾಗ ನನ್ನ ಧಾರವಾಡದವರು 3 ಸಲ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಮಾಡ್ಯಾರ. ನಿಮ್ಗೆಲ್ಲ ಗೊತ್ತಿರುವ ಫಸ್ಟ್ ಅಧ್ಯಕ್ಷ ಆಗಿದ್ದು ಧಾರವಾಡ ಜಿಲ್ಲಾದ್ದು ಬಸವರಾಜ್ ಕಟ್ಟಿಮಣಿ ಅವ್ರು ಕೇಳ್ಬೋದು. ಒಳ್ಳೆ ಕಾದಂಬರಿಕಾರ ಅವ್ರು ಬೆಳಗಾವಿ ಅಖಿಲ ಭಾರತ ಕನ್ನಡ ಸಾಹಿತ್ಯದ ಅಧ್ಯಕ್ಷ ಆಗಿದ್ದರು. ಆಮೇಲೆ ವರದರಾಜ್ ಮುರಿಗೋಳವರು, ಆಮೇಲೆ ನಮ್ಮ ಕಾಪ್ಸೆ ಸರ್ ಗುರ್ಲಿಂಗ್ ಕಾಪ್ಸೆ ಅಂತೇಳಿ, ಆಮೇಲೆ ಮನ್ವಾಚಾರ್ಯ ಆಗಿದ್ರು ಲೈಕ್, ಆಮೇಲೆ ಮುಂದೆ ಶಿವಾನಂದ ಗಾಡಿಯವರು ಆಗಿದ್ರು ಲೈಕ್, ಆಮೇಲೆ ಮಧು ಎಂಗಾರೆಡ್ಡಿ ಅವರು, ಆಮೇಲೆ ನಮ್ಮ ಇವರು ವೀರಣ್ಣ ರಾಜರ್ ಅವರು, ಅವ್ರು ಡಿ ಎನ್ ಅವರು, 8 ಮಂದಿ ಕನ್ನಡದವ್ರಲ್ಲ ಕನ್ನಡದ ದಿಗ್ಗಜರು. ನಾನು ಒಬ್ಬನೇ ಅದಕ್ಕೆ ಅರ್ಥಶಾಸ್ತ್ರ ಪ್ರಾಧ್ಯಾಪಕ. ಹೀಗಾಗಿ ಇಂಥ ಒಂದು ಒಳ್ಳೆಯ ಅವಕಾಶಗಳನ್ನು ಧಾರವಾಡ ಜಿಲ್ಲೆಯವರು ಕೊಟ್ಟಿರ್ತಾರೆ. ಅದಕ್ಕಾಗಿ ನಮ್ದು ಏನಪ್ಪ ಕೆಲಸ ಅಂದ್ರೆ ಸಾಹಿತ್ಯ ಪರಿಷತ್ ಸುಮ್ಮನೆ ನಿಂತು ನೀರಾಗಬಾರ್ದು. ಈ ಸಾಹಿತ್ಯ ಪರಿಷತ್ನ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ತೆಗೆದುಕೊಂಡು ಹೋಗಿ ಒಬ್ಬ ಒಳ್ಳೆಯ ಉಪನ್ಯಾಸ ತೆರೆಕೊಂಡು ಅವರ ಮುಖಾಂತರವಾಗಿ ನಿಮ್ಗೆ ಸ್ವಲ್ಪ ಕನ್ನಡದ ಜ್ಞಾನ ತಿಳುವಳಿಕೆ ಓದುವಂತ ಹವ್ಯಾಸ ಜಾಸ್ತಿ ಮಾಡುದು. ಬರೀ ನಾವೇನ ಸುಮ್ಮನೆ ಬಂದು ನಮ್ದು ಪೊಲಿಟಿಕಲ್ ಭಾಷಣ ಮಾಡಬಹುದಲ್ಲ, ರಾಜಕೀಯ ಭಾಷಣ ಮಾಡಬೇಕಂದ್ರೆ ಉದ್ದೇಶ ಏನಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ಮಕ್ಕಳು ಮತ್ತೊಬ್ರು ಕೈ ಬಿಟ್ಬಾರ್ದು.
ನಿಮ್ಮ ಕಾಲ ಮೇಲೆ ನಿಲ್ಲಬೇಕಲ್ಲ, ನಿಮ್ಮದೇ ಆರ್ಥಿಕ ನಿಮ್ಮ ಕಾಲ ಮೇಲೆ ತರ್ತಾರ. ಆರ್ಥಿಕ ಸಂಪಾದನೆ ಮಾಡ್ಬೇಕಾದ್ರೆ ನಿಮ್ಮ ನಾಲೆಜ್ ಜಾಸ್ತಿ ಇರಬೇಕು, ನಿಮ್ಮ ತಿಳುವಳಿಕೆ ಜಾಸ್ತಿ ಇರಬೇಕು. ನಿಮ್ಮ ಅಂಕ ನೋಡಿದ್ರೆ ಯಾರು ನಾಳೆ ನಿಮ್ಗೆ ಅಪಾಯಿಂಟ್ಮೆಂಟ್ ಆಗುವಾಗ ನಿಮ್ ನಾಲೆಜ್ ಎಷ್ಟಿತ್ತು, ನಿಮ್ ಸ್ಕಿಲ್ ಎಷ್ಟಿದೆ ಕೇಳ್ತಾರೆ. ಅವ್ರು ಹೇಳ್ಬಿಡ್ತಾರೆ ನಿಮ್ಮ ಅಸ್ಕಾರ ತೆಗೆದಿಡು, ನನ್ನ ಪ್ರಶ್ನೆ ಉತ್ತರ ಹೇಳ್ತಾರೆ. ಆ ನಿಟ್ಟಿನೊಳಗ ನಿಮ್ಮ ಐ ಕ್ಯೂ ಹೆಚ್ಚಿಗೆ ಆಗ್ಬೇಕು, ಅಂದ್ರೆ ನಿಮ್ಮ ನಾಲೆಜ್ ಹೆಚ್ಚಾಗ್ತಕ್ಕಂಥ ನಿಟ್ಟಿನೊಳಗ ಇಂಥ ಒಂದು ಬೇರೆ ಬೇರೆ ಉಪನ್ಯಾಸಕರು ಬಂದು ನಿಮಗೆ ಆ ಪಾಠ ಪ್ರವೇಶ ಮಾಡಿದಾಗ ನಿಮ್ಮ ಒಂದು ತಿಳುವಳಿಕೆ ಜಾಸ್ತಿ ಆಗ್ತಿರ್ತಕ್ಕಂಥ ಮಾತನ್ನ ಹೇಳ್ತಾ ನಮ್ಗೆಲ್ಲ ಸೌದತ್ತಿಯೊಳಗೆ ನಾನು ಬೇಕಿದ್ದಾಗ ನಮ್ಮ ಚಂದ್ರಶೇಖರ ಕಂಬಾರ ಬೇಂದ್ರು ನನ್ನ ನೆನಪಿದೆ, ಅವ್ರ ಗ್ಯಾಲರಿ ಗೆಸ್ಟ್ ಆಗಿರೋದ್ರೆ ಅವಾಗ ಮತ್ತೆ ಮಾವಸ್ಥೆ ತುಂಬ ನಮ್ಗೆ ಹಾಡು ಹಾಡಿದ್ರಲ್ಲ ಅಂತ ನಾನು ಕಾಲೇಜಲ್ಲಿ ನನಗೇನೋ ಒಂದು ಆ ಸಂದರ್ಭದಲ್ಲಿ ಮುಖ್ಯ ಅತಿಥಿ ಆಗಿ ಬಂದವರು ಮತ್ತ 2018 ಅಖಿಲವಾರ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ನೋಡುವಂತ ಭಾಗಿಸಿ ನಮ್ಮ ಉದ್ದೇಶ ಏನಪ್ಪ ಅಂದ್ರೆ ನೀವೆಲ್ಲ ಚಂದ್ರಶೇಖರ್ ಪಟೇಲ್ ಆಗ್ಬೇಕು, ಸಂಭಾ ಜೋಶಿ ಆಗ್ಬೇಕು, ಪಾಟೀಲ್ ಪುಟ್ಟಪ್ಪ ಆಗ್ಬೇಕು, ಹೀಗೆ ಅಂದ್ರೆ ಏನು ಅಥವಾ ನೀವೆಲ್ಲ ನಮ್ಮ ಮಹಾತ್ಮ ಗಾಂಧೀಜಿ ಆಗ್ಬೇಕು ಅಂದ್ರೆ ಈ ದೇಶದಲ್ಲಿ ಇರ್ತಕ್ಕಂಥ ಪ್ರಮುಖ ವ್ಯಕ್ತಿಗಳು ಹಂಗ ಆಗಿಲ್ಲ, ಅವರೆಲ್ಲ ಬಹಳಷ್ಟು ಕಷ್ಟವಾಗಿದ್ದಾರೆ. ಹೀಗಾಗಿ ನೀವೆಲ್ಲ ಕೆಲವು ಜನ ನಮ್ ಬಡತನ ಇದೆ, ನಮ್ ತೊಂದರೆ ಇದೆ ಹಾಗೆ ಅಂತ ಯಾರು ಒಂದು ಅಂಜ್ಕೊಂಡು ಕುಂದಿರ್ಬಾರ್ದು, ನನ್ನಿಂದ ಸಾಧ್ಯವಿದೆಯಪ್ಪ ಅಂತಕ್ಕಂಥ ನಿಟ್ಟುವಾಗ ಅಚಲವಾದಂತ ಒಂದು ವಿಶ್ವಾಸ ಇಟ್ಟುಕೊಂಡು ಸಾಧ್ಯ ಆದಷ್ಟು ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ, ಪುಸ್ತಕ ಹೆಚ್ಚು ಓದಿರಪ್ಪ. ಆ ಒಂದು ನಿಟ್ಟುವಾಗ ಯಾಕಂದ್ರೆ ಮೊಬೈಲ್ ಮೊದಲ ನಾವು ಬ್ಯಾನ್ ಇದನ್ನು ಮಾಡ್ತೀವಿ, ಬ್ಯಾನ್ ಮಾಡಿದ್ವಲ್ಲ ಅನಿಸದೆ ಮಹಿಳಾ ಕಾಲ ಪ್ರಿನ್ಸಿಪಾಲ್ ಇದ್ದೀವಿ. ಯಾರಾದರೂ ಮೊಬೈಲ್ ಫೋನ್ ತಂದ್ರೆ 500 ರೂಪಾಯಿ ತಂದು ಹಾಕ್ತಿದ್ದೆ, ಯಾಕಂದ್ರೆ ಮನಸ್ಸಿಂದ ಅಲ್ಲಿ ಹೋಗ್ಬಾರ್ದು. ಬಟ್ ಏನು ನಮ್ದು ಕರೋನಾ ಬಂದದಕ್ಕೆ ಅನಿವಾರ್ಯವಾಗಿ ನಾವೆಲ್ಲ ಆಲ್ ಹೌ ಟು ಅಟೆಂಡ್ ಆನ್ಲೈನ್ ಕ್ಲಾಸ್ ಅಂತ ಹೇಳ್ತೀವಿ, ಅದರ್ವೈಸ್ ಅವ್ರ ಬಂದು ಲೂಸ್ ದ ಇಂಟರ್ನಲ್ ಮಾರ್ಕ್ಸ್ ಅಂತಕ್ಕಂಥ ಒಂದೆಲ್ಲ ಮಾಡಿದ್ವಿ. ಹೀಗಾಗಿ ಮೊಬೈಲ್ ಫೋನ್ ಯೂಸ್ ಮಾಡಪ್ಪ, ಎದಕ್ಕೆ ಯೂಸ್ ಮಾಡೋಕೆ ಅಷ್ಟೇ ಯೂಸ್ ಮಾಡೋಕ್ಕೆಲ್ಲ. ಹೀಗಾಗಿ ಕೆಲವಷ್ಟು ಮಾಹಿತಿ ಬೇಕಂದ್ರೆ ನೀವು ಪುಸ್ತಕ ಇಲ್ಲದೆಲ್ಲ ನಿಮ್ಗೆ ಮೊಬೈಲ್ ಗೂಗಲ್ಗೆ ಹೋಗ್ಬೇಕಲ್ಲ, ಜಸ್ಟ್ ಗೂಗಲ್ಗೆ ಹೋಗಿ ನೀವು ಕನ್ನಡ ಅಥವಾ ಹಿಂದಿ ಆಗಲಿ ಇಂಗ್ಲೀಷ್ ಯಾವುದೇ ಭಾಷೆ ಒಳಗೆ ನೀವು ಟೈಪ್ ಮಾಡಿದ್ರೆ ಜಸ್ಟ್ ಅಬ್ದುಲ್ ಕಲಾಂ ಟೈಪ್ ಮಾಡಿದ್ರೆ ಇವ್ಳಿಗೆ ಆಲ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಪರ್ಸನ್. ಈಗ ಇಂಥ ಒಳ್ಳೆಯ ಒಂದು ನಾಲೆಜ್ ಪಡ್ಕೊಳಕ್ಕೆ ಒಳ್ಳೆಯ ಜ್ಞಾನ ಪಡ್ಕೊಳಕ್ಕೆ ಆ ಮೊಬೈಲ್ ಫೋನನ್ನು ಯೂಸ್ ಮಾಡ್ರಿ. ಸುಮ್ಮನೆ ಹಂತ ಇದ್ದದಕ್ಕೆ ಆ ಕೆಟ್ಟ ದೃಶ್ಯವನ್ನು ನೋಡುವಂಥದಕ್ಕೆ ಮೊಬೈಲ್ ಫೋನ್ ಯೂಸ್ ಮಾಡ್ಬಾರ್ದಂತಕ್ಕಂಥದ್ದು ನಿಮ್ಗಲ್ಲಿ ಕೈ ಮುಗಿದು ಕೇಳ್ಕೊತಂದ್ರೆ ದಯವಿಟ್ಟು ಸಣ್ಣ ಅಂತ ಸದಕ್ಕೆ ಒಳ್ಳೆಯ ಒಂದು ನಿಮ್ಮ ನಾಗರಿಕರಾಗಬೇಕು. ನಿಮ್ಮ ತಂದೆ ತಾಯಿಯರು ಬಹಳ ನಿಮಗೆಲ್ಲ ಕಷ್ಟಪಟ್ಟು ನಿಮಗೆಲ್ಲ ಇಂಥ ಒಂದು ಸ್ಕೂಲಿಗೆ ಕಳಿಸ್ತಾರ, ಆ ತಂದೆ ತಾಯಿಯ ಮನಸ್ಸಿಗೆ ಎಲ್ಲಷ್ಟು ನೋವಾಗದ ಹಾಗೆ ಪ್ರಾಮಾಣಿಕವಾಗಿ ನೀವೆಲ್ಲ ನಿಮ್ಮ ಓದಿನ ಕಡೆ ಹೆಚ್ಚು ಲಕ್ಷ ಒಯ್ಬೇಕು, ಹೆಚ್ಚು ಅಂತ ಪಡ್ಕೋಬೇಕು. ಖಂಡಿತವಾಗಿ ಅಕಸ್ಮಾತ್ ನೋಡ್ರಲ್ಲ ಇಪ್ಪ ಮೊನ್ನೆ ಏನೋ ಇದ್ರೊಳಗ ಮುಖ್ಯ ಇದು ಏನು ಮುದುವ ತಾಲೂಕಿನಲ್ಲಿ ಅಂಕಿತ ಅಂತಕ್ಕಂಥ ಹುಡುಗಿ ಫಸ್ಟ್ ರ್ಯಾಂಕ್ ಬಂದು ಅವ್ರ ಇತಿಹಾಸದಲ್ಲಿ ನೋಡಿದ್ರೆ ಅವ್ರ ತಂದೆ ಬಹಳ ಸಾಧಿಕದ್ದಿಲ್ಲ ಅಂತ ಒಂದು ಏನು ಹಿನ್ನೆಲೆ ಇರ್ತಕ್ಕಂಥದ್ದು ನಿಮ್ಮಂತ ಒಂದು ನವೋದಯ ಶಾಲೆಯೊಳಗ ಇದ್ಕೊಂಡು ಅವಳು ಫಸ್ಟ್ ರ್ಯಾಂಕ್ ಬಂದು ಅವರ ದೊಡ್ಡಪ್ಪ ನನ್ನ ಕ್ಲಾಸ್ಮೇಟ್ ಪಿ ಜಿ ಕೊಣ್ಣೂರ್ ಅಂತ ಹುಕ್ಕೇರಿ ಕಾಲೇಜ್ ಎಕನಾಮಿಕ್ಸ್ ಪ್ರೊಫೆಸರ್ ರಿಟೈರ್ ಆಗಿದ್ದಾರೆ. ಈಗ ನನ್ನ ಗೆಳೆಯನ ಸಹೋದರನ ಮಗಳು ಫಸ್ಟ್ ರ್ಯಾಂಕ್ ಬಂದಳ ಅಂತ ನೀವು ರ್ಯಾಂಕ್ ಬರ್ಪ ಅಕಸ್ಮಾತ್ ರ್ಯಾಂಕ್ ಬಂದ್ರಂದ್ರೆ ಅತ್ಯಂತ ಯೋಗ್ಯವಾದಂತ ಬಹುಮಾನ ಕೊಡ್ತೇನೆ. ಹೀಗಾಗಿ ಖಂಡಿತವಾಗಿ ಫಸ್ಟ್ ಬಂದ್ರೆ ನಿಮ್ಗೆ 2500 ರೂಪಾಯಿ ನನ್ನ ವೈಯಕ್ತಿಕವಾದ ಪೆನ್ಷನ್ ಹಣ ಕೊಡ್ತೇನೆ ಫಸ್ಟ್ ರ್ಯಾಂಕ್ ಬರ್ಬೇಕು. ಹೀಗಾಗಿ 625 ಅಂಕ ಪಡ್ಕೊಂಡು ಫಸ್ಟ್ ರ್ಯಾಂಕ್ ಆಗ್ಬಿಟ್ಟು ಅವರಿಗೆ ನಾನು ಮತ್ತು ಮನದಿ ಇರತಕ್ಕಂಥೆಲ್ಲ ಇರ್ತಕ್ಕಂಥ 2500 ರೂಪಾಯಿಯನ್ನು ತಗೊಂಡ್ಬಂದು ಇಲ್ಲಿ ಒಂದು ಹೊರಟ್ಟಿ ಸಾಹೇಬರು ಆಗ್ಲಿ ಸಂಗೂರು ಸಾಹೇಬರು ಆಗ್ಲಿ ಅವ್ರು ಕರೆದು ಅವ್ರ ಮುಖಾಂತರ ನಮ್ಗ ಆ ಹಣವನ್ನು ಕೊಡಿಸುವಂತ ವ್ಯವಸ್ಥೆ ಮಾಡ್ಕೊಂಡು ಈಗ ಕೊಡುವಂತ ಹಣ ಬಹಳ ಮುಖ್ಯ ಅಲ್ಲ, ನಿಮ್ಗೆ ಮುಂದೆ ಮುಂದೇನೋ ಬಹುಮಾನ ಸಿಗ್ಬೇಕು, ನಿಮ್ಗೆ ಒಳ್ಳೆ ಆಗಲಿ ಅಂತಕ್ಕಂಥ ದಯವಿಟ್ಟು ಮಾಡಿದ್ರೆ ಎಷ್ಟೋ ನಮ್ಮ ಮನೆಯೊಳಗೆ ನಮ್ಮ ಶಶಿ ಮಗಳು ಸಿ 21 ಮಾರ್ಕ್ಸ್ ಅವರ ತಂದೆಯ ಪ್ರೊಫೆಸರ್ ಇರ್ತಾರೆ ನೆಹರು ಕಾಲೇಜ್, ಇಷ್ಟು ಖುಷಿ ಆಯ್ತು ನನಗೆಲ್ಲ. ಬರೀ 4 ಮಾರ್ಕ್ಸ್ಗಳೇನು ಅದಕ್ಕೆ ಹೆಸರು ನೇಹಾ ಅಂತೇಳಿ ಸದ್ಯವಾಗಿ ಸೇರಿದ್ರು. ಈಗ ಏನೋ ಅಡ್ಮಿಷನ್ 10 ದಿವಸ ಆಗಿ ಇದು ಮಾಡ್ತಾರೆ ಕಲಿತಾ ಇದ್ದಾರೆ. ಇನ್ನೊಬ್ಬಕ್ಕೆ 6 18 ತೊಗೊಂಡು ಆಗಿ ಇಂಜಿನಿಯರ್ ಅಂತ ಅಂದ್ರೆ ಇವ್ರ ಉದ್ದೇಶ ಅಲ್ಲ. ಈ ರೀತಿಯಾಗಿ ನಾವೆಲ್ಲ ದೊಡ್ಡದು ಲೆಸ್ ಅಂತ ಹೇಳಿದ್ರು ನಾಗದನ್ ಸ್ಪಷ್ಟ ಆಗುತ್ತೆ. ನಮ್ಮದು ಸೆಕೆಂಡ್ ಕ್ಲಾಸ್ದಾಗಿಲ್ಲ, ಜಸ್ಟ್ ಆರ್ಡಿನರಿ ಪಾಸ್ ಆಗಿದ್ದಿಲ್ಲ, ಎಷ್ಟು ಹಾಕಿದ್ದಿಲ್ಲ ನಮಗೆ. ಅದಕ್ಕೆ ನಮ್ಮ ತಂದೆಯವ್ರು ಟೀಚರ್ ಇದ್ರು, ಆದ್ರೆ ನಮ್ಗೆ ಸರಿಯಾದಂತ ಒಂದು ಮಾರ್ಗದರ್ಶನ. ಯಾಕಂದ್ರೆ ನಮ್ಮ ತಂದೆಯವರು ಊರಾಗ ಇರ್ತಿದ್ದಿಲ್ಲ, ಬೇರೆ ಬೇರೆ ಟ್ರಾನ್ಸ್ಫರ್ ಆಗಿತ್ತು. ನಾವೆಲ್ಲ ಸೇರ್ಕೊಳಕ್ಕಿದ್ದಾಗ ಅವರು ಸಂಕದಾನೊಳಗ ಹಣಸಿ ಒಳಗ ಅಂಬಿನಬಾಯಿ ಒಳಗ ಬೇರೆ ಬೇರೆ ಹಳಿ ಹೋಗ್ತಾ ಇದ್ರು. ಹೀಗಾಗಿ ನಮಗೆ ಅಷ್ಟು ಸರಿಯಾದಂತ ಒಂದು ಇದಾಗಿಲ್ಲ. ಹೀಗಂತ ಒಂದು ಇದ್ರೊಳಗ ಎಷ್ಟು ಪಾಸ್ ಆಗಿದ್ದೇವೆ. ಬಟ್ ಅದ್ರ ಮುಂದೆ ನಾನು ಸೌದತ್ತಿಯೊಳಗೆ ಹೋಗಿ ನಂಗೆ ಚೇಂಜ್ ಆಗಲ್ಲ.
ಅವಾಗಿಂದ ನಂದು ಜಾಸ್ತಿ ಆಯ್ತು. ಎಷ್ಟು ನಾನು ಹೇಳ್ತೇನೆ, ಹೈಸ್ಕೂಲು, ಆರ್ಡಿನರಿ, ಪಿ ಯು ಸಿ ಸೆಕೆಂಡ್ ಕ್ಲಾಸು, ಎಮ್ ಎ ಇದು ಬಿ ಎ ಫಸ್ಟ್ ಕ್ಲಾಸು, ಆಮೇಲೆ ಎಲ್ಲಾನು ಜಾಸ್ತಿ ಆಗ್ತದೆ. ಹೋಗಿ ಆಮೇಲೆ ಆಫ್ಟರ್ ಮೈ ಕಾಲೇಜು ಹೈಸ್ಕೂಲ್ ಎಜುಕೇಶನ್ ಹೈ ಇಂಪ್ರೂವ್ಡ್ ವೆರಿ ಲಾಟ್ ಅಂತ ಹೇಳ್ಬೋದು. ಸ್ಪಷ್ಟವಾಗಿ ಮಕ್ಕಳ ಮನಸ್ಸು ಹೇಳ್ಕೋಬಾರ್ದು. ಆ ನಿಟ್ಟಿನೊಳಗೆ ದಯವಿಟ್ಟು ಎಲ್ಲರೂ ಮುಂದೆ ಬರ್ಬೇಕಂತಕ್ಕಂಥ ಮಾತನ್ನ ಹೇಳ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಮುಖ್ಯಾಧ್ಯಾಪಕರಂತ ಸಂದೇಶರಿಗೆ, ಆಮೇಲೆ ನಮ್ಮ ಲಗ್ನೋಪ್ರಸರಿಗೆ, ಎಲ್ಲ ಇನ್ನೊಬ್ಬರು ಬರ್ತಾನೆ ಶಶಿಕಲಾ ಇಟಗಿ ಅಂತೇಳಿ ಇಲ್ಲಿಯ ಒಂದು ಪ್ರಾಧ್ಯಾಪಕಿ. ಅವ್ರ ತಂದೆಯವರು ಬಹಳ ಅನ್ಮೇಯರು, ಅವರು ಕುಂದಗೋಳ ತಾಲೂಕು ತರಲಗಡೆ ತರಂದರು. ಅವ್ರ ತಂದೆ ಒಳ್ಳೆಯ ಸಾಹಿತಿಗಳು, ಅವರೆಲ್ಲ ಹಲವಾರು ಪುಸ್ತಕಗಳು ಬಿಡುಗಡೆ ಮಾಡಿದ್ದೀವಿ. ಅವ್ರ ದೊಡ್ಡಪ್ಪ ಸದ್ಯಕ ಅತ್ಯಂತ ಆದರ್ಶ ಶಿಕ್ಷಕರು. ಅವ್ರ ತಂದೆ ಇವತ್ತು ದೊಡ್ಡಪ್ಪ ಸದ್ಯಕ ಪ್ರಾಥಮಿಕ ಶಾಲಾ ಶಿಕ್ಷಕರು, ಬಹಳ ಸಿದ್ಧ 85 ವರ್ಷ ಇವತ್ತಿನ ವರ್ಗ ಸದ್ಯಕ ಒಳ್ಳೆಯ ಒಂದು ಏನು ಪುಸ್ತಕವನ್ನು ಅವ್ರ ದೊಡ್ಡಪ್ಪ ಅವ್ರ ತಂದೆಯವ್ರು ಬರ್ತಾರೆ. ಅಂತ ಒಬ್ಬ ಒಳ್ಳೆಯ ಸಾಹಿತ್ಯ ಮಗಳು ಈ ಒಂದು ಶಾಲೆ ಒಳಗೆ ಶಿಕ್ಷಕ ಆಗಿದೆ. ಇನ್ನೂ ನನಗೆ ಬಹಳಷ್ಟು ಖುಷಿ ತಂದಿದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರೂ ಹೆಚ್ಚಿದಾಗಂತಕ್ಕಂಥ ಒಂದು ಪುಸ್ತಕ ಅಂದ್ರೆ ಅವಾಗ ಎವ್ರಿಡೇ ನಾನು ಬರ್ತಾ ಇದ್ದೆ. ನನ್ನ ಅನುಭವ ಪ್ರಾಥಮಿಕ ಶಾಲೆಯವ್ರಿಗೆ ಹಾಕಿದ್ರು, ಯಾವ ರೀತಿ ಶಿಕ್ಷಕರು ಇದ್ದರು, ಹೈಸ್ಕೂಲು, ಜೂನಿಯರ್ ಕಾಲೇಜ್ ಡಿಗ್ರಿ, ಹೀಗೆ ನನ್ನ ಬಾಲ್ಯ ಹಿಡ್ಕೊಂಡು 2020 ಮಟ್ಟ ನನಗೆ ಸಹಾಯ ಸಹಕಾರ ಮಾಡಿದಂತ ಎಲ್ಲರನ್ನು ನೆನೆಸ್ಕೊಂಡು ನನ್ನ ಜೀವನದ ಕಷ್ಟ ಸುಖಗಳೆಲ್ಲ ಈ ಪುಸ್ತಕದಲ್ಲಿ ಬರೆದಿದೆ. ಆ ಪುಸ್ತಕವನ್ನು ಪ್ರಾಚಾರ್ಯರಿಗೆ ನಾನು ಕೊಡ್ತಾ ಇದ್ದೆ. ನೋಡಿ, ನಾನು 5ನೇ ವಯಸ್ಸುಗಳ ಮೇಲೆ ಶಾಲೆಗೆ ಹೋದೆ. 55 ವರ್ಷ ಶಾಲೆಗೆ ಹೋಗಿದೆ ನಾನು. ಎಷ್ಟು 55 ವರ್ಷ ಶಾಲೆಗೆ ಹೋಗಿದೆ. ಅದಕ್ಕೆ ನನ್ನ ರಿಟೈರ್ಡ್ ಆದ್ಮೇಲೆ ನನ್ನ ಹೆತ್ತಿಗೆ ಹೇಳಿದೆ, ನಾನಿನ್ನು ಶಾಲೆಗೆ ಹೋಗುದಿಲ್ಲ, 55 ವರ್ಷ ಹೋಗಿನಿ. ನಮ್ದು ಶಿಕ್ಷಕ ವೃತ್ತಿಯಲ್ಲಿ ಇರೋದು ಒಂದು ದಾಖಲೆ ಅಂದ್ರೆ 55 ವರ್ಷ ಹೋಗ್ತೇವೆ ನಾವು. ಉಳಿದವರು ಕಾಲೇಜ್ ಅಲ್ಲೇ ಇಲ್ಲೇ ಹೋಗ್ತಾರೆ. ಆದ್ರೂ ಒಬ್ಬ ಪ್ರೈಮರಿ ಮತ್ತು ಹೈಸ್ಕೂಲ್ ಶಿಕ್ಷಕನಾದಂತವನು 55 ವರ್ಷ ಶಾಲೆಗೆ ಹೋಗ್ತಾನೆ. ಈ ಭಾಗ್ಯ ಯಾರಿಗೆ ಸಿಗ್ತದೆ? ನಮ್ಮಂತ ಭಾಗ್ಯಶಾಲಿಗಳು ಈ ಪ್ರಪಂಚದಲ್ಲಿ ಇನ್ಯಾರು ಇಲ್ಲ. ಅವಾಗೆಲ್ಲ ಗಣಿತ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ. ಹೇಗೆ ಅಂದ್ರೆ ಶಿಕ್ಷಕರು ಬರ್ತಿದ್ರು, ಕಿವಿ ಮುಟ್ಟು ತಮ್ಮ ಅಂತಿದ್ರು. ನಮ್ಮ ಕಿವಿಯನ್ನು ನಾವು ಮುಟ್ಟಿದ್ವಿ, ನಿನ್ನ ಏನೋ ಗಣಿತಿ, ನೀನು ಮುಂದಿನ ವರ್ಷದಿಂದ ಜೂನ್ ತಿಂಗಳಲ್ಲಿ ಶಾಲೆಗೆ ಬಾ ಅಂತ. ಹಳ್ಳಿಗಳಲ್ಲಿ ಎಲ್ಲಿ ಜಾತಕ, ನಮ್ ಡೇಟ್ ಆಫ್ ಬರ್ತ್ ಇರ್ಬೇಕು, ತಂದೆ ತಾಯಿ ಎಲ್ಲಿಡ್ಬೇಕು? ಬರೋರು ಕಿವಿ ಮುಟ್ಟನವರು, ಕಿವಿ ಮುಟ್ಟು ಶಾಲೆ ಕರ್ಕೊಂಡು ಅವ್ನ ಏನಾದ್ರು ಒಂದು ಕೈ ಸ್ವಲ್ಪ ಲಾಡ್ನಿತ್ತು ಅಂದ್ರೆ ಮುಟ್ತಿದ್ದಿಲ್ಲ, ಮತ್ತೆ ವಿಚಾರ ಮಾಡೋರು ಹಂಗಾರೆ ಯಾಕೆ ಪಾಂಡಿನ ವಯಸ್ಸು ಇಷ್ಟು ಅಂತ. ಅಂದ್ರೆ ಯಾಕೆ ಹೇಳ್ತಾ ಇದ್ದೇನೆ ಈ ಮಾತಂದ್ರೆ, ಆ ಬಾಲ್ಯತನ ಅನ್ನೋದು ಏನಿರ್ತದಿಲ್ಲ. ಭಾಷೆಯನ್ನ, ನೂರಾರು ಭಾಷೆಯನ್ನ ಕಲಿಯುವಂತ ಸಾಮರ್ಥ್ಯ ನಿಮ್ಮಲ್ಲಿ ಇರ್ತದೆ. ನಮಗ ಆಗೋದಿಲ್ಲ. ನೂರಾರು ಭಾಷೆಯನ್ನು ಕಲಿಯುವ ಸಾಮರ್ಥ್ಯ ನಿಮಗೆ ಈ ಹಂತದಲ್ಲಿ ಇರ್ತದೆ. ಅದಕ್ಕೆ ನಾವು ಏನಪ್ಪಾ ಭಾಷೆ ಅನ್ನುವಂಥದ್ದು, ಈ ಶಬ್ದ ಸಂಸ್ಕೃತದ್ದು. ಸಂಸ್ಕೃತ ಅನ್ನುವಂಥ ಒಂದು ಈ ಭಾಷೆ ಏನಿದೆ, ಅದರಿಂದ ನಾವು ಕನ್ನಡದಲ್ಲಿ ಮಾತು ಅಂತ ಹೇಳ್ತೇವೆ. ಏನಂತ ಹೇಳ್ತೇವೆ? ಮಾತು ಅಂತ. ನೋಡಿ ಮಾತು, ನಾವು ಆಡೋ ಮಾತು ಹೇಗಿರಬೇಕು ಗೆಳೆಯ? ಮಗ್ಗೊಡೆದು ಅರಳಿ ಬಂದಂತೆ ನಾವು ಆಡೋ ಮಾತು. ಯಾಕಂದ್ರೆ ನನ್ನ ಮಾತು ನನ್ನ ವ್ಯಕ್ತಿತ್ವದ ಪ್ರತಿಬಿಂಬ ಅಂತ ಹೇಳ್ತಾರೆ. ನಾನೇನು, ನನ್ನ ಮಾತು ಹೇಗಿರ್ತದೆ ಅನ್ನೋದು, ನನ್ನ ಮಾತಾಡೋ ಮಾತಿನಲ್ಲಿ ನನ್ನ ವ್ಯಕ್ತಿತ್ವ ಇರ್ತದೆ, ನನ್ನ ಪರ್ಸನಾಲಿಟಿ. ಅದಕ್ಕ ಬೆಲ್ಲ ಕುಡಿದಿದ್ರು ಬೆಲ್ಲದಂತ ಎರಡು ಮಾತು ಮಾತಾಡ್ಬೇಕು ಅಂತ ನಮ್ಮ ಜನಪದರು ಹೇಳ್ತಾರೆ. ನೋಡಿ ಏನು ಬೇಡ, ಎರಡು ಒಳ್ಳೆ ಮಾತು. ಮುಂಜಾನೆ ಎದ್ದು ನಮಸ್ಕಾರ ರೀ, ಚೆನ್ನಾಗಿದ್ದೀರಿ ಅಂದ್ರೆ ಎಷ್ಟು ಸಂತೋಷ. ಮುಖ ಗಂಟಕೊಂಡು ಆವಾಗಿದು ಮಾಡ್ಕೊಂಡು ಇದನ್ನ ಇದು ಮಾಡಿ ಹೆಂಗಂತ. ನಮ್ಮ ಬದುಕು ನಿಸರ್ಗ ಪ್ರತಿ ಕ್ಷಣ ಕ್ಷಣ ಹೊಸ ಚೈತನ್ಯದಾಯಕವಾಗಿರ್ತದೆ, ಕ್ರಿಯಾಶೀಲವಾಗಿರ್ತದೆ. ಅಂತ ಪರಿಸರದಲ್ಲಿ ನಾವು ಬದುಕ್ತಾ ಇದ್ದೇವೆ, ನಿಸರ್ಗದ ಸಂಪತ್ತಿನಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಂದಮೇಲೆ ಭಾಷೆ ಅನ್ನುವುದು ಅದು ಇನ್ನೊಬ್ಬರಿಂದ ಯಾರಿಂದ ಬಂದಿದ್ದಲ್ಲ, ನಮ್ಮ ಪೂರ್ವಿಕರು ನಮಗೆ ಕಲಿಸಿ ಕೊಟ್ಟ ಅಮೂಲ್ಯವಾದ ಸಂಪತ್ತು ಅಂದ್ರೆ ಭಾಷೆ ಅಂತ. ಅದಕ್ಕನೆ ಹೇಳ್ತಾರೆ, ಮಾತು ಬಲ್ಲವನು ಮಾಣಿಕ್ಯ ತಂದ, ಮಾತು ಅರಿಯದವನು ಜಗಳ ತಂದ ಅಂತ. ನೋಡಿ ಎಂತ ಮಾತುಗಳಿವು. ಮಾತು ಬಲ್ಲವನು ಮಾಣಿಕ್ಯ ತಂದ, ಮಾಣಿಕ್ಯ ಅಂದ್ರೆ ಅಮೂಲ್ಯವಾದ ರತ್ನ. ಮಾತುಗಾರನಿ ಏನು ಬೇಡ ಸಂಪತ್ತು. ಈಗ ನೋಡಿ ನಮ್ಗೆ ಯಾರ್ಯಾರಿಗೆ ಅಮೂಲ್ಯವಾದ ಸಂಪತ್ತು ಅಂದ್ರೆ, ವಕೀಲಿಗೆ ಮಾತು, ವಕೀಲಿಗೆ ಮೂಲ ಏನು? ಮಾತು. ಭರ್ಜರಿ ವಾದ ಮಾಡಿಬಿಟ್ರೆ ಕೋಟಿ ಕೋಟಿ ರೂಪಾಯಿ.
ಪತ್ರಕರ್ತರಿಗೆ ಭಾಷೆ ಪೆನ್ನು ಎಳಪಿಸ್ಬಿಟ್ಟಂದ್ರೆ ಅಯ್ಯೋ ಎಂತ ವರದಿಗ ಎಂತ ಪತ್ರಕರ್ತರು. ಬರವಣಿಗೆ ಅಂದ್ರೆ ಭಾಷೆ ನಮ್ಗೆಲ್ಲರಿಗೂ ಏನ್ ಬೇಕು ಅದನ್ನೆಲ್ಲವನ್ನ ಕೊಡ್ತದೆ ಅಂತ. ನಮ್ಗೆ ಯಾರೇನು ಬೇಕು, ಒಬ್ಬ ಅತ್ಯುತ್ತಮ ಶಿಕ್ಷಕನಾಗ್ಬೇಕಂದ್ರೆ ಅವನಿಗೆ ಭಾಷೆ ಭಾಷೆಯ ಪ್ರೌಢಿಮೆ ಇರಬೇಕು, ಭಾಷಾ ಕೌಶಲ್ಯ ಇರಬೇಕು, ಭಾಷೆಯ ರಚನಾತ್ಮಕತೆ ಗೊತ್ತಿರಬೇಕು. ಭಾಷೆ ಅಂದ್ರೆ ನಾವು ಏನು ಅಂತ, ಮನೆ ಮಾತೃಭಾಷೆ ಕನ್ನಡ, ಪ್ರಾದೇಶಿಕ ಭಾಷೆ ಕನ್ನಡ, ಕೆಲವರು ಬೇರೆ ಮನೆಯ ಮಾತೃಭಾಷೆ ಇನ್ನೊಂದು ಇರ್ಬೋದು, ಉರ್ದು ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಮರಾಠಿ ಇರ್ಬೋದು, ಯಾವುದೇ ಇರ್ಬೋದು, ಅದು ಮನೆಯ ಕೌಟುಂಬಿಕ ಭಾಷೆ. ಪ್ರಾದೇಶಿಕವಾಗಿ ಇನ್ನೊಂದು ಏನಿರ್ತದೆ, ಸಾರ್ವತ್ರಿಕವಾಗಿ ಈ ಕನ್ನಡ ನಾಡಿನಲ್ಲಿ ಕನ್ನಡಿಗರ ಮಾತೃಭಾಷೆ ಕನ್ನಡವಾದ್ರೂ ಕೆಲವರದು ಅವ್ರದ್ದು ಅನ್ಯ ಭಾಷೆಗಳು ಇಲ್ಲಿ ಇರ್ತಾರೆ. ಯಾಕೆ ಈ ಮಾತನ್ನು ಹೇಳ್ತಾನೆ ಅಂದ್ರೆ, ಭಾಷೆ ಮನಸ್ಸನ್ನ ಒಂದು ಮಾಡ್ತದೆ, ಹೃದಯವನ್ನ ಹತ್ತಿರ ತರ್ತದೆ, ಬದುಕನ್ನ ಕಟ್ಟಿಕೊಡ್ತದೆ, ಉಸಿರನ್ನ ಕೊಡ್ತದೆ, ಜೀವನವನ್ನು ವಿಕಾಸ ಮಾಡ್ತದೆ. ಇಷ್ಟೆಲ್ಲಾ ಶಕ್ತಿ ಇದೆ ಭಾಷೆ. ಮನುಷ್ಯನ ಬದುಕನ್ನ ಶ್ರೀಮಂತ ಮಾಡ್ತದೆ. ವಿದ್ಯಾರ್ಥಿಯಾಗಿದ್ದಾಗ ಪರಿಣಾಮಕಾರಿಯಾಗಿ ಭಾಷೆಯನ್ನ ಕಲಿಬೇಕು, ಅದನ್ನು ಬಳಸಬೇಕು. ಯಾರು ಪರಿಣಾಮಕಾರಿಯಾಗಿ ಭಾಷೆಯನ್ನು ಕಲಿತಾರೋ, ಅದನ್ನು ಪರಿಣಾಮಕಾರಿಯಾಗಿ ಬಳಸ್ತಾರೋ, ಅವರ ವ್ಯಕ್ತಿತ್ವ ವಿಕಾಸವಾಗ್ತದೆ. ಹಂಗಾರೆ ಮನೆಯಲ್ಲಿ ಆಡೋ ಭಾಷೆ, ಸಮಾಜದಲ್ಲಿ ಬಂದ್ರೆ ವ್ಯವಹಾರಿಕ ಭಾಷೆ, ಕಲೀಲಿಕ್ಕೆ ಔಪಚಾರಿಕ ಶಿಕ್ಷಣಕ್ಕೆ ಬಂದ್ರೆ ಶಿಸ್ತ ಭಾಷೆ. ಇಲ್ಲಿ ಶಿಸ್ತತೆ ಇರ್ತದೆ ಅಂದ್ರೆ ನಿಯಮ ಇರ್ತದೆ, ಈ ನಿಯಮದಲ್ಲೇನೆ ಆ ಭಾಷೆಯನ್ನು ಬಳಸಬೇಕು, ಇಲ್ಲಿರೋ ದೋಷಪೂರಿತವಾಗ್ತದೆ. ಅಂದ್ರೆ ಭಾಷೆ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತದೆ, ಸಂಸ್ಕೃತಿಯನ್ನ ಬೆಳೆಸ್ತದೆ, ಹೌದಾ, ನಮ್ಮ ಬದುಕನ್ನ ಕಟ್ಟಿಕೊಡ್ತದೆ, ಜೀವನಕ್ಕೆ ಬೇಕು ಬೇಡಗಳನ್ನ ಕೊಡ್ತದೆ. ಅಂದ್ರೆ ಪ್ರಾರಂಭದ ದೇಶದಲ್ಲಿ ಮಾನವ ಭಾಷೆಯನ್ನು ಹುಟ್ಟಿಸಿಕೊಂಡಿದ್ದು ಹೇಗೆ, ಬರೀ ಕೇವಲ ಶಾರೀರಿಕ ಬೇಡಿಕೆಗಳನ್ನ ಪೂರೈಸಿಕೊಳ್ಳಿಕ್ಕೆ, ಅದಕ್ಕಾಗಿ ಮಾತ್ರ ಭಾಷೆ ಸೀಮಿತವಾಗಿತ್ತು. ಏನೋ ಶಾರೀರಿಕ ಬೇಕು ಬೇಡಿಕೆಗಳ, ತನಗಿಲ್ಲದನ್ನ ಇನ್ನೊಬ್ಬರಿಂದ ಪಡ್ಕೊಳ್ಳಿಕ್ಕೆ, ಅಥವಾ ತನಗ ಆದಂತ ಒಳಗಡೆ ಏನ್ ಆಗ್ತದಲ್ಲ ಅದನ್ನ ಹೇಳಾಕ, ಬರೇ ಧ್ವನಿ ರೂಪದಲ್ಲಿತ್ತು ಭಾಷೆ. ಯಾವ ರೂಪದಲ್ಲಿತ್ತು, ಧ್ವನಿ. ಮುಂದೆ ಅದೇನಾಯ್ತು, ಚಾಕ್ಷುಷ ರೂಪಕ್ಕೆ ಪರಿವರ್ತನೆ. ಭಾಷೆಗೆ ಎರಡು ರೂಪಗಳಿರ್ತವೆ, ಒಂದು ಶ್ರವಣ, ಇನ್ನೊಂದು ಚಾಕ್ಷುಷ ಅಂತ. ಭಾಷೆಗೆ ಏನಿರ್ತವೆ, ಎರಡು ರೂಪಗಳು. ಒಂದು ಶ್ರವಣ, ಶ್ರವಣ ಅಂದ್ರೆ ಕೇಳೋದು, ಕೇಳ್ತಾ ಇದ್ರಿ ನೀವು, ಆದ್ರೆ ಅದನ್ನ ಭೌತಿಕವಾಗಿ ಇಲ್ಲ, ಭೌತಿಕವಾಗಿಲ್ಲ, ಇದನ್ನು ಕೇಳೋದು ಬರೇ. ವಿದ್ಯಾರ್ಥಿಗಳಂದ್ರೆ ಫಸ್ಟ್ ನಿಮ್ಮ ವ್ಯಕ್ತಿತ್ವ ಬೆಳಿಬೇಕಂದ್ರೆ ಭಾಷೆಯನ್ನ ಚೆನ್ನಾಗಿ ಆಲಿಸ್ಬೇಕು. ಫಸ್ಟ್ ಲಿಸ್ನರ್, ಗುಡ್ ಲಿಸ್ನರ್ ಆಗ್ಬೇಕು. ಒಬ್ಬ ಒಳ್ಳೆ ಕೇಳುಗ, ಯಾರು ಒಬ್ಬನು ಒಳ್ಳೆ ಇನ್ನೊಬ್ಬರು ಹೇಳುದನ್ನ ಕೇಳ್ತಾನೋ, ಅವಾಗ ಅವ್ನಿಗೆ ಏನಾಗ್ತದೆ, ವ್ಯಕ್ತಿತ್ವ ಬೆಳಿಲಿಕ್ಕೆ ಹೆಚ್ಚಳವಾಗ್ತದೆ. ಆಲೋಚನೆ ನಾವೇನ್ ಮಾಡ್ತೀವಿ, ಅರ್ಧಮರ್ಧ, ಬರೀ ಅರ್ಧಮರ್ಧ ನಮ್ಗೆ ಹೇಳಕ್ ಹತ್ತಿರ್ತಾನೆ ನಡೆಯುವ ಬಾಹ್ಯಾಗ. ಏ ಮಾರಾಯ, ನಾ ಹೇಳುದು ನೀವು ಕೇಳು, ಸ್ವಲ್ಪ ಕೇಳು, ಏ ತಡಿ ತಡಿ ನಾ ಹೇಳ್ತೇನೆ ಮೊದಲು ಅಂದ್ರೆ, ಎಷ್ಟು ನಮ್ಮ ಆ ಒಂದು ಆತುರತೆ, ತಲ್ಲಣಗಳು ಮನಸ್ಸಿನಲ್ಲಿ ಹೇಳ್ತೇನೆ. ಮನಸ್ಸಂದ್ರೆ ಒಂದು ಸರೋವರ, ಅದು ದಡದಲ್ಲಿ ನಿಂತ್ಕೊಂಡು ಒಂದು ಕಲ್ಲು ಹೋಗೋದು, ಹೆಂಗೆ ಅಲೆಗಳು ಹೇಳ್ತಿರ್ತಾವಲ್ಲ, ಹಂಗೆ ನಮ್ಮ ಮನಸ್ಸಿನಲ್ಲಿ ವಿಚಾರಗಳು, ಆಲೋಚನೆಗಳು, ಭಾವನೆಗಳು, ಅದಕ್ಕೊಂದು ಏನ್ ಬೇಕು, ಅಭಿವ್ಯಕ್ತಿ ಬೇಕು. ಅದು ಮಾಧ್ಯಮ, ಅಭಿವ್ಯಕ್ತಿ ಮಾಧ್ಯಮ, ಅದು ಮಾತಿನ ಮುಖಾಂತರ ಹೊರತಾಗ್ತೇವೆ. ಮನೆಯಲ್ಲಿ ಹೇಗೋ ಬಳಸ್ಬೋದು ಕಮ್ಯುನಿಕೇಶನ್ಗೆ, ಸಂವಹನಕ್ಕೆ. ಮನೆಯಲ್ಲಿ ಬಳಸುವ ಭಾಷೆ ಬರೀ ಕೇವಲ ಸಂವಹನಕ್ಕೆ, ನನ್ನ ಸ್ನೇಹಿತರ ಜೊತೆಗೆ ಬಳಸುವ ಭಾಷೆ, ಸಮಾಜದಲ್ಲಿ ಬಳಸುವಂತ ಭಾಷೆ. ಈಗ ಗೆಳೆಯರ ಜೊತೆಗೆ ಬಳಸುವ ಭಾಷೆ ಬೇರೆ, ಅದನ್ನ ಹಿರಿಯರ, ಗುರು ಹಿರಿಯರ ಮುಂದೆ ಬಳಸಿದ್ರ ನಡೀತೈತೆ, ನಡೆಯೋದಿಲ್ಲ. ಗುರು ಹಿರಿಯರಿಗೆ ಅವ್ರ ಜೊತೆಗೆ ಮಾತನಾಡುವಾಗ ಬಳಸುವ ಭಾಷೆ ಬೇರೆ, ತಂದೆ ತಾಯಿಗಳ ಜೊತೆಗೆ ಬಳಸುವ ಭಾಷೆ ಬೇರೆ, ಶಿಕ್ಷಕರ ಜೊತೆಗೆ ಮಾತನಾಡುವಾಗ ಬಳಸುವ ಭಾಷೆ ಬೇರೆ, ಕಲಿಯುವಾಗಿನ ಭಾಷೆ ಬೇರೆ. ಇದರ ವ್ಯತ್ಯಾಸವನ್ನು ತಿಳ್ಕೊಳ್ಬೇಕು. ಒಂದು ಕಡೆ ಭಾಷೆ, ಇನ್ನೊಂದು ಕಡೆ ಸಾಹಿತ್ಯ. ಅಂತರಂಗದ ಭಾವ ಅಭಿವ್ಯಕ್ತಿಗಳೇ ಏನಾಗಿ ಬರ್ತದೆ, ಸಾಹಿತ್ಯವಾಗಿ ಬರ್ತದೆ ಅಂತ. ಒಬ್ಬ ಕವಿ ತನ್ನ ಇಂದ್ರಿಯಗಳ ಮುಖಾಂತರ ಲೋಕವನ್ನು ನೋಡ್ತಾನೆ. ಇದೇ ಸಾಧನಕೇರಿಯವರು, ಸಾಧನ್ ಕೇರಿಗೆ ಹೋಗು ನೀನು ಬರ್ತೀರೇನ್ರಿ ವಾ, ಯಾಜ್ಜ ಹಾಡಿದ್ದೀರು, ವೆರಿ ಗುಡ್, ವೆರಿ ಗುಡ್. ಅದಕ್ಕೆ ಹೇಳ್ತಾರೆ, ದಾಡದಲ್ಲಿ ಇದ್ಕೊಂಡು ಒಂದು ಕಲ್ಲು ಹೋಗಿದ್ರ ಒಬ್ಬ ಕವಿ ಒಬ್ಬ ಸಂಗೀತಗಾರ ಮನೆಗೆ ಬೀಳ್ತದೆ ಅಂತ. ಯಾಕಂದ್ರೆ ತಲೆ ಕೆಟ್ಟವ್ರು ಹೋಗಿದಂತಲ್ಲ, ಅಷ್ಟು ಜನ ಕವಿಗಳು, ಅಷ್ಟು ಜನ ಸಂಗೀತಗಾರರು ಇಲ್ಲಿದ್ದಾರೆ ಅಂತ. ಹಿಂದೂಸ್ತಾನಿ ಸಂಗೀತಗಾರ ಇದ್ದಾರೆ, ಮಲ್ಲಿಕಾರ್ಜುನ್ ಮನ್ಸೂರ್,
ಬಸವರಾಜ್ ರಾಜ್ಗುರು, ಎಂ ವೆಂಕಟೇಶ್ ಕುಮಾರ್, ಅನೇಕ ಜನ ಇದ್ದಾರೆ. ಅದೇ ರೀತಿ ಸಾಹಿತಿಗಳು ಸುಮಾರು ಒಂದು 30-40 ಹಲವರು, ಆಲೂರು ವೆಂಕಟರಾವ್ರಿಂದ ಹಿಡ್ಕೊಂಡು ಇಲ್ಲಿ ತನಕ ಒಂದು 100+ ಜನ ಕವಿಗಳು, ಲೇಖಕರು, ಚಿಂತಕರು ಇದ್ದಾರೆ. ಅವರ ಪರಿಚಯ ನಮ್ಗೆ ಅವ್ರ ಪರಿಚಯ ಆಗ್ಬೇಕು, ಅವ್ರಿಗೆ ಗೊತ್ತಾಗ್ಬೇಕು ನಿಮ್ಗೆ ಈ ಪ್ರದೇಶದ. ಯಾಕಂದ್ರೆ ನಾನು ನಮಗೆ ಲಂಡನ್ನಲ್ಲಿ ಪ್ಯಾರಿಸ್ನಲ್ಲಿ ಇರೋರು ತಿಳ್ಕೊಳ್ಳೋದು ಬೇಡ, ಮೊದಲು ನನ್ನ ಸುತ್ತಮುತ್ತಲಿನ ಪರಿಸರದಲ್ಲಿ ಏನಿದೆ, ಭಾಷೆ ಏನಿದೆ, ಸಂಸ್ಕೃತಿ ಏನಿದೆ, ಅದನ್ನ ನಾನು ಪರಿಚಯ ಮಾಡ್ಕೊಳ್ಬೇಕು ಇದ್ರ ಮುಖಾಂತರ. ಇದೆಲ್ಲವೂ ಅರ್ಥ ಆಗೋದು ಇದ್ರ ಮುಖಾಂತರ, ಭಾಷೆ ಮುಖಾಂತರ. ಅಂದ್ರೆ ಭಾಷೆ ಮತ್ತು ಸಾಹಿತ್ಯ ಇದರ ನಡುವೆ ಸೇತುವೆ ಆಗಿರೋದು ಯಾವುದು? ವ್ಯಾಕರಣ ಅಂತ. ವ್ಯಾಕರಣ ನೋಡ್ತಿರೋ ಬೋರ್ಡುಗಳನ್ನು ಎಷ್ಟು, ಅದನ್ನ ನಿಮಗೊಂದು ಒಳ್ಳೆ ನಾನು ಈ ಸಂದರ್ಭದಲ್ಲಿ ನೆನಪಾಯ್ತು, ಮೊನ್ನೆ ತಾನೇ ವಿಧಿವಶರಾದರು ಅಪರ್ಣ ಅಂತ ಹೇಳಿ, ಅವರು ಅವರ ಅಂತರಂಗದಲ್ಲಿ ಅವರ ಮಾತು, ಅವರು ಈ ಒಂದು 57 ಬದುಕಿರುವುದು ಕನ್ನಡಕ್ಕಾಗಿ. ಎಷ್ಟು ಶುದ್ಧವಾದಂತ ಕನ್ನಡ, ಶುದ್ಧವಾದ ಅಪ್ಪಟ ಕನ್ನಡತೆ. ಅವರು ನಿಧನ ಹೊಂದಿದ್ರು, ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡ್ತು. ಅಂದ್ರೆ ಒಂದು ಕನ್ನಡದ ಕನ್ನಡತನವನ್ನ ಮೈಗೂಡಿಸಿಕೊಂಡಿರುವ ಕನ್ನಡತೆಯನ್ನ ತೊಳ್ಕೊಂಡ್ವಿ. ಅದು ಎಲ್ಲರಲ್ಲಿ ಬಿರೋದಿಲ್ಲ. ಒಂದು ಒಮ್ಮಿನೂ ಕೂಡ ಅವ್ರ ವೇದಿಕೆ ಮೇಲೆ ನಿರೂಪಣೆ ಮಾಡುವಾಗ ಅವರು ಏನು ಚಂದನ ವಾಹಿನಿಯ ನಿರೂಪಕಿಯ ಮುಖಾಂತರ ಒಂದು ಬೆಳ್ಳಿಯ ಕಡೆ ಮೇಲೆ ಒಬ್ಬ ಕಲಾವಿದೆಯಾಗಿ ಅವರು ಹೊರಹೊಮ್ಮಿದ್ದಾರೆ. ಅಷ್ಟು ಅಪ್ಪಟ ಶುದ್ಧ ಕನ್ನಡ. ಶುದ್ಧವಾಗಿ ಬರೆಯೋದು, ಶುದ್ಧವಾಗಿ ಓದೋದು. ನೋಡ್ತೀರಿ ನೀವು ಬೋರ್ಡುಗಳನ್ನ ಸರ್ಕಾರಿ ನೋಡಿ, ನಮ್ಮ ಕನ್ನಡ ಎಷ್ಟು ತಪ್ಪುಗಳನ್ನು ಮಾಡ್ತೇವೆ, ನಾವು ದೊಡ್ಡವರು ಮಾಡ್ತೇವೆ. ಕೆಲವು ಬೋರ್ಡುಗಳನ್ನು ನೀವು ನೋಡ್ಬೇಕು ಸರ್, ಸರ್ಕಾರಿ ಹೆಣ್ಮಕ್ಳು ಟ್ರೈನಿಂಗ್ ಕಾಲೇಜ್, ಸರ್ಕಾರಿ ಹೆಣ್ಮಕ್ಳು ಅವ್ರು, ಸರ್ಕಾರಿ ಹೆಣ್ಮಕ್ಳು ಅವರು ತಂದೆ ತಾಯಿ ಅವ್ರಿಗೆ ಅಲ್ಲ. ನಮ್ ಬೋರ್ಡ್ ನೋಡಿ, ಹೆಣ್ಣು ಮಕ್ಕಳ ಸರ್ಕಾರಿ ಟ್ರೈನಿಂಗ್ ಕಾಲೇಜ್, ಅದು ಓಕೆ. ಇಂಥ ನಾವುಗಳ ಮಾಡುವಂತ ತಪ್ಪುಗಳು ಅಂದ್ರೆ ನಾವು ಮುಂದಿನ ಪೀಳಿಗೆಗೆ ನಾವೇನು ಹಾಗಾದ್ರೆ ಏನನ್ನ ಕೊಡ್ತೇವೆ ಅಂತ ನೋಡಿ. ಇದು ಬೋರ್ಡ್ಗಳು ರಾರಾಜಿಸ್ತವೆ ಸರ್ ಅವೆಲ್ಲ, ಈಗ ರಾರಾಜಿಸ್ತವೆ ಸರ್ಕಾರಿ ಹೆಣ್ಮಕ್ಳು ಅವರು. ಅಯ್ಯೋ ದೇವ್ರೆ ನೋಡಿ, ಎಂಥ ಒಂದು ಅಭಾಷ, ಎಂಥ ದೋಷ. ಅದಕ್ಕೆ ನಮ್ಮ ಭಾಷೆ ಅದು ಶುದ್ಧವಾಗಿರ್ಬೇಕು. ಅದಕ್ಕೆ ಏನ್ ಬೇಕು? ವ್ಯಾಕರಣದ ಜ್ಞಾನ ಬೇಕು. ಅವಾಗೆಲ್ಲ ಹೇಳ್ತಿದ್ರು ನಮ್ಮ ಪ್ರೈಮರಿ ಶಾಲೆಯಲ್ಲಿ, ವ್ಯಾಕರಣ ತಿಳಿಬೇಕಂದ್ರೆ ಗೋಕರ್ಣಕ್ಕೆ ಹೋಗಿ ಶಿಖರಿ ಉಂಡು ಬಾಮಂಗನ ಅಂತ ಬೇಕಿದ್ರು. ಗೋಕರ್ಣಕ್ಕೆ ಹೋಗುವುದು ಅವಶ್ಯಕತೆ ಇಲ್ಲ. ನಿಮ್ಮ ವಿದ್ಯಾಲಯದಲ್ಲೇ ನನ್ನ ಸಹೋದ್ಯೋಗಿ, ನಾನು ಸಂಪನ್ಮೂಲ ವ್ಯಕ್ತಿಯಾಗಿ ಟ್ರೈನಿಂಗ್ ಕೂಡ ಹೋಗಿದ್ದಾರೆ. ನಿಮ್ಮ ಶಿಕ್ಷಕರು ಕಂಡ ಶಿಕ್ಷಕರಿದ್ದಾರೆ, ಒಂದೆರಡು ಜನ ಮೇಡಮ್ಗಳು ಇದ್ದಾರೆ. ಹೌದಾ? ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದ್ರೆ, ನಾನು ಮೊದಲು ಶುದ್ಧನಾಗ್ಬೇಕು. ನಾನು ಯಾರಿಗೆ ಏನು ಹೇಳ್ತೇನೆಲ್ಲ, ನನ್ನಲ್ಲಿ ಶುದ್ಧತೆ ಇರಬೇಕಂತ. ನಾನು ಶುದ್ಧವಾಗಿ ಭಾಷೆ ಬಳಸ್ಬೇಕು, ಶುದ್ಧವಾಗಿ ಬರೀಬೇಕು. ಅವಾಗೆಲ್ಲ ನಾವು ಕಾಲೇಜ್ ಹೈಸ್ಕೂಲಲ್ಲಿ ಇದ್ದಾಗ ಹಾಸ್ಟೆಲ್ನಲ್ಲಿ ಇರ್ತಿದ್ವಿ ನಾವು. ಅವಾಗೆಲ್ಲ ಅಂತರ್ದೇಶಿ ಕಾಡುಗಳನ್ನು ಬರಿತಿದ್ವಿ ಮನೆಗೆ. ಜಗ ಎಲ್ಲಿ ಇರದಂಗ ಆ ಪತ್ರವನ್ನು ಬರೆಯುವುದು ಎಂತ ಹೋಯ್ತು ಅಂದ ಮಾನವನ ಬರವಣಿಗೆಯ ಕಲೆ ಹೋಯ್ತು, ಹೋಗ್ಬಿಟ್ಟಿದೆ ಇವತ್ತು. ಐ ಲೇಟ್ ಕಾಲ್ ಯು, ಮೆಸೇಜ್ ಹಾಕ್ತೇನೆ ನಾನು, ಐ ಮೀಟ್ ಯು, ನಡಿ ಆಯ್ತು ನಮ್ದು ಇಷ್ಟಕ್ಕೇನೆ. ಅದರಿಂದ ಭಾಷೆ ಬೆಳೆಯೋದಿಲ್ಲ. ಭಾಷೆ ಬೆಳಿಬೇಕಂದ್ರೆ ನನ್ನಲ್ಲಿ ಹುಟ್ಟಿದ ಭಾವನೆಗಳನ್ನ, ಆಲೋಚನೆಗಳನ್ನ ನಾನು ಅಭಿವ್ಯಕ್ತಿಸಬೇಕು. ಎದರ ಮುಖಾಂತರ? ಮೌಖಿಕವಾಗಿ ಇರ್ಬೋದು ಅಥವಾ ಬರವಣಿಗೆ ರೂಪದಲ್ಲಿ ಆಗಿರ್ಬೋದು ಅಂತ. ಓರಲ್ ಆರ್ ರಿಟರ್ನ್, ನನ್ನ ಎಕ್ಸ್ಪ್ರೆಷನ್ ಪ್ರತಿಯೊಬ್ಬರಿಗೂ ಮನಸ್ಸಿನಲ್ಲಿ ಹುಟ್ಟದೆ ಇದು. ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳೋದಿಲ್ಲ, ಹೇಳೋದನ್ನ. ಅದಕ್ಕನ ಬೇಂದ್ರೆ ಚವಿ ಅಜ್ಜ ಹೇಳ್ತಾನೆ, ಏ ತಮ್ಮ ಪದ್ಯ ಬರೆಯಕ್ಕೆ ಏನ್ ದೊಡ್ಡ ವಿದ್ವಾಂಸ್ ಬೇಕಾಗಿಲ್ಲ, ಹೂತ್ ಹುಣಿಸಿ ಮರ ಸಾಕಂತಾರೆ. ಒಂದು ಕವನ ಬರೆಯಕ್ಕೆ ಏನೇನು ಬೇಡ ತಮ್ಮ, ಹೂತ್ ಹುಣಿಸಿ ಮರ. ಅಯ್ಯೋ ಹುಣಿಸಿ ಮರವೇ, ನೀನು ಎಷ್ಟು ಚೆನ್ನಾಗಿ ಬೆಳೆದಿರುವೆ, ನೀನು ಬಿಡುವ ಹಣ್ಣು ಎಷ್ಟು ಹುಳಿ, ಸಾಕಲ್ಲ ಪದ್ಯ, ಇನ್ನೇನ್ ಬೇಕು 4 ಬರೆದ್ರೆ ಆಯ್ತಲ್ಲ. ಹೌದು ತಾನೆ, ಚಲುವಾಗ್ತದೆ. ಅಂದ್ರೆ ನಾನು ಪ್ರಾರಂಭ ಆಗ್ಬೇಕಲ್ಲ, ನಾನು ಪ್ರಾರಂಭಿಸ್ಬೇಕು ಮೊದಲು. ಅದು ಮಡಿಕೆ ಹೊಡಿಬೇಕಲ್ಲ, ಅದು ಬೀಜ ಅಲ್ಲೇ ಬೀಜ ಆಗಿ ಕಮರಿ ಹೋಗ್ಬಿಟ್ರೆ ಅದಕ್ಕೆ ವಿಕಾಸ ಇಲ್ಲ. ಬೀಜವು, ಅದಕ್ಕೆ ನಮ್ಮ ದೇವನೂರು ಮಹಾದೇವರು ಹೇಳ್ತಾರೆ, ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಇಂದಲ್ಲ ನಾಳೆ ಫಲ ಕೊಡ್ತದೆ ಅಂತ. ನಿಮ್ಮಲ್ಲಿ ಒಬ್ರು ಏನಿದ್ದಾರೆ, ಕವಿ, ಲೇಖಕ, ಚಿಂತಕ, ಒಬ್ಬ ಒಳ್ಳೆ ವಾಗ್ಮಿ ಹುಟ್ಟುತ್ತಾರೆ, ಗ್ಯಾರಂಟಿ 100-101% ಗ್ಯಾರಂಟಿ ಕೊಟ್ಬಿಡ್ತೇನೆ ನಾನು. ಅದು ಎಸ್, ಅದು ಪ್ರಾರಂಭ ಆಗ್ಬೇಕು. ಅದಕ್ಕೆ ಏನಾಗ್ಬೋದು, ಸ್ಟಾರ್ಟಿಂಗ್ ಟ್ರಬಲ್ ಇರ್ತದಲ್ಲ, ಒಮ್ಮೆ 4 ಗೇರ್ ಹಾಕೋದಲ್ಲ, 1 ಗೇರ್ ಹಾಕೋಬೇಕಲ್ಲ, ಮನೇಲಿ ಹೇಳ್ತದೆ. ಅದಕ್ಕೆ ಆ ಒಂದು ಹವ್ಯಾಸವನ್ನ ಓದುವುದು, ಶುದ್ಧವಾಗಿ ಓದುವುದು. ಒಬ್ಬ ಒಳ್ಳೆ ನಿರ್ಮುಖರಾಗ್ತಿರಲ್ಲ ಅವಕಾಶಗಳು. ನಾವು ಬರೀ ಕೇವಲ ಎಂಜಿನಿಯರ್ ಡಾಕ್ಟರ್ ಅಲ್ಲ, ಅದು ಆಗ್ರಿ
ನಿಮ್ ನಿಮ್ಮ ಸಾಮರ್ಥ್ಯಕ್ಕ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಅವರದೇ ಆದಂತ ಒಂದು ವ್ಯಕ್ತಿತ್ವ ಅನ್ನೋದು ಇರ್ತದೆ. ಅದು ಎದುರು ಮುಖಾಂತರ ಗೊತ್ತಾಗ್ತದೆ, ಭಾಷೆ, ನಿಮ್ಮ ನಡಾವಳಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಕಲಿಕೆ, ನಿಮ್ಮ ಅಭಿವ್ಯಕ್ತಿ ಮೇಲೆ ಗೊತ್ತಾಗ್ತದೆ. ಅದಕ್ಕೆ ನಮಗೇನೋ ಶುದ್ಧವಾಗಿ ಬರೆಯುವುದು, ಶುದ್ಧವಾಗಿ ಓದುವುದು, ಅರ್ಥೈಸಿಕೊಳ್ಳುವುದು. ನಾನು ಮಾತಾಡೋ ಮಾತುಗಳು ಅರ್ಥ ಆಗ್ತಿದೆಯೋ ಇಲ್ಲೋ ಅಂದ್ರೆ ನಾನು ಜೀವಂತದೇನೆ ಅಂತ, ನಾನು ಜೀವಂತವಾಗಿದ್ದೇನೆ ಅಂತ. ಇಲ್ಲಿ ಸತ್ತಿದ್ದೆ ನಾನು, ಯಾಕೆ ನನ್ನ ಭಾಷೆ ನಿಮಗೆ ಅರ್ಥ ಆಗಲಿಲ್ಲ ಅಂದ್ರೆ ಸತ್ವದಂದೆ. ನಾನು ಇನ್ನೊಬ್ಬರಿಗೆ ಸಂವಹನ ಮಾಡುವಾಗ ನಾನು ಬಳಸುವ ಭಾಷೆ ಅರ್ಥ ಆಗದೆ ಹೋದ್ರೆ ನಾ ಸತ್ತಂಗ. ಜೀವಂತಿದ್ದು ಸತ್ತಂಗ. ಭಾಷೆ ಉಸಿರು, ಏನಿದ್ದು ಏನಿದು ಕನ್ನಡ ನುಡಿಯು, ಮನವನ ತನಿಸುವ ಮೋಹನ ಸುಡಿಯು. ಮೋಹನ ಸುಧೆ ಇದು ಬೆಳ್ಳಿ ಕೃಷ್ಣ ಶರ್ಮ ಹೇಳ್ತಾರೆ. ಏನಿದ್ದು ಏನಿದು ಕನ್ನಡ ನುಡಿಯು, ಮನವನ ತನಿಸುವ ಮೋಹನ ಸುಧೆಯು. ಅತ್ತೆ ಎಷ್ಟು ನಿಮಗೆ ಹೇಳಿರ್ಬೇಕು, ನಿಮ್ ಟೀಚರ್ ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತ ನಮ್ಮ ಭಾಷೆ, 1500 ವರ್ಷಗಳ ಕಾಲ ಸಾಹಿತ್ಯಿಕ ಹಿನ್ನೆಲೆಯನ್ನ ಚರಿತ್ರೆಯನ್ನು ಹೊಂದಿದಂತ ನಮ್ಮ ಕನ್ನಡ ಭಾಷೆ ಪ್ರಪಂಚದ ಯಾವ ಭಾಷೆಯಲ್ಲಿ ಇರಲಾರದಷ್ಟು ಶ್ರೀಮಂತಿಕೆ, ಅತ್ಯ ಅಮೂಲ್ಯವಾದ ಶಕ್ತಿ ಸಾಹಿತ್ಯ ಹೊಂದಿದೆ ನಮ್ಮ ಕನ್ನಡ ಸಾಹಿತ್ಯ. ಶರಣ ಸಾಹಿತ್ಯ, ಶರಣರು ಬಳಸಿರುವ ಭಾಷೆ ಎಷ್ಟು ಸರಳ, ಎಷ್ಟು ಸರಳ ರೀ. ಪಂಪ ಕವಿಯಿಂದ ಹಿಡ್ಕೊಂಡು 12ನೇ ಶತಮಾನದವರೆಗೆ ಇದ್ದಂತ ಆ ಮಾರ್ಗ ಸಾಹಿತ್ಯ ಏನಿದೆ ಅಲ್ಲ ಜನಸಾಮಾನ್ಯರಿಗೆ ತಿಳಿಯೋದಿಲ್ಲ. ಭೀಮಸೇನನ ಗದಾಘಾತದೊಳ್ ಪೂರ್ವಂಗಮಂ ಆಗಿ ಸುರುಳಿದು ಸುಯೋಧನಗಿರೆ, ಗುರುನಂದನಂ ಬಂದು ನೋಡಿ ಕುಳಿತನ ಪಲ್ಲುಗಳ ಮುರಿಯ ಮೋದಿದರ. ಯಾರಿಗೆ ಅರ್ಥ ಆಯ್ತು, ಯಾರಿಗೆ ಅರ್ಥ ಇಲ್ಲ, ಅರ್ಥ ಆಗೋದಿಲ್ಲ. ಅದೇನಿತ್ತಂದ್ರೆ ಹಿಂದೆ ಸಾಹಿತ್ಯ ಅನ್ನೋದು ಪಂಡಿತರನ್ನೋರು, ಪಾಮರರನ್ನೋರು ರಾಜ್ಯಕ್ಕೆ ಮಾತ್ರ ಅರಮನೆಗೆ ಸೀಮಿತರಾಗಿದ್ರು. ಅರಮನೆಯಲ್ಲಿ ಹುಟ್ಟಿ ಬೆಳೀತಾ ಇತ್ತದು. ಅದನ್ನ ಮನೆ ಮನೆಗೆ ಕೊಡುವಂತ ಕಾರ್ಯವನ್ನು ಮಾಡಿದವರು ಯಾರು, ಶಿವಶರಣರು. ಶಿವಶರಣರು ಕೊಟ್ಟರು. ಎಂತ ಸರಳವಾದ ಭಾಷೆಯನ್ನ ಸರಳ ಮಾಡ್ತಾರೆ, ಸರಳೀಕರಣಗೊಳಿಸಿರು. ಬರೀ ಕೇವಲ ಧಾರ್ಮಿಕ ಚಳವಳಿಯನ್ನ ಮಾಡಲಿಲ್ಲ ಅವರು, ವೈಚಾರಿಕತೆಯನ್ನು ಹುಟ್ಟಾಕಿದ್ರು. ಮನುಷ್ಯ ವಿಚಾರ ಮಾಡ್ಬೇಕಂತ ಆಲೋಚಿಸ್ಬೇಕು, ವಿಚಾರ ಮಾಡಬೇಕು, ವೈಚಾರಿಕತೆ ಹುಟ್ಟಾಕ್ತಾರೆ, ಚಿಂತನೆಯನ್ನು ಹುಟ್ಟಾಕ್ತಾರೆ, ಆಲೋಚನೆಯನ್ನು ಹುಟ್ಟಾಕ್ತಾರೆ. ಸರಳ ಭಾವನೆಗಳನ್ನು ಅಭಿವ್ಯಕ್ತಿಸಲಿಕ್ಕೆ ವೇದಿಕೆಯನ್ನ ಮಾಡಿಕೊಟ್ರು ಅನುಭವ ಮಂಟಪ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗವು ಮೆಚ್ಚಿ ಹೌದೌದೆನ್ನಬೇಕು, ನುಡಿದು ನಡೆಯೊಳಗೆ ಇದ್ದರೆ ಮೆಚ್ಚನ ಕೂಡಲ ಸಂಗಮ ದೇವ. ನೋಡಿ ಎಂಥ ಮತ್ತೆ ನಮ್ಮ ಪರ್ಸನಾಲಿಟಿ ಡೆವಲಪ್ಮೆಂಟ್, ಇವತ್ತು ಮಾಡರ್ನ್ ಕಾನ್ಸೆಪ್ಟ್ ಹೇಳ್ತೀವಿ ನಾವು. ಏನಂತ, ವ್ಯಕ್ತಿತ್ವ ವಿಕಸನ. ನುಡಿದರೆ ಮುತ್ತಿನ ಹಾರ, ನಾವು ಮಾತಾಡೋ ಮಾತು ಹೇಗಿರಬೇಕು, ಮುತ್ತಿನ ಹಾರದಂಗಿರಬೇಕು ಅಂತ. ಆ ರೀತಿ ನಮ್ಮ ಬಾಡಿ ಲ್ಯಾಂಗ್ವೇಜ್, ಭಾಷೆ, ನನ್ನ ಮಾತು, ನನ್ನ ನುಡಿ, ನುಡಿ ನಡೆ ಎರಡು ಒಂದಾಗ್ಬಿಟ್ರೆ ನಿನ್ನ ವ್ಯಕ್ತಿತ್ವ ವಿಕಾಸ ಪ್ರಾರಂಭವಾಗ್ತದೆ ಅಂತ. ಅಂದ್ರೆ ಇಲ್ಲಿ ನಿಮ್ಗೆ ವ್ಯಾಕರಣ ತಿಳಿಸ್ಬೇಕಂದ್ರೆ ನನಗೆ ಬೋರ್ಡ್ ಬೇಕು. ಹೌದಾ, ನನಗೆ ಏನ್ ಬೇಕು, ಬೋರ್ಡ್ ಬೇಕು. ಮತ್ತೆ ನನಗೆ ಕನಿಷ್ಠ ಬರೇ ಒಂದು ವಾಕ್ಯ, ಒಂದು ವಾಕ್ಯದಲ್ಲಿ ನೀವು ಏನೋ ಇಡೀ ವ್ಯಾಕರಣ ವಿಷಯವನ್ನು ಕಲ್ತ್ಕೊಳ್ಬಹುದು. ನಮ್ಮ ಕನ್ನಡ ಭಾಷೆ ದ್ರಾವಿಡ ಭಾಷಾ ಪರಿವಾರಕ್ಕೆ ಸೇರಿದೆ, ತನ್ನದೇ ಆದಂತ ಒಂದು ವ್ಯವಸ್ಥೆ ಇದೆ, ನಿಯಮಗಳಿದಾವೆ. ವ್ಯಾಕರಣ ಅಂದ್ರೆ ನಿಯಮ, ಭಾಷಾ ರಚನೆ ನಿಯಮವನ್ನ ತಿಳಿಸುವ ಶಾಸ್ತ್ರವೇ ವ್ಯಾಕರಣ. ಪದ್ಯ ರಚನೆ ನಿಯಮಗಳನ್ನು ತಿಳಿಸುವ ಶಾಸ್ತ್ರವೇ ಛಂದಶಾಸ್ತ್ರ. ನೋಡಿ ನಾವು ಏನು ಆಡುವ ಭಾಷೆ ಇದೆ, ರಸಿಷ್ಠ ಭಾಷೆ, ಗ್ರಂಥಸ್ಥ ಭಾಷೆ. ನೀವು ಕಲಿತಾ ಇರೋದು ಗ್ರಂಥಸ್ಥ ಭಾಷೆ, ಅದಕ್ಕೆ ಶಿಷ್ಟ ಭಾಷೆ ಅಂತ ಹೇಳ್ತಾರೆ. ಆಡೋ ಮಾತು ಜನಪದರು ಆಡಿದ್ರು, ಅವ್ರಿಗೆ ಹೇಗೆ ಬೇಕೋ ಹಾಗೆ ಬಳಸಿದ್ರು ಸಂವಹನಕ್ಕಾಗಿ, ತಮ್ಮ ಬೇಕು ಬೇಡಿಕೆಗಳನ್ನ ಸಮಾಜದಲ್ಲಿ ಬದುಕಲಿಕ್ಕೆ ಅಂತ. ನೋಡಿ ನಮ್ಮ ಪೂರ್ವಿಕರು ಎಷ್ಟು ಅಮೂಲ್ಯವಾದ ಜನಪದ ಸಾಹಿತ್ಯವನ್ನ, ಜನಪದ ಮಾತುಗಳನ್ನ, ಜನಪದ ಕಲೆಗಳನ್ನ ಕೊಟ್ಟಿದ್ದಾರೆ. ಸ್ವಲ್ಪ ನೀವು ನೋಡಿ ಅವುಗಳನ್ನು. ಜನಪದದ್ದು ಮೂಲ ಬೇರು, ಶಿಷ್ಟಕ್ಕೆ ಮೂಲ ಬೇರು. ಏನೇ ಬೆಳೀತಾ ಇದೆ ಇವತ್ತು ಗ್ರಂಥಸ್ಥ ಭಾಷೆ ಬೆಳೆದಿದೆ ಅಲ್ಲ, ಅದಕ್ಕೆ ಮೂಲ ಬೇರೆ ಯಾವುದು, ಜನಪದ ಭಾಷೆ, ಅವ್ರ ಮಾತು. ಅವ್ರ ಮಾತೇ ಅದು ಮೂಲ ಬೇರು ತಳಹದಿ. ಹೌದಾ, ಅದಕ್ಕೋಸ್ಕರವಾಗಿ ಈ ಹಿನ್ನೆಲೆಯಲ್ಲಿ ವ್ಯಾಕರಣ ಒಂದು ಭಾಷಾ ಶುದ್ಧತೆಯನ್ನ, ಭಾಷಾ ಕೌಶಲ್ಯಗಳನ್ನ,
ಭಾಷೆಯನ್ನ ಬಳಕೆ ಮಾಡುವಂತದನ್ನ ಬರವಣಿಗೆಯನ್ನ ತಂದು ನಮಗೆ ಕಲೆಯನ್ನ ತಂದುಕೊಡ್ತದೆ ಅಂತ. ಅದಕ್ಕಾಗಿ ನಾವು ವ್ಯಾಕರಣ ಕಲಿಬೇಕು. ನಾವು ಆಡುವ ಮಾತು ಸರಿಯೋ ತಪ್ಪು, ಈಗ ನೋಡಿ ಒಂದು ವಾಕ್ಯವನ್ನು ಹೇಳ್ತಾನೆ, ಬಸವರಾಜ ಕಥೆಯನ್ನ ಬರೆಯುತ್ತಾಳೆ ಅಂದ್ರೆ ಸರಿಯೋ ತಪ್ಪು? ಇದು ಯಾಕೆ ತಪ್ಪು ನೋಡಿ, ತರ್ಕ ಬರೆಯುತ್ತಾನೆ ಆಗ್ಬೇಕು ನೋಡಿ, ಇದು ಕಲಿಸ್ಕೊಡ್ತೇನೆ. ಇದು ಏನು ವ್ಯಾಕರಣ, ದಟ್ ಈಸ್ ಕಾಲ್ಡ್ ವ್ಯಾಕರಣ ಅಂತ. ಯಾಕೆ ಯಾಕೆ ದೋಷ ಆಯ್ತು ತಮ್ಮ? ಹಾ ಏನದ ಹೇಳವ ರಾಜೇಶ, ಅವ್ನ್ ಬಾಯ್ಸ್ ಅದನ, ಅವ್ನ್ ಗರ್ಲ್ ಆಗ್ಬಿಟ್ಟ, ಬಾಯ್ಸ್ ಬಾಯ್ಸ್ ಆಗಿ ಇರ್ಬೇಕು. ಅಂದ್ರೆ ಏನು ಇದರ ಅರ್ಥ? ಕರ್ತೃ ಕರ್ಮ ಕ್ರಿಯಾಪದ, ಕರ್ತೃ ಯಾವ ಲಿಂಗ ವಚನದಲ್ಲಿ ಇರ್ತದೆಯೋ ಕ್ರಿಯಾಪದವು ಕೂಡ ಅದೇ ವಚನ ಲಿಂಗದಲ್ಲಿ ಇರಬೇಕು ಅನ್ನೋ. ಇದು ವ್ಯಾಕರಣ. ಇದು ಏನ್ ನಮ್ಗೆ ಭಾಷೆಯನ್ನ ಸರಿಯಾಗಿ ಬಳಸ್ಲಿಕ್ಕೆ, ಸರಿಯಾದ ಕ್ರಮದಲ್ಲಿ ಹೇಳಲಿಕ್ಕೆ, ಸರಿಯಾದ ಕ್ರಮದಲ್ಲಿ ಬರೀಲಿಕ್ಕೆ, ಓದ್ಲಿಕ್ಕೆ ನಿಮಗೆ ಮಾರ್ಗದರ್ಶನವನ್ನ ಮಾಡೋದು ಯಾವುದು? ವ್ಯಾಕರಣ ಅಂತ. ರಾಜೇಶನು ಅಂದ್ರೆ ಆ ಪದ ಹೇಗೆ ರಚನೆ ಆಯ್ತು? ರಾಜೇಶನು ಅನ್ನುವಂತ ಪದ ಹೇಗೆ ರಚನೆ ಆಯ್ತು? ಅಲ್ಲಿ ಏನೇನು ವ್ಯಾಕರಣ ಅಂಶಗಳಿದೆ ಯಾರು ಹೇಳ್ತೀರಿ? ಉಳಿದವರು, ಒಂದು ರಾಜೇಶ ಅನ್ನುವಂತ ಕರ್ತೃ ಪದ. ಕರ್ತೃ ಅಂದ್ರೆ ಕ್ರಿಯೆ ಹೇಳಿದೆ ಕೆಲಸ ಮಾಡು, ವ್ಯಕ್ತಿ ಅಥವಾ ವಸ್ತು ಪ್ರಾಣಿ ಯಾವ್ದಾದ್ರೂ ಇರ್ಬೋದು. ಮೂರು, ವ್ಯಕ್ತಿ ವಸ್ತು ಪ್ರಾಣಿ. ಅಲ್ಲಿ ಏನೇನ ವ್ಯಾಕರಣದ ಅಂಶಗಳು ಕೂತ್ಕೊಂಡು ರಚನೆ ಆಯ್ತು? ಶಬ್ದ ಪದ ಅಂತ ಹೇಳ್ತೇವೆ. ಶಬ್ದ ಪದಕ್ಕೆ ಏನಾದ್ರು ವ್ಯತ್ಯಾಸ ಇದೆ? ಎರಡು ಒಂದೇನೆ, ಶಬ್ದ ಬೇರೇನೋ ಅಥವಾ ಪದ ಬೇರೇನೋ, ಎರಡು ಒಂದೇನಾ? ಎರಡು ಒಂದೇ. ಹಾ ಹೇಳು. ನಾನು ಊಟ ಮಾಡಿದ್ದೇನು. ಹಾ, ವಾಕ್ಯ ಆಯ್ತು, ವಾಕ್ಯ ಆಯ್ತು. ಇದೊಂದು ವಾಕ್ಯ ಇದು, ಹಲವು ಪದಗಳ ಸಮೂಹ. ನಾನು ಅನ್ನೋದೇನು ಹೇಳ ಮೇಲೆ ಹೇಳಿ, ನಾನು ಅನ್ನೋದೇನಪ್ಪ? ನೀ ಹೇಳಿದ್ ಸರಿ ಇದೆ, ತಪ್ಪಲ್ಲ, ನೀ ಹೇಳಿದ್ ಸರಿ. ನೂರ ನೂರ ಒಂದು ಚಪ್ಪಲಿ ಹಾಕ್ರಿ ನಮ್ಗೆ. ತಿಳ್ಕೋಬೇಕಲ್ಲ, ಅದನ್ನ ಬಳಸಿದೀ, ಈಗ ಬಳಸಿದೀಯಲ್ಲ, ಆ ಬಳಸಿದ ಪದ ಅದು ಏನ್ ವ್ಯಾಕರಣದಲ್ಲಿ ಏನೇನು ಕಾರ್ಯ ಮಾಡ್ತದೆ? ನಾನು ಅಂದರೆ ನಮಗಾಗಿ. ನೀ ಹೇಳ್ತೇನಪ್ಪ, ನಾಮಪದ. ಹಾ ಎಸ್, ಯಾರು ಹೇಳಿ ಉಸಿರು ಬಂತಲ್ಲೇ, ಎಸ್. ಹಾ, ವೆರಿ ಗುಡ್, ಚಪ್ಪಾಳೆ. ನಾನು ಅನ್ನೋದು ಸರ್ವನಾಮ, ಎದುರು ಬದಲಾಗಿ ಬಳಸಿದ್ದೀನಿ ನೀನು. ನಾಮಪದನ ಬದಲಾಗಿ ಬಳಸುವುದು ಸರ್ವನಾಮ ಅಂತ ಹೇಳ್ತಾರೆ. ನಾಮಪದಗಳ ಪರ್ಯಾಯ ಸ್ಥಾನದಲ್ಲಿ ಬಳಕೆ ಕೊಡುವುದು ಸರ್ವನಾಮ. ನಾಮಪದ ಬಳಿ ಸಾಕಾಗಿಪ್ಪ, ನಾನು ಊಟ ಮಾಡಿದೆನು, ನಡಿ, ನಾನು ಊಟ ಮಾಡಿದೆನು, ಸರಿ ಆಯ್ತು, ಹೌದಾ? ಅದು ಸರ್ವನಾಮ. ಅದೇನೋ ಸರ್ವನಾಮ ಅಲ್ಲಿ ಅಂದ್ರೆ ನಿಮಗೇನೋ, ನೀವು ಸಣ್ಣವ್ರು ನೋಡಿ ನಿಜವಾದ ಹೆಮ್ಮೆ ಅನಿಸ್ತದೆ. ಆರನೇ ತರಗತಿ ವಿದ್ಯಾರ್ಥಿಗಳು, ನಿಮಗೆ ಸರ್ವನಾಮದ ಪರಿಕಲ್ಪನೆ ಇದೆ, ವ್ಯಾಕರಣದ ಕಲ್ಪನೆ ಇದೆ. ಅಂದ್ರೆ ಯಾಕೆ ಹೇಳ್ತಾನೆ ಅಂದ್ರೆ, ನಿನ್ನ ಮಾತೃಭಾಷೆಯನ್ನ ಸರಿಯಾಗಿ ಕಲಿಸಿ ಅಂದ್ರೆ ಇನ್ನೊಂದು ಭಾಷೆ ತಾನೇ ಬರ್ತದೆ. ನೀನು ನಿನ್ನ ಮಾತೃಭಾಷೆಯನ್ನ, ಪ್ರಾದೇಶಿಕ ಭಾಷೆಯನ್ನ ಚೆನ್ನಾಗಿ ಅರ್ತುಕೊಂಡು ಬಳಕೆ ಮಾಡುವುದನ್ನು ಕಲಿತಿ ಅಂದ್ರೆ ಇನ್ನೊಂದು ರಾಷ್ಟ್ರ ಭಾಷೆ, ರಾಷ್ಟ್ರ ಭಾಷೆ ಯಾವುದು? ಇಲ್ಲಿ ಅಂತಾರಾಷ್ಟ್ರೀಯ ಭಾಷೆ ಯಾವುದು? ಇಂಗ್ಲಿಷ್. ಮೂರು ಭಾಷೆಯಲ್ಲಿ ಪರಿಣಿತಿಯನ್ನು ಹೊಂದಿದ್ರೆ ವಿಶ್ವದ ಯಾವುದೇ ಮೂಲೆಯಲ್ಲಿ ಬದುಕಬಹುದಂತ. ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಬದುಕಬಹುದು. ಭಾಷೆ ಕಲಿಬಾರದು ಅಂತ ಯಾರು ಹೇಳೋದಲ್ಲ, ಕಲಿಯಲೇಬೇಕು, ಅವಶ್ಯಕತೆ ಇದೆ. ಒಂದು ಅಂತರಂಗದ ಶ್ರೀಮಂತಿಕೆಯನ್ನು ಹೆಚ್ಚಿಸಿದ್ರೆ, ಬಾಹ್ಯ ಜೀವನದ ಶ್ರೀಮಂತಿಕೆಯನ್ನು ಹೆಚ್ಚುವುದು ಬದುಕನ್ನ ಕಟ್ಟಿಕೊಳ್ಳೋದು ಇನ್ನೊಂದು ಭಾಷೆ, ಅದು ಹಿಂದಿ ಇರ್ಬೋದು, ಇಂಗ್ಲಿಷ್ ಇರ್ಬೋದು. ರಾಷ್ಟ್ರ ಭಾಷೆ ಕಲಿಬೇಕು, ನಾ ಬದುಕಬೇಕಲ್ಲ. ನನ್ನ ಆಂತರಿಕ ವ್ಯಕ್ತಿತ್ವದ ವಿಕಸನಕ್ಕೆ ನನ್ನ ಮಾತೃಭಾಷೆ ಆದ್ರೆ ನನ್ನ ಬದುಕನ್ನ ಕಟ್ಟಿಕೊಳ್ಳಿಕ್ಕೆ ಇನ್ನೊಂದು ಭಾಷೆ, ಅದು ರಾಷ್ಟ್ರ ಭಾಷೆ ಆಗಿರ್ಬೋದು, ಅಂತಾರಾಷ್ಟ್ರೀಯ ಭಾಷೆ ಆಗಿರ್ಬೋದು, ಕಲಿಯಬೇಕು. ಅನಿವಾರ್ಯತೆ ಅನಿವಾರ್ಯತೆ ಇದೆ. ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ನಿಮಗೆ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿರಲಿ, ಅವಕ್ಕೆಲ್ಲವೂ ಭಾಷೆ, ಪ್ರಾದೇಶಿಕ ಭಾಷೆಗೆ ಅವಕಾಶ ಕೊಟ್ಟಿದ್ದಾರೆ. ನೀವು ದೆಹಲಿಯಲ್ಲಿ ನಾಳೆ ನೀವು ಐಎಎಸ್
ಮೇನ್ ಎಕ್ಸಾಮ್ ಪಾಸ್ ಆಗಿ ಸಂದರ್ಶನಕ್ಕೆ ಅರ್ಹತೆಯನ್ನ ಪಡೆದ್ರೆ ನಿನ್ನ ಮಾತೃಭಾಷೆಗೆ ನೀನು ಉತ್ತರಗಳನ್ನ ಹೇಳ್ಬೋದು, ಅದನ್ನ ಅವಕಾಶ ಕೊಟ್ಟಿವಿ. ಅಲ್ಲಿ ಭಾಷಾಂತರಕಾರರಿರ್ತಾರೆ, ನೀ ಅವ್ರ ಪ್ರಶ್ನೆ ಕೇಳ್ತಾರೆ ಇಂಗ್ಲಿಷ್ ನಲ್ಲಿ, ಅದಕ್ಕೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾರೆ, ನೀನು ಕನ್ನಡದಲ್ಲಿ ಉತ್ತರ ಕೊಟ್ಟರೆ ಇವ್ರು ಟ್ರಾನ್ಸ್ಲೇಟ್ ಮಾಡಿ ಎಕ್ಸ್ಪರ್ಟ್ಸ್ ಗಳಿಗೆ ಹೇಳ್ತಾರೆ. ಅದು ನಿಮ್ಗೆ ಅವಕಾಶ ಇದೆ. ಯಾಕಂದ್ರೆ ವ್ಯಕ್ತಿ ತನ್ನ ಮಾತೃಭಾಷೆಯಲ್ಲಿ ತನ್ನ ಅಂತರಂಗದ ಶಕ್ತಿ ಸಾಮರ್ಥ್ಯಗಳನ್ನ ಹೇಳಿಕ್ಕಿರುವಷ್ಟು ಅವಕಾಶ ಇನ್ನೊಂದು ಭಾಷೆಯಲ್ಲಿ ಆಗೋದಿಲ್ಲ. ಆಗೋದಿಲ್ಲ, ನಾನು ನನ್ನ ಮಾತೃಭಾಷೆಯಲ್ಲಿ ನಿರರ್ಗಳವಾಗಿ ಮಾತನಾಡುವಷ್ಟು ಇನ್ನೊಂದು ಭಾಷೆಯಲ್ಲಿ ಮಾತನಾಡಿಕ್ ಆಗೋದಿಲ್ಲ. ನನಗೆ ಆಗೋದಿಲ್ಲ, ನನಗೆ ಸಾಮರ್ಥ್ಯ ಇಲ್ಲ, ಅದನ್ನ ಒಪ್ಕೊಳ್ತೇನೆ. ನಾನು ಸುಮ್ಮನೆ ಕಚೇರಿ ಪಿಚ್ಚರಿ ಮಾತಾಡ್ಬೋದು, ಅದು ಉಪಯೋಗ ಆಗೋದಿಲ್ಲ. ಕಚೇರಿ ಪಿಚ್ಚರಿ ಆಗೋದಿಲ್ಲ ಅದು. ಹೌದಾ? ಅದು ತಿಳುವಳಿಕೆ ಇದೆ, ಮಾತಾಡೋದು ಅರ್ಥ ಆಗ್ತದೆ, ಅದ್ರ ಬಳಕೆ ಮಾಡಿ. ಯಾಕಂದ್ರೆ ಅದನ್ನ ನಾವು ಬಳಸೋದಿಲ್ಲ ಹೆಚ್ಚು, ನಾನು ಅದನ್ನ ಬಳಕೆ ಮಾಡೋದಿಲ್ಲ ಅಂತ. ಯಾವಾಗ ಮನುಷ್ಯ ಭಾಷೆಯನ್ನ ಎಷ್ಟು ನಿರಂತರವಾಗಿ ಬಳಸ್ತಾ ಇರ್ತಾನೋ ಆ ಭಾಷೆ ಆ ಪ್ರಾಬ್ಲಮ್ ಇರ್ತದೆ. ಈಗ ನನಗೆ ಶಬ್ದ ಸಂಪತ್ತು ಇಲ್ಲ, ಬಳಸ್ಲಿಕ್ಕೆ ಆಗ್ತಿಲ್ಲ. ಏನಂದ್ರೆ ಅಂತ ನೀವು ಕೆಲವರು ಮಾಡ್ತಿರ, ಕೆಲವರು ನಿರಾಗ್ರವಾಗಿ ಮಾತಾಡಿರ್ತಾರೆ, ಶಬಾಸ್ ಚಪ್ಪಲಿ ಹೊಡಿಸ್ಕೊಳ್ತಾರೆ. ರೂಢಿ ಮಾಡ್ಕೊಳ್ಬೇಕಂದ್ರೆ ಯಾವಾಗ ನೀವು ಓದ್ತಿರೋ ಶಿಷ್ಟ ಭಾಷೆಯ ಗ್ರಂಥಗಳನ್ನು ಓದ್ತಿರೋ ಪತ್ರಿಕೆಗಳನ್ನು ಓದ್ತಿರೋ ಅವಾಗ ನಿಮ್ಗೆ ಭಾಷಾ ಸಂಪತ್ತು ಬೇಕು. ಎನ್ರಿಚ್ಮೆಂಟ್ ಆಫ್ ದಿ ವೊಕ್ಯಾಬ್ಯುಲರಿ, ಯಾರಲ್ಲಿ ಶಬ್ದ ಸಂಪತ್ತು ಇರ್ತದೆಯೋ ಅವರು ಒಳ್ಳೆ ವಾಗ್ಮಿಗಳಾಗ್ತಾರೆ, ಒಳ್ಳೆ ಮಾತುಗಾರರಾಗ್ತಾರೆ, ನಿರಂತರವಾಗಿ ಹರಿತಾ ಇರ್ತದೆ ಮಾತು. ಅದಕ್ಕೆ ವ್ಯಾಕರಣ ನಿಮ್ಮ ಭಾಷೆಯ ಜಳಬನ್ನ ಶಕ್ತಿಯನ್ನ ಸಾಮರ್ಥ್ಯವನ್ನ ನಿಮ್ಮ ಇಡೀ ವ್ಯಕ್ತಿತ್ವವನ್ನ ಪರಿಪೂರ್ಣತೆಗೊಳಿಸುವುದು ಭಾಷೆ, ವ್ಯಾಕರಣ, ಸಾಹಿತ್ಯ. ಈ ಮೂರು ಭಾಷೆಗೆ ಮತ್ತು ಸಾಹಿತ್ಯಕ್ಕೆ ಸೇತುವೆ ಆಗಿರೋದು ಯಾವುದಂದ್ರೆ ವ್ಯಾಕರಣ ಅಂತ. ಅದಕ್ಕನೇ ನಮ್ಮ ಕೇಶಿರಾಜ ಕನ್ನಡದ ಮೊದಲ ವ್ಯಾಕರಣಕಾರ, ಅವನ ಗ್ರಂಥ ಶಬ್ದಮಣಿ ದರ್ಪಣ, ಅಲ್ಲಿ ಆತ ಅಕ್ಷರ ಅನ್ನೋದನ್ನ ಅಕ್ಕರ ತದ್ಭವ ರೂಪಾಯಿ. ಯಾಕಂದ್ರೆ ನಮ್ಮ ಸುಮಾರು 200 ವರ್ಷಗಳ ಆ ಚಂಪು ಸಾಹಿತ್ಯವನ್ನು ನೋಡಿಕೊಂಡ್ರೆ ಹೆಚ್ಚು ಸಂಸ್ಕೃತ ಭೂಯಿಷ್ಠವಾದ ಶಬ್ದಗಳಿದೆ, ಅದಕ್ಕಾಗಿ ಜನಸಾಮಾನ್ಯರಿಗೆ ಅರ್ಥವಾಗುವುದಿಲ್ಲ. ಅಂದ್ರೆ ಅದನ್ನ ಶರಣರು ಏನ್ ಮಾಡಿದ್ರು ಅಂದ್ರೆ ಭಾಷೆಯನ್ನ ಸರಳ ಮಾಡಿಬಿಟ್ರೆ ಜನಸಾಮಾನ್ಯರು ಪ್ರಜ್ಞಾವಂತರಾಗ್ತಾರೆ. ಭಾಷೆ ಮನುಷ್ಯನನ್ನ ಪ್ರಜ್ಞಾವಂತನನ್ನಾಗಿ ಮಾಡ್ತದೆ, ಅರಿವನ್ನ ಹುಟ್ಟು ಹಾಕ್ತದೆ, ತಿಳುವಳಿಕೆಯನ್ನ ಹುಟ್ಟು ಹಾಕ್ತದೆ. ಅರಿವು ಮಾತನಾಡಿದರೆ ಅದಕ್ಕೆ ಮಾತೆ ಮುತ್ತು ಮಾತೆ ಮುರಿತು ಅಂತ ಹೇಳಿದ್ದಾರೆ. ನಾವು ಮಾಡೋ ಮಾತು ಮುತ್ತಿದ್ದಂಗಿದ್ರೆ ಏನು ತೊಂದರೆ ಇಲ್ಲ, ಮೌಲ್ಯ ಹೆಚ್ಚು. ನಾನೇನೋ ಅರಿಯದೆ ಮಾತಾಡಿಬಿಟ್ರೆ ಅದು ಮಾತು ಮೌಲ್ಯ ಬಡಿಸ್ಕೊಳಂಗಾಗ್ತದೆ. ಮಹಿಳೆ ಭಾಷಣಕಾರರು ಏ ಸಾಕ್ಬಿಡ್ರಿ ಮಾರಾಯ, ಈಗ ಅದ್ದಿ ಮನಗೊಟ್ಟು ಕೇಳ್ತಾ ಇದ್ದೀನಿ, ಆಲಿಸ್ತಾ ಇದ್ದೀನಿ, ಅಂದ್ರೆ ನನ್ನ ಮಾತು ನಿಮ್ಮ ಹೃದಯವನ್ನ ತಟ್ಟುತ್ತಾ ಇದೆ ಅಂತ. ಅಂದ್ರೆ ನಾನು ಧನ್ಯ, ಇಲ್ಲಿ ಯಾವನ ಹೆಂಗ್ ಕುತ್ಕೊಂಡು ಆಗೋಸ್ತಾನೆ, ಸಾಕ್ ಬಿಡ್ರಿ ಸರ್ ಅಂದ್ರೆ ಫೇಲ್ ಆಗಿ ಅಂತ. ನಾನು ನನ್ನ ಮಾತನ್ನ ಆಕರ್ಷಣೆ ಮಾಡ್ತಾ ಇಲ್ಲ, ಅವನು ಮುಟ್ತಾ ಇಲ್ಲ, ಅವನ ಹೃದಯವನ್ನ ಬಡಿತಾ ಇಲ್ಲ ಅಂತ ಅಂತ. ಅದಕ್ಕೆ ನಮ್ಮ ಮಾತುಗಾರಿಕೆಯಲ್ಲಿ ಏನಿರ್ಬೇಕು, ಶಕ್ತಿ, ರಸ, ಸ್ವಾದ. ನೋಡಿ ಎಂತ ಮಾತು, ರಸಿಕನ ಆಡಿದ ಮಾತು ಶಶಿ ಉದಯಿಸಿ ಬಂದಂತೆ, ರಸಿಕನ ಆಡದ ಬರಿ ಮಾತು ಕಿವಿಯೊಳಗೆ ಕೂಡ ಶಿಯ ಪಡೆದಂತೆ ಸರ್ವಜ್ಞ. ಸರ್ವಜ್ಞ ಕವಿಯೆಲ್ಲ ನೀವು ಅವನ ಜೀವನ ಚರಿತ್ರೆಯನ್ನು ತಿಳ್ಕೊಳ್ತೀವಿ, ಅವನು ಏನಿಲ್ಲ ಎಲ್ಲ ಬಲ್ಲವನು ಸರ್ವಜ್ಞ. ಲೋಕವನ್ನು ಅಡ್ಡಾಡಿ ಆಡ ಮುಟ್ಟದ ಸೊಪ್ಪಿಲ್ಲ, ಸರ್ವಜ್ಞ ಹೇಳದಂತ ವಿಷಯವೇ ಇಲ್ಲ. ಲೋಕವನ್ನ ಅಡ್ಡಾಡಿದ ಒಂದು ವಿಷಯನೂ ಬಿಡಲಿಲ್ಲ ಅವನು ಸರ್ವಜ್ಞ ಕವಿ. ಮೂರೇ ಹಿಡಿದ್ರೆ ಹಿಡಿ ಹಿಡಿ ತುಂಬ, ಬಿಟ್ರೆ ಜಗತ್ತುಂಬ ಅಂತ ಹೇಳ್ತಾರೆ ಅವನ ತ್ರಿಪದಿಗಳನ್ನು. ಮೂರೇ ಮೂರು ಸಾಲುಗಳಲ್ಲಿ ಜಗತ್ತಿನ ಎಲ್ಲ ಜ್ಞಾನವನ್ನು ಸೆರೆ ಹಿಡಿದಿದ್ದಾರೆ ಎಂಥ ಒಂದು. ಹಾಗೆ ನಮ್ಮ ಜನಪದ ತ್ರಿಪದಿ ಆಸು ಕವಿಗಳು ಜೀಶಿಕಲ್ಲೇ ಹುಟ್ಟಾಕಿದ್ದಾರೆ, ಅವರು ಕೂಡ ಆಸು ಕವಿಗಳಂತಾರೆ. ಅವ್ರಿಗೆ ಯಾವುದು ಓದು ಬರಹ ಔಪಚಾರಿಕ ಶಿಕ್ಷಣ ಇದ್ದಿದ್ದಿಲ್ಲ. ಬೀಸುವಾಗ ದಣಿವನ್ನ ಆರಿಸ್ಕೊಳ್ಳಾಕ ಒಂದು ಮುಷ್ಟಿ ಧಾನ್ಯ ತಗೊಳ್ಳೋದು, ರಾಗಿ ಬೀಸೋದು, ಜೋಳ ಬೀಸೋದು, ಅಲ್ಲೇ ಒಂದು ಪರ ಕಟ್ಟಿ ಹುಟ್ಟಿ ಹಾಕಿದ್ದಾರೆ. ಅಂದ್ರೆ ಎಂಥ ಒಂದು ಇದು ಅಂತ, ಅದ್ಭುತವಾದದ್ದು ಅವರ ಬದುಕು, ಅವರ ಜೀವನ. ಅದಕ್ಕೆ ಆ ಬದುಕನ್ನ ನಾವು ಸಕಾರಾತ್ಮಕಗೊಳಿಸಿಕೊಂಡು ಭಾಷೆಯನ್ನ ಅರ್ಥಪೂರ್ಣವಾಗಿ ಕಲಿತು ಅದನ್ನ ನಿಮ್ಮ ಬದುಕಿನಲ್ಲಿ ನೀವು ಅಳವಡಿಸಿಕೊಂಡ್ರೆ ನಿಮ್ಮ ಪರೀಕ್ಷೆಗೆ ಒಂದು ಅಭಿವ್ಯಕ್ತಿ ಸಾಮರ್ಥ್ಯವನ್ನ ನೋಡಿ. ಯಾವ ವಿದ್ಯಾರ್ಥಿ ಸ್ಮರಣ ಶಕ್ತಿ ಮತ್ತು ಅಭಿವ್ಯಕ್ತಿ ಸಾಮರ್ಥ್ಯ ಹೆಚ್ಚಾಗಿರ್ತದೋ ಅವರು 100ಕ್ಕೆ 100 ಮಾಡ್ತಾರೆ. ಉಳಿದವರು ಇರುವುದಿಲ್ಲ ಅಂತಲ್ಲ, ಅವ್ರು ಬೆಳೆಸ್ಕೊಂಡಿಲ್ಲ. ಎಲ್ಲರಲ್ಲಿಯೂ ಅದ್ಭುತವಾದ ಶಕ್ತಿ ಇದೆ, ಎಲ್ಲರಲ್ಲಿ ಅದ್ಭುತವಾದ ಶಕ್ತಿ ಇದೆ. ಈಗ ಒಂದು ಶಿಲೆಯಲ್ಲಿ ಕಲೆಯನ್ನ ಅನಾವರಣ ಮಾಡ್ತಾನೆ ಶಿಲ್ಪಿ, ಏನೋ ಬರೀ ಜಸ್ಟ್ ಉಳಿಸೋತಿಗೆ
ಅದನ್ನು ಡಿಸ್ಕವರ್ ಮಾಡ್ತಾನೆ, ಅದನ್ನು ಅನಾವರಣಗೊಳಿಸ್ತಾನೆ. ಅಲ್ಲಿ ಕಲೆ ಎಲ್ಲಿ? ಹಾಗೆ ನಿಮ್ಮಲ್ಲಿ ಒಂದು ಶಕ್ತಿ ಇದೆ. ಒಬ್ಬ ವ್ಯಕ್ತಿ ಕುತ್ಕೊಂಡಿದ್ದಾನೆ, ಒಬ್ಬ ಕವಿ ಕುತ್ಕೊಂಡಾನೋ, ಒಬ್ಬ ವಿಜ್ಞಾನಿ ಕುತ್ಕೊಂಡಿದ್ದಾನೋ, ಒಬ್ಬ ಕಲಾಕಾರ ಕುತ್ಕೊಂಡಿದ್ದಾನೆ. ಈಗ ನೋಡಿದ್ವಿ ನಾವು ಶ್ರೀನಿಧಿ ಪಾಟೀಲ್, ಅವಳು ನಮ್ಮ ಹೊರ ಕವಿ ಬೇಂದ್ರೆಯವರ ಒಂದು ಭಾವಚಿತ್ರವನ್ನು ಬಿಡಿಸಿದ್ದಾಳೆ. ಅದ್ಭುತವಾಗಿ ಒಬ್ಬ ಕಲಾಕಾರ ನುರಿತ ಕಲಾವಿದರಿಗೂ ಆಗಿರುವಂತಹ ಕಲೆ ಅವಳಲ್ಲಿದೆ. ಆ ಕಲೆಗೆ ಒಂದು ಪೋಷಣೆಯನ್ನ ಕೊಟ್ಟು ಈ ಸಂಸ್ಥೆ ಬೆಳೆಸಲಿ, ಅಕ್ಕಿನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಕ್ಕಿ ಪ್ರತಿಭೆಯನ್ನ ಬೆಳಗಿಸಬೇಕು ಅಂತ ನನ್ನ ಇಚ್ಛೆ. ಅವರ ಪಾಲಕರನ್ನು ಕರೆಸಿ ಇಂತಹ ಒಂದು ಸಾಮರ್ಥ್ಯ, ಏಕೆಂದ್ರೆ ವಿಶಿಷ್ಟ ದಿನ. ಆತ್ಮೀಯ ವಿದ್ಯಾರ್ಥಿಗಳೇ, ನೀವೆಲ್ಲರೂ ಚೆನ್ನಾಗಿ ಮತ್ತೆ ಬೇಕಾದ್ರೆ ಬರ್ತೇನೆ, ನಾನು ನಿಮ್ಗೆ ವ್ಯಾಕರಣವನ್ನು ಕಲಿಸಿಕೊಡ್ತೇನೆ. ಹೌದಾ? ನನಗೆ ಬ್ಲ್ಯಾಕ್ ಬೋರ್ಡ್ ಬೇಕು, ಚಾಕ್ ಪೀಸ್ ಬೇಕು. ಹೌದಾ? ಅದಕ್ಕೇನಿದೆ, ಅಕ್ಷರದಿಂದ ಹಿಡ್ಕೊಂಡು ಪದ, ಪದ ಸಮೂಹ, ಶಬ್ದ, ಅಕ್ಷರಗಳ ಸಮೂಹಕ್ಕೆ ಶಬ್ದ ಅಂತಾರೆ. ಆ ಶಬ್ದಕ್ಕೆ ಪ್ರತ್ಯಯ ಸೇರಿದಾಗ ಪದ ಆಗ್ತದೆ, ಪದಗಳ ಸಮೂಹವೇ ವಾಕ್ಯ. ಈ ನಿಯಮವನ್ನ ತಿಳ್ಕೊಂಡಿರ್ಬೇಕು. ಇಂಗ್ಲಿಷ್ ಭಾಷೆ ನಿಯಮ ಬೇರೆ, ನಮ್ಮ ಕನ್ನಡ ಭಾಷೆ ನಿಯಮ ಬೇರೆ. ಕನ್ನಡ ಭಾಷೆ ಒಂದೇನು ಆ ಬ್ರಾಹ್ಮಿ ಲಿಪಿಯಿಂದ ಹುಟ್ಕೊಂಡಿರುವಂತ ಈ ನಮ್ಮ ಕನ್ನಡ ಭಾಷೆ, ದೇವನಾಗರಿ ಲಿಪಿಯಿಂದ ಹುಟ್ಕೊಂಡಿರುವಂತ ಆ ಒಂದು ಸಂಸ್ಕೃತ ಭಾಷೆ. ಹೌದಾ? ಇವೆಲ್ಲವುಗಳನ್ನ ಹಿನ್ನೆಲೆ ಪರಿಚಯ ಜ್ಞಾನ ನಿಮ್ಗೆ ಇರಬೇಕು. ಆ ಹಿನ್ನೆಲೆಯಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ಳಿ ಅಂತ ಹೇಳ್ತಾ ನನಗೆ ಕನಿಷ್ಠ ಎರಡು ಮಾತುಗಳ ವಿಚಾರಗಳನ್ನ ಹಂಚಿಕೊಡಲಿಕ್ಕೆ ಅವಕಾಶ ಕೊಟ್ಟಂತ ಈ ಒಂದು ಚಿತ್ರಕಾರನಿರ್ತಾನೆ, ಕವಿ ಇರ್ತಾನೆ, ವಿಮರ್ಶಕನಿರ್ತಾನೆ, ಕಾದಂಬರಿಕಾರನಿರ್ತಾನೆ, ಒಬ್ಬ ವಿಜ್ಞಾನಿ ಇರ್ತಾನೆ, ಒಬ್ಬ ಒಳ್ಳೆ ಭಾಗ. ಕನ್ನಡ ಸಾಹಿತ್ಯ ಪರಿಷತ್ತು ಧಾರವಾಡ ಇವರ ವತಿಯಿಂದ ನಾಗಮ್ಮನವರ ದತ್ತಿ ಹಾಗೂ ಸುರೇಶ್ವರ ಫೌಂಡೇಶನ್ ದತ್ತಿ ಇವರ ವತಿಯಿಂದ SSLC ಪರೀಕ್ಷೆಯಲ್ಲಿ 100% ಪ್ರಗತಿ ಸಾಧಿಸಿದ್ದಕ್ಕಾಗಿ ಬೋಧನೆಗೈದ ಶಾಲೆಯ ಶಿಕ್ಷಕರಿಗೆ ಈ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಈ ಒಂದು ಸನ್ಮಾನ ಹಾಗೂ ಉಪನ್ಯಾಸ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮಗೆಲ್ಲರಿಗೂ ಪ್ರೋತ್ಸಾಹದ ನುಡಿಗಳನ್ನು ನುಡಿದು ನಮ್ಮ ಕನ್ನಡ ಒಂದು ಭಾಷೆಯ ಬೆಳವಣಿಗೆಗಾಗಿ ಸತತ 3 ಸಲ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಈ ನಮ್ಮ ಕನ್ನಡದ ಕಂಪನ್ನು ನಮ್ಮ ರಾಜ್ಯ ನಮ್ಮ ಜಿಲ್ಲೆಯಲ್ಲದೆ ರಾಜ್ಯದಲ್ಲಿಯೂ ಪಸರಿಸುತ್ತಿರುವಂತಹ ಸನ್ಮಾನ್ಯ ಡಾಕ್ಟರ್ ಲಿಂಗರಾಜ ಅಂಗಡಿ ಸರ್ ಅವರೇ, ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ವ್ಯಾಕರಣದ ಕುರಿತು ಇಲ್ಲಿಯವರೆಗೂ ಅತ್ಯಂತ ನಿರರ್ಗಳವಾಗಿ ಎಲ್ಲ ಮಕ್ಕಳ ಮನಮುಟ್ಟುವಂತೆ ಉಪನ್ಯಾಸ ನೀಡಿದಂತಹ ಹಾಗೂ ವಿಶೇಷವಾಗಿ ಇವರ ಬಗ್ಗೆ ಹೇಳಬೇಕಂತಂದ್ರೆ ನಮ್ಮ ಧಾರವಾಡ ಜಿಲ್ಲಾಧಿಕಾರಿಗಳಾಗಿ ಡಾಕ್ಟರ್ ರಾಜೇಂದ್ರ ಚೋಳನ್ ಸರ್ ಅವರಿಗೆ ಕನ್ನಡ ಭಾಷೆಯನ್ನು ಕಲಿಸಿದಂತಹ ಒಂದು ಹೆಮ್ಮೆಯ ನಮ್ಮ ನಿವೃತ್ತ ಡಾಕ್ಟರ್ ಶಿವಾನಂದ ನಲ್ಲೂರ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಮೂಲ ಕಾರಣೀಕರ್ತರಾದಂತಹ ನಿವೃತ್ತ ಮುಖ್ಯೋಪಾಧ್ಯಾಯರೂ ಆದಂತಹ ಕನ್ನಡ ಒಂದು ಭಾಷೆಯ ಬೆಳವಣಿಗೆಗೆ ಕಂಕಣಬದ್ಧರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ನಮ್ಮ ಧಾರವಾಡ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀ ಮಹಂತೇಶ್ ನರೇಗಲ್ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತರಿರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ಇಂತಹ ಒಂದು ಅಮೂಲ್ಯವಾದ ಸಮಯವನ್ನು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಮೀಸಲಾಗಿ ಕೊಟ್ಟಂತಹ ಸನ್ಮಾನ್ಯ ಶ್ರೀ ಸುರೇಶ್ ಸನಿಲ್ ಸರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಮಕ್ಕಳ ಮನಮುಟ್ಟುವಂತೆ ಅತ್ಯಂತ ಸುಶ್ರಾವವಾಗಿ ಹಾಡಿ ಮಕ್ಕಳ ಮನರಂಜಿಸಿದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳಾದಂತಹ ಶ್ರೀಮತಿ ಪ್ರಭುರಾ ಜಗನ್ನವರೇ, ಹಾಗೂ ಈ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ಈ ಒಂದು ಶಾಲೆಯ ಪ್ರಭಾರಿ ಮುಖ್ಯೋಪಾಧ್ಯಾಯರಾಗಿ ಹಾಗೂ ಈಗ ಹಿರಿಯ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಶ್ರೀ ಅಶೋಕ್ ಗೊಂಬಟಗೌಡ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಳೆದ
ಸಾಧಿಸಿದಂತಹ ಬೋಧನೆಯಿಂದ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮ ಸನ್ಮಾನಿಸಿಕೊಳ್ಳುವಂತಹ ಎಲ್ಲ ಶಿಕ್ಷಕರೇ, ಇನ್ನೊಂದ ಶಿಕ್ಷಕ ವೃಂದದವರೇ, ಪ್ರಶಿಕ್ಷಣಾರ್ಥಿಗಳೇ ಹಾಗೂ ಹುಡುಗ ವಿದ್ಯಾರ್ಥಿ ವಿದ್ಯಾರ್ಥಿಗಳೇ, ನನಗೆ ಹೆಚ್ಚಿಗೆ ಮಾತಾಡಕ್ಕೆ ಬರೋದಿಲ್ಲ. ಆದ್ರೂ ಒಂದು ಆಗ್ರಹದ ಮೇಲೆ ಎಲ್ಲ ಆಗ್ರಹಗಳಿಗೆ ನಾನು ಮಾತ್ರ ಹೇಳ್ತೀನಿ. ನಿಜವಾಗಿ ನನಗೆ ತುಂಬಾ ಖುಷಿಯಾಗಿದೆ. ಯಾಕಂತಂದ್ರೆ ನಾನು ಈ ಶಾಲೆಗೆ ನಮ್ಮ ಸುದರ್ಶನ್ ಪಾಟೀಲ್ ಸರ್ ಹೇಳಿದಂತೆ ನಾನು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ, ಪಾಲಕರ ಪರವಾಗಿ ಒಬ್ಬ ಪ್ರತಿನಿಧಿಯಾಗಿ ಇಲ್ಲಿ ನಾನು ಬಂದಿದ್ದೇನೆ. ಯಾಕಂತಂದ್ರೆ ನನ್ನಿಬ್ಬರು ಮಕ್ಕಳು ಈ ಶಾಲೆಯಲ್ಲಿಯೇ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ. ಅದು ನನ್ನ ತುಂಬಾ ಹೆಮ್ಮೆಯ ವಿಷಯ. ನಾನು ಕಲಿತಂತ ಉಪ್ಪಿನಮಟ್ಟಿಗೆಯ ಶಾಲೆ ಹಾಗೂ ನನ್ನ ಮಕ್ಕಳು ಕಲಿತಂತ ಈ ಒಂದು ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಸನ್ಮಾನ ಸಲ್ಲಬೇಕು ಅನ್ನುವಂತ ಒಂದು ಧ್ಯೇಯ ದೃಶ್ಯವನ್ನು ಇಟ್ಟುಕೊಂಡು ನಾವೊಂದು ಸರ್ಕಾರಿ ಉಪ್ಪಿನಮಟ್ಟಿಗೆಯ ಒಂದು ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ನಾವು ಒಂದು ತಾಲೂಕು ಅಧ್ಯಕ್ಷರಾದಂತಹ ನರೇಂದ್ರ ಸರ್ ಅವರು ಭಾಗವಹಿಸಿದ್ದೇವೆ. ಹಾಗೆ ಚರ್ಚೆ ಮಾಡುವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಸರ್ ಇವತ್ತು ಈ ವರ್ಷ ಅಂತ ನಾನು ಅವರು ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ಈಗ ನಾವೆಲ್ಲರೂ SSLC ಮಕ್ಕಳೇ ನಾವು ಸನ್ಮಾನ ನಿರ್ಮಾಣ ಮಾಡಲು ಮಾಡೇವೆ. ಆದ್ರೆ ಆ ಶಿಕ್ಷಕ ಆ ಮಕ್ಕಳು ಇಂತಹ ಒಂದು ಫಲಿತಾಂಶವನ್ನು ಪಡಿಬೇಕಾದ್ರೆ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಿದೆ. ಅಂತ ಶಿಕ್ಷಕರನ್ನು ನಾವು ಸನ್ಮಾನಿಸುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡೇವೆ. ಈಗಾಗಲೇ ನಾವು ಧಾರವಾಡದ ರಾಜೀವ್ ಗಾಂಧಿ ನಗರ ಶಾಲೆಗೆ ಹಾಗೂ ವೀರಾಪುರದ ಶಾಲೆಗೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡು ಆ ಶಿಕ್ಷಕರ ಸನ್ಮಾನ ಮಾಡಬೇಕು ಅಂತ ಒಂದು ಮಾತನ್ನು ನಾನು ಗಮನಿಸಿದ್ರು. ಆಗ ನಾನು ಹೇಳಿದೆ, ಸರ್ ನಾ ಕಲಿತಂತ ಶಾಲೆ ಉಪ್ಪಿನಪೇಟೆಯ ಶಾಲೆ ಅದು ನೂರು ಫಲಿತಾಂಶ ಕೊಡುತ್ತೆ, ಹಾಗೆ ನನ್ನ ಮಕ್ಕಳು ಕಲಿತಂತ ಸರ್ಕಾರಿ ಶಾಲೆ ಇದು ಶಹರದಲ್ಲಿದೆ, ಆದ್ರೆ ವ್ಯಾಪ್ತಿ ಮಾತ್ರ ಗ್ರಾಮೀಣ ವ್ಯಾಪ್ತಿಗಳಿದೆ. ಇಲ್ಲಿ ಕಲಿತಂತ ಎಲ್ಲ 90% ಮಕ್ಕಳು ಗ್ರಾಮೀಣದಿಂದ ಎಲ್ಲ ಊರುಗಳಿಂದ ಬರ್ತಾರೆ. ಅಂತ ಶಾಲೆ ಈ ಒಂದೇ ವರ್ಷದ ಸರ್ ಇದು 2010 ಪ್ರಾರಂಭ ಆಗಿದೆ. ಆದ್ರೆ ಇಲ್ಲಿವರೆಗೂ ಸುಮಾರು 10 SSLC ಪರೀಕ್ಷೆಯ ಫಲಿತಾಂಶ ಪಡೆದಿದೆ. ಅದರಲ್ಲಿ ಕೇವಲ 2 ಮಾತ್ರ 100 ಫಲಿತಾಂಶ ಪಡೆದಿಲ್ಲ. ಅದು 99.99% ಪಡೆದಿದೆ. ಇನ್ನುಳಿದ 8 ಸಲ ಈಗಲೇ ಸತತ 4 ಬಾರಿ 100 ಫಲಿತಾಂಶ ಪಡೆದಿದ್ದಾರೆ. ಶಾಲೆ ನಮ್ಮ ಜಿಲ್ಲೆಯೊಳಗಂತೂ ಇಲ್ಲ, ನಮ್ಮ ರಾಜ್ಯದೊಳಗೆ ಐಟೋದಿಲ್ಲೋ ಅದು ಇಲ್ಲ ಅಂತ ನನ್ನ ಒಂದು ಭಾವನೆ. ಈ ಒಂದು ಶಾಲೆಯ ಶಿಕ್ಷಕರಿಗೆ ಸನ್ಮಾನ ಮಾಡಿದ್ರೆ ಅದು ನಮ್ಮ ಗೌರವವನ್ನು ಹೆಚ್ಚಿಸ್ತದೆ ಅನ್ನುವಂತ ಒಂದು ಭಾವನೆ ಇಟ್ಟುಕೊಂಡ ನಾನು ನಮ್ಮ ತಾಲೂಕು ಅಧ್ಯಕ್ಷರಿಗೆ ಗಮನ ತಂದೆ. ಅವರು ತುಂಬಾ ಖುಷಿಯಾಗಿ ಜಿಲ್ಲಾಧ್ಯಕ್ಷರಾದಂತಹ ಡಾಕ್ಟರ್ ಇಲ್ಲಾ ಗಂಧಿ ಸರ್ ಜೊತೆ ಮಾತಾಡಿದ್ರು, ಅದರೊಂದಿಗೆ ನಾನು ಅವ್ರ ಜೊತೆ ಮಾತಾಡಿದೆ. ಇಬ್ಬರು ತುಂಬಾ ಖುಷಿಯಿಂದ ಇಲ್ಲ 2 ಶಾಲೆ ಇಟ್ಟುಕೊಂಡ್ರೆ ನೀವು ಯಾವಾಗ ನಿರ್ಧಾರ ಮಾಡ್ತೀವಿ ಮಾತಾಡಿದಾಗ ನಾನು ಹೋದ ಶನಿವಾರ ನಮ್ಮ ಹುಟ್ಟುಪಟ್ಟಿಯ ಶಾಲೆ ಒಳಗೆ ಒಂದು ಅದ್ಭುತ ಕಾರ್ಯಕ್ರಮವನ್ನು ಸರ್ ನೇತೃತ್ವದೊಳಗೆ ಮಾಡಿದ್ದೀವಿ. ಬಹಳ ತುಂಬಾ ಖುಷಿ ಪಟ್ಟವರೆ ನಾನು. ಹಾಗೆ ನಾನು ಈ ಒಂದು ಶಾಲೆಯ ಮುಖ್ಯವಾಗಿ ಸಭೆ ಸದಸ್ಯರ ಜೊತೆ ಮಾತಾಡಿದೆ. ಹಾಗೆ ಅನೌಪಚಾರಿಕವಾಗಿ ನಮ್ಮ ಸುರೇಶ್ ಪಾಟೀಲ್ ಸರ್ ಜೊತೆ ನಮ್ಮ ಡೊಂಬರ್ಪೇಟ್ ಸರ್ ಜೊತೆಗೆ ಮಾತಾಡಿದೆ. ಹಾಗೆ ನಮ್ಮ ಹೆಡ್ ಮಾಸ್ಟರ್ ಮುಖ್ಯವಾದಂತಹ ಸುರೇಶ್ ರವಿ ಅವರು ತುಂಬಾ ಸಂತೋಷದಿಂದ ಸರಿ ನಿಮ್ಮ ಶಾಲೆ ಹೇಳಿ ಯಾವಾಗ ಮಾಡಿ ಹೇಳಿ ಆ ದಿನ ಮಾಡುವಂತ ಬಂದಾಗ ನಾನು ನಮ್ಮ ಅಂಗಡಿ ಸರ್ ಜೊತೆಗೆ ಹಾಗೆ ಮೊದಲ ಸರ್ ಜೊತೆ ಮಾತಾಡಿದಾಗ ಅವರು ಈ ಸೋಮವಾರ ಎಲ್ಲ ಅನ್ನುವಂತ ಒಂದು ವಿಷಯ ತಿಳಿಸಿದಾಗ ಇಂತಹ ಒಂದು ಹೃದಯ ಸ್ಪರ್ಶಿ ಅಚ್ಚುಕಟ್ಟಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದರು. ನಿಜವಾಗಿ ಇದು ನನಗೆ ತುಂಬಾ ಸಂತೋಷವಾದಂತಹ ಒಂದು ಕಾರ್ಯಕ್ರಮ. ನನಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಲಿಂಗಾಜಿ ಸರ್ಗೆ ಹಾಗೂ ನಮ್ಮ ನರೇಂದ್ರ ಸರ್ ಅವರಿಗೆ ನನ್ನ ವೈಯಕ್ತಿಕವಾಗಿ ತುಂಬಾ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಂತ ನಮ್ಮ ಮುಖ್ಯಗಳಾದಂತಹ ಸದಸ್ಯರವರಿಗೆ ಹಾಗೂ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ತುಂಬಾ ಹೃದಯದ ಒಂದು ಹಾಗೆ ಈ ಶಾಲೆಯ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಖಾಸಗಿ ಶಾಲೆಯ ಒಂದು ದರ್ಬಾರದಲ್ಲಿ ಈ ಒಂದು ಶಾಲೆಯ ಪ್ರಗತಿ ಎಲೆ ಮನೆಯ ತಾಯಿಯಂತಿದೆ.
ಭಾವಿಸ್ತಾ ನನಗೆ ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಂತ ಏನಾದ್ರೆ ಈ ಮುಖ್ಯ ಅತಿಥಿಗಳಿಗೂ ನಮ್ಮ ಬಾಲಕರ ಪರವಾಗಿ ಒಂದು ಬಾಲಕರ ಪ್ರತಿನಿಧಿಯಾಗಿ ಈ ಶಾಲೆಯಲ್ಲಿ ಸೇರಿದ್ದೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ನಾಲ್ಕು ಮುಂದೆ ಮಾತಾಡಲು ಅನುವು ಮಾಡಿಕೊಟ್ಟಿದೆ ಎಲ್ಲರಿಗೂ. ನಮ್ಮ ಆದರ್ಶ ವಿದ್ಯಾಲಯದ ಇತಿಹಾಸದಲ್ಲೇ ಒಂದು ಸುದಿನ ಅಂತ ಕೇಳ್ಬೋದು. ಯಾಕಂದ್ರೆ ನಾವಿದ್ದಲ್ಲಿಗೆ ನಮ್ಮ ಧಾರವಾಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಸಾಹಿತ್ಯ ಕ್ಷೇತ್ರ ಇವತ್ತು ನಮ್ಮ ಶಾಲೆಗೆ ಬಂದಿದೆ. ಇದು ನಮ್ಮ ಶಾಲೆಯ ಸುದೈವ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಧಾರವಾಡ ಜಿಲ್ಲೆಯ ಹೆಮ್ಮೆಯ ಸಾಹಿತಿಗಳು ಆದಂತ ಮಾನ್ಯ ಆಚಾರ್ಯರಾದಂತ ಲಿಂಗರಾಜ್ ಪಾಟೀಲ್ ಸರ್ ಅವರು, ಅಂಗಡಿ ಸರ್ ಅವರು ಇಲ್ಲಿದ್ದಾರೆ. ಅದೇ ರೀತಿಯ ಧಾರವಾಡ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ನಾರಾಯಣ ಸರ್ ಅವರು ಇದ್ದಾರೆ. ಇವತ್ತಿನ ಉಪನ್ಯಾಸಕರಾಗಿರುವಂತ ಮಹನೀಯರಿಲ್ಲಿದ್ದಾರೆ. ಎಲ್ಲಕ್ಕೂ ಮುಖ್ಯವಾಗಿ ಈ ಶಾಲೆಯ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರಾದಂತ ಲಕ್ಷ್ಮಣರಾವ್ ಸರ್ ಅವರು ಈ ವೇದಿಕೆ ಮೇಲಿದ್ದಾರೆ. ಇವರೆಲ್ಲ ನಮ್ಮ ಶಾಲೆಯ ಪ್ರತಿಭೆಗಳನ್ನ ಗುರುತಿಸಿ ಈ ಶಾಲೆ ನಡೆದು ಬಂದಂತ ದಾರಿಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಸರ್ ಬಂದನ್ ಕಾಣಿದಾಗ ಸರ್ ಹೇಳಿದೆ, ಈ ಶಾಲೆ ನಿಮ್ದು ಸರ್, ಈ ಶಾಲೆ ಸದಾ ನಿಮ್ಮನ್ನ ಸ್ವಾಗತಿಸುತ್ತದೆ, ನೀವೇನ್ ಕಾರ್ಯಕ್ರಮ ಹಾಕೊಂಡ್ರು ನಾವು ಅದಕ್ಕೆ ಸಿದ್ಧರಾಗಿದ್ದೇವೆ, ಬರ್ರಿ ಸರ್ ಅಂತ ಅಂದಾಗ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ಮಕ್ಕಳಿಗೆ ಇವತ್ತು ಇಲ್ಲಿ ಹಾಜರಾಗಿ ಬಂದು ಆಗಮಿಸಿ ಒಳ್ಳೆಯ ಒಂದು ಉಪನ್ಯಾಸವನ್ನ ಒಳ್ಳೆಯ ಸಾಹಿತ್ಯ ಆಸಕ್ತಿ ಬೆಳೆಯುವಂತ ಸುದಿನವನ್ನ ನಮಗೆ ಕರ್ಣಿಸಿದ್ದಾರೆ. ಇವರಿಗೆ ನಮ್ಮ ಶಾಲೆ ಪರವಾಗಿ ಮೊದಲು ತುಂಬ ಹೃದಯ ಧನ್ಯವಾದಗಳನ್ನ. ಧಾರವಾಡ ಮೊದಲಿಂದಲೂ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನದೇ ಆದಂತ ಹೆಸರು ಛಾಪನ್ನು ಮೂಡಿಸಿದಂತ ಒಂದು ಕ್ಷೇತ್ರ. ಧಾರವಾಡದಲ್ಲಿ ಸರ್ ಹೇಳಿದಂಗೆ ಎಲ್ಲರಿಗೂ ಕಲ್ಪಿಸಿದ್ರೆ ಅದು ಸಾಹಿತಿಗಳ ಮನೆ ಮೇಲೆ ಬೀಳುತ್ತೆ ಅಥವಾ ಒಬ್ಬ ಸಂಗೀತಗಾರರ ಮನೆ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂತ ವಿಶೇಷವಾದಂತ ಒಂದು ಸಾಧನೆ ನಮ್ದು ವರ ಕವಿಯ ನಾಡು ಕನ್ನಡದ ಬೀಡು ಆಗಿರುವಂತ ಸಾಧನಕೇರಿ, ವರ ಕವಿಗಳ ಬೀಡ ಅಂತ ಈ ಸಾಧನಕೇರಿಗೆ ಇವತ್ತು ಇಲ್ಲಿ ಬಂದಿದ್ದಾರೆ, ಸಾಹಿತ್ಯವನ್ನ ಪರಿಚಯಿಸಿದ್ದಾರೆ. ಇಂತ ಒಂದು ಅದ್ಭುತ ಕ್ಷಣ ಮತ್ತೊಮ್ಮೆ ನಮ್ಗೆ ಸಿಗೋದಿಲ್ಲ, ಅಂತ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ. ನಮಗೆ ಸಾಹಿತ್ಯ ಆಸಕ್ತಿಯನ್ನ ಮೂಡಿಸ್ಲಿಕ್ಕೆ ದಾರಿ ದೀಪ ಆಗಿದ್ದಾರೆ. ಇಂತ ಮಹನೀಯರು ಬಂದಿರೋದು ತುಂಬಾ ಹೆಮ್ಮೆ, ತುಂಬಾ ಸಂತೋಷದ ಕ್ಷಣ ನಮ್ಗಾಗಿದೆ. ಆತ್ಮೀಯ ವಿದ್ಯಾರ್ಥಿಗಳೇ ಗಮನಿಸ್ರಿ, ಸಾಹಿತ್ಯ ಆಸಕ್ತಿಯನ್ನ ತಾವೆಲ್ಲ ಬೆಳೆಸ್ಕೊಡ್ಬೇಕು. ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಗೈದಂತ ಕ್ಷೇತ್ರದಲ್ಲಿ ಇಂತ ಒಂದು ವಿದ್ಯಾಭ್ಯಾಸ ಎನಿಸಿಕೊಂಡಂತ ಧಾರವಾಡದಲ್ಲಿ ನಾವು ಶಿಕ್ಷಣವನ್ನು ಪಡಿತಾ ಇದ್ದೇವೆ ಅಂದ್ರೆ ಅದು ನಿಮ್ಮ ಅದೃಷ್ಟ, ನಿಮ್ಮ ಪೂರ್ವಜನ್ಮದ ಪುಣ್ಯದ ಫಲ. ಇಂತ ವರಕವಿಯ ನಾಡಿನಲ್ಲಿ ನಿಮ್ಮಿದ್ದೀರಿ. ಇದನ್ನ ಸದುಪಯೋಗ ಪಡಿಸಿಕೊಂಡು ಸಾಹಿತ್ಯ ಕ್ಷೇತ್ರಕ್ಕೆ ನಮ್ಮದೇ ಆದಂತ ಸಾಧನೆಯನ್ನ ನಾವೆಲ್ಲ ನೀಡ್ಲಿಕ್ಕೆ ತಯಾರಾಗಬೇಕು. ಇಂತ ಮಹನೀಯರ ಮಾರ್ಗದರ್ಶನದಲ್ಲಿ ಇವರ ಸಹಕಾರದೊಂದಿಗೆ ನೀವು ಸಹಿತ ಮುಂದೊಂದು ದಿನ ಕನ್ನಡ ಕ್ಷೇತ್ರದಲ್ಲಿ ಅರಳಿದ ಹೂಗಳಾಗಿ ಬೆಳೀರಿ ಅಂತ ಆಶಿಸ್ತಾ, ನಮ್ಗೆ ಮುಖ್ಯವಾಗಿ ನಮ್ಮ ಶಾಲಾ ಇತಿಹಾಸ ಬಲ್ಲಂತ ಲಕ್ಷ್ಮಣ ಸರ್ ಹೇಳಿದಂಗೆ ಸುಮಾರು ಸತತ 10 ವರ್ಷಗಳ ಇತಿಹಾಸದಲ್ಲಿ 8 ವರ್ಷ 100ಕ್ಕೆ 100 ಸಾಧನೆ ಮಾಡಿದ್ದೀವಿ. ಇಂತ ಒಂದು ಸಾಧನೆಯನ್ನ ಗುರುತಿಸಿ ನಮ್ಮ ಶಾಲೆಯ ಶಿಕ್ಷಕರಿಗೆ ಸನ್ಮಾನ ಕಾರ್ಯಕ್ರಮವನ್ನ ಇವತ್ತು ಇಟ್ಕೊಂಡಿದ್ದಾರೆ. ಈ ಒಂದು ಎಲ್ಲ ನಮ್ಗೆ ಇಲಾಖೆಯವರು ಸನ್ಮಾನ ಮಾಡ್ತಾರೆ, ಬೇರೆ ಬೇರೆ ಸೊಸೈಟಿಯವರು, ಬೇರೆ ಬೇರೆ ಕ್ಲಬ್ ಅವರು ಸನ್ಮಾನ ಮಾಡ್ತಾರೆ. ಈ ಎಲ್ಲ ಸನ್ಮಾನಗಳಿಗಿಂತಲೂ ದೊಡ್ಡದಾದಂತ ಸನ್ಮಾನ ಒಂದು ಸಾಹಿತ್ಯ ಪರಿಷತ್ತಿನವ್ರು ಮಾಡ್ತಾ ಇದಾರಲ್ಲ, ಇದು ಅದ್ಭುತವಾದದ್ದು. ಯಾಕಂದ್ರೆ ನಮ್ಮ ಪ್ರತಿಭೆಯನ್ನ ಕನ್ನಡ ನಾಡಿನ ಹೆಸರಾಂತ ಒಂದು ಪರಿಷತ್ತು ನಮ್ಮನ್ನ ಗುರುತಿಸ್ತಾ ಇದೆ ಅಂದ್ರೆ ಇದಕ್ಕಿಂತಲೂ ದೊಡ್ಡ ಪ್ರಶಸ್ತಿ, ಇದಕ್ಕಿಂತ ದೊಡ್ಡ ಒಂದು ಸನ್ಮಾನ ನಮ್ಗೆ ಬೇಕಾಗಿಲ್ಲ. ಇಂತ ಒಂದು ದೊಡ್ಡ ಸಂಸ್ಥೆಯವರು ನಮ್ಮನ್ನ ಗುರುತಿಸಿದ್ದಾರೆ, ನಮ್ಮ ಶಿಕ್ಷಕರನ್ನ ಗುರುತಿಸಿದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತದ್ದು. ಅದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಶಿಕ್ಷಕ ಬಳಗದ ಪರವಾಗಿ ಬಂದಂತ ಗಣಮಾನ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಮಗೆ ಇನ್ನೂ ಒಂದಷ್ಟು ಹೆಚ್ಚಿನ ಜವಾಬ್ದಾರಿಯನ್ನ ತಾವು ವಹಿಸ್ತಾ ಇದ್ದೀರಿ. ಮುಂಬರುವ ದಿನಗಳಲ್ಲಿ ಕಳೆದ 2 ವರ್ಷಗಳಲ್ಲಿ ನಮ್ಮ ಕನ್ನಡ ಭಾಷಾ ವಿಷಯ ಶಿಕ್ಷಕರು ಮಾಡಿದಂತ ಸಾಧನೆ ಅವಿಸ್ಮರಣೀಯವಾದದ್ದು. 100ಕ್ಕೆ 100ರಷ್ಟು ಸಾಧನೆ ಮಾಡಿದವರು ಕಳೆದ ಸಾಲಿನಲ್ಲಿ ಸುಮಾರು 29 ವಿದ್ಯಾರ್ಥಿಗಳು. ಈ ಸಲ 20 ವಿದ್ಯಾರ್ಥಿಗಳು 100ಕ್ಕೆ 100 ಅಂಕಗಳನ್ನ ಕನ್ನಡ ವಿಷಯದಲ್ಲಿ ಪಡೆದಿದ್ದಾರೆ ಅಂದ್ರೆ ಅದು ಹೆಮ್ಮೆ ಪಡುವಂತ ವಿಷಯ.
ಜಿಲ್ಲೆಗೆ ಫಸ್ಟ್ ನಾವು ಬೆಂಗಳೂರಿಗೆ ಹೆಮ್ಮೆ ಅನ್ಸುತ್ತೆ. ಇಷ್ಟೊಂದು ಒಂದೇ ವಿಷಯದಲ್ಲಿ ನೂರಕ್ಕೆ ನೂರ ಅಂಕ ಪಡೆದಂತ ಒಂದು ಶಾಲೆ ಧಾರವಾಡ ಜಿಲ್ಲೆಯಲ್ಲಿ ಇದೆ ಅಂದ್ರೆ ಅದು ನಮ್ ಶಾಲೆ, ಅದು ಹೇಳ್ಕೊಳಕ್ಕೆ ಬಹಳ ಖುಷಿ ಆಗತ್ತೆ. ಕನ್ನಡ ಶಿಕ್ಷಕರಿಗೆ ನಾವು ಎಷ್ಟೇ ಅಭಿನಂದನೆ ಸಲ್ಲಿಸಿದ್ರು ಕಡಿಮೆ ಅಂತ. ಎರಡು ಜನ ಉನ್ನತ ಶಿಕ್ಷಣ ಪಡೆದಂತ ಅತ್ಯಂತ ಪ್ರತಿಭಾನ್ವಿತ ಕನ್ನಡ ಶಿಕ್ಷಕರನ್ನ ಹೊಂದಿರುವಂತ ಈ ಶಾಲೆ ಧನ್ಯವಾಗಿದೆ ನಿಜವಾಗಿಯೂ ಅಂತ ಶಿಕ್ಷಕರಿಗೆ ನಾವು ಅಭಿನಂದನೆಗಳನ್ನ. ಪ್ರತಿಭೆ ಶ್ರೀನಿಧಿ ಪಾಟೀಲ್ ಅಂತ ಪ್ರತಿಭೆಗಳು ನಮ್ಮ ಶಾಲೆಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿದ್ದಾರೆ. ಇನ್ನೂ ಹೆಚ್ಚಿನ ಪ್ರತಿಭೆಗಳು ನಮ್ಮ ಶಾಲೆಯಲ್ಲಿ ಬೆಳಗ್ತಾ ಇದ್ದಾವೆ, ನಾನಾ ಕ್ಷೇತ್ರಗಳಲ್ಲಿ ಬೆಳೀತಾ ಇದ್ದಾರೆ. ಇವರಿಗೆಲ್ಲರಿಗೂ ಸ್ಫೂರ್ತಿ ಸೆಲೆಯಾಗಿ ತಾವು ಇಲ್ಲಿ ಬಂದಿದ್ದೀರಿ. ನಿಮ್ಮ ಸ್ಫೂರ್ತಿಯುಕ್ತ ಮಾತುಗಳಿಂದ ಇನ್ನಷ್ಟು ಅಭಿವೃದ್ಧಿಯನ್ನ ಇನ್ನಷ್ಟು ಸಾಧನೆಯನ್ನ ನಮ್ಮ ಶಾಲೆ ಮಾಡುತ್ತೆ ಅಂತ ಆಶ್ವಾಸನೆ ನೀಡುತ್ತಾ ಇನ್ನೂ ಹೆಚ್ಚಿನ ಶ್ರಮ ಪಟ್ಟು ಮುಂದಿನ ದಿನಗಳಲ್ಲಿ 30 ಅಲ್ಲ 40 ವಿದ್ಯಾರ್ಥಿಗಳು ಸಹಿತ ಕನ್ನಡದಲ್ಲಿ 100 ಅಂಕ ಪಡೆಯುವಂಗ ಶ್ರಮ ವಹಿಸ್ತೀವಿ. ಅಂಗಡಿ ಸರಲ್ಲಿ ಇರ್ತಕ್ಕಂಥ ಒಂದು ನಾಯಕತ್ವ ಕೂಡ, ಆ ನಾಯಕತ್ವ ಕೂಡ ನೀವು ಬೆಳೆಸ್ಕೋಬೇಕು. ನಾಯಕರಲ್ಲಿ ಆಗಿರತಕ್ಕಂಥ ಪ್ರಪ್ರಥಮ ಗುಣ ಏನಂದ್ರೆ ತಾನು ಬೆಳೆಯುವುದರ ಜೊತೆಗೆ ಇನ್ನೊಬ್ಬರನ್ನ ಬೆಳೆಸೋದು. ಎಷ್ಟೋ ಜನ ತಾವು ಪಲ್ಲಕ್ಕಿ ಮ್ಯಾಗ ಕುಂತ ಮೇಲೆ ಬರೋರನ್ನ ನೋಡ್ಕೊತ ಕುಂದಿರ್ತಾರ, ಹೊರತು ಪಲ್ಲಕ್ಕಿ ಮ್ಯಾಗ ಮರೆದಾಡ್ತಾರ. ಆದ್ರೆ ನನ್ನ ಪಲ್ಲಕ್ಕಿಯನ್ನು ಹೊತ್ತವ್ರಿಗೂ ನಾನು ಪಲ್ಲಕ್ಕಿ ಮೇಲೆ ಕೂರಿಸ್ಬೇಕಂತ ಮನೋಭಾವನೆ ಏನಿರ್ತಾರ ಅದು ನಾಯಕರಲ್ಲಿ. ಆ ನಾಯಕತ್ವವನ್ನ ಆದರ್ಶ ಗುಣಗಳನ್ನ ಯಾಕೆ ಹೇಳಿದ್ರಂದ್ರೆ ನಮ್ಮಂತೆ ನೀವು ಮುಂದುವರಿಯಿರಿ. ಸಮಾಜ ಜಗತ್ತು ಬಹಳ ವಿಶಾಲವಾಗಿದೆ, ಅದಕ್ಕಾಗಿ
ಅವ್ರು ಸರ್ ಹೇಳ್ತಾರೆ ಶಾಲೆಗೆ ಹೋದಾಗ ಕನ್ನಡ ಭಾಷೆ ಬಗ್ಗೆ ಮಕ್ಕಳಿಗೆ ತಿಳುವಳಿಕೆ ಕೊಡೋಣ, ಬರೀ ಸನ್ಮಾನ ಮಾಡೋದಲ್ಲ, ಅದ್ರ ಜೊತೆಗೆ ಮಕ್ಕಳಿಗೆ ತಿಳುವಳಿಕೆ ಕೊಡೋಣ ಅಂತಕ್ಕಂಥ ಭಾವನೆ ಇಟ್ಕೊಂಡು ಆ ಸದುದ್ದೇಶದಿಂದ ಡಾಕ್ಟರ್ ಶಿವಾನಂದ ಕಲ್ಲೂರ್ ಅವರಿಗೆ ಭಾಷಾ ಪ್ರೌಢಿಮೆ ಬೈಕ್ ಅವ್ರ ಭಾಷಾ ತಜ್ಞರವರು ಆ ಭಾಷಾ ಪ್ರೌಢಿಯನ್ನು ಕೇಳಿದ್ರೆ ನೀವು ಇನ್ನೂ ನಿಮಗೆ ಅವಕಾಶಗಳನ್ನ ಕ್ಲಾಸ್ ರೂಮ್ನಲ್ಲಿ ಕೊಡ್ತೀನಂತ ಅವಕಾಶ ಕೊಟ್ಟಿದ್ದಾರೆ. ನೀವು ಅವಕಾಶ ಕೊಟ್ಟರೆ ಒಂದು ದಿನ ಅವರ ಪೂರ್ಣ ಸಂಪೂರ್ಣ ವ್ಯಾಕರಣ ಬಗ್ಗೆ ನಿಮಗೆ ತಿಳಿಪಡಿಸ್ತಾರೆ. ಅದು ಬಹಳ ಚೆನ್ನಾಗಿ ಅವ್ರು ಹೇಳಿದ್ರು, ನಮ್ಮ ಮಾತು ನಮ್ಮ ವ್ಯಕ್ತಿತ್ವವನ್ನು ರೂಪಿಸ್ತದ. ಆ ಮಾತಿನ ಬಗ್ಗೆ ಬಹಳ ನಾವು ಚೆನ್ನಾಗಿ ನಮ್ಮ ನಿಗಾ ಇರಬೇಕು. ಮಾತು ಆಡಿದ್ರೆ ಹೋಯ್ತು, ಮತ್ತು ಒಡೆದ್ರೆ ಹೋಯ್ತು. ಒಮ್ಮೆ ಮಾತಾಡಿದ ಮಾತು ಮತ್ತೆ ಬರಲ್ಲ. ಅದಕ್ಕಾಗಿ ನಿಮ್ಮ ಮಾತು ಚೆನ್ನಾಗಿರ್ಲಿ, ಇನ್ನೊಬ್ಬರಿಗೆ ನೋವು ತರದೇ ಇರಲಿ. ಅದಕ್ಕೆ ಸರ್ವಜ್ಞ ಅಂತ ಮಾತಿ ನಿಮ್ಮ ನಗೆಯು, ಮಾತಿ ನಿಮ್ಮ ಹಗೆಯು, ಲೋಕದಳು ಮಾತೇ ಮಾಡಿಕೆವು ಸರ್ವಜ್ಞ ಅಂತ ಹೇಳ್ತಾರೆ. ಅದಕ್ಕೆ ಆ ಸರ್ ಹೇಳಿದ ಹಾಗೆ ಭಾಷೆ ಇನ್ನೊಂದು ಭಾಷೆಯನ್ನು ಜೊತೆ ಮಾಡ್ತದೆ. ನಮ್ಮ ದೇಶದಲ್ಲಿ ಮೂರು ತ್ರಿಭಾಷಾ ಸೂತ್ರಗಳು, ಕನ್ನಡ, ಇಂಗ್ಲೀಷ್, ಹಿಂದಿ, ಮಾತೃಭಾಷೆ ಮತ್ತು ರಾಷ್ಟ್ರಭಾಷೆ ಮತ್ತು ಅಂತಾರಾಷ್ಟ್ರೀಯ ಭಾಷೆ. ಇವನ್ನು ಮೂರನ್ನೂ ಪಡ್ಕೊಂಡವ ದೇಶದಲ್ಲಿ ಬೇಕಾದಲ್ಲಿ ಅವರು ಗೆದ್ದು ಬದುಕಿ ಬರ್ತಾರೆ. ಒಂದು ಭಾಷೆ ಬರ್ತದೆ, ಕನಿಷ್ಠ ಹಿಂದಿ ಆದ್ರೂ ಇದ್ದ ಬೇರೆ ದೇಶದೊಳಗೆ ಏನಾದ್ರೂ ನೀರು ಕೊಡೋದು ಕೇಳಬೇಕಂದ್ರೆ ಕನ್ನಡದಾಗ ನೀರು ಕೇಳಿ ಕೊಡೋರು ಯಾರು? ಹಾಗಾಗಿ ಕನ್ನಡ ಭಾಷೆ ನಮ್ಮ ಪ್ರಾದೇಶಿಕ ಭಾಷೆ, ಮಾತೃಭಾಷೆ ಅನ್ನ ಭಾಷೆ, ಅನ್ನ ಭಾಷೆ ಬೇರೆ ಭಾಷೆ, ಮಾತೃಭಾಷೆ ತಾಯಿ ಭಾಷೆ ಕನ್ನಡ ಭಾಷೆ. ಈ ಬಗ್ಗೆ ಹಲವಾರು ವಿವರವಾಗಿ ಮಾತುಗಳನ್ನ ಕಲ್ಲೂರ್ ಸರ್ ಹೇಳಿದರು. ಆಮೇಲೆ ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಬ್ಬರು ಕೋಗಿಲೆ ಕರ್ಕೊಂಡು ಬಂದಿದ್ದು ನಿಮಗೆ ಪ್ರಮಾಣ ತಕ್ಕಂಡವ್ರು ಮೇಡಮ್, ಅವ್ರ ಹಾಡುಗಳನ್ನ ನೀವು ಕೇಳಿದ್ರೆ ಬೇರೆ ಬೇರೆ ಶಾಲೆ ಕುಡಿದು ಕುಪ್ಪಳಿಸಿದ್ರು. ಅದಕ್ಕಾಗಿ ಆ ಹಾಡುಗಳನ್ನು ಕೇಳಿದ್ರು ನಾನು ಆ ಹೇಳಿದ ಉದ್ದೇಶನೇ. ಕನ್ನಡ ಹಾಡು ಅದು ಚೆನ್ನಾಗಿ ಹಾಡಿದ್ರು, ಮೈಕ್ ಇರಲಿಲ್ಲ, ಅದಕ್ಕೆ ಮೈಕ್ ಬಂದ ತಕ್ಷಣ ಆ ಹಾಡಿದ ತಕ್ಷಣ ನಿಮ್ಮನ್ನು ರಂಜಿಸಿದ್ರು. ಅಂದರೆ ನಿಮ್ಮಲ್ಲಿನೂ ಸಂಗೀತ ಆ ಆಸಕ್ತಿ ಉಳಿದು ಬರಬೇಕು. ಟಿ ವಿ ಒಳಗೆ ಪ್ರವೀಣ್ ಗೋಡ್ಕಿಂಗ್ ಅಂತೆ ಭಾರತ ತಬಲ ಬರ್ತಾರೆ ನೋಡಿ, ಅವರು ಬಿ ಇ ಗ್ರ್ಯಾಜುಯೇಟ್, ಅವರು ಕೊಳಲು ವಾಹನ ಸ್ಟೂಡೆಂಟ್ ಓದ್ತಾರಲ್ಲ ಬಿ ಇ ಗ್ರ್ಯಾಜುಯೇಟ್. ಅದ್ರ ಜೊತೆಗೆ ಈಗ ಒಂದು ಸೈಡ್ ನಮ್ದು ಸಂಗೀತ, ಚಿತ್ರಕಲೆ ಇಂಥ ಇತರೆ ಅವಶ್ಯಕತೆಗಳು ನಮ್ಮ ಜೊತೆಗಿದ್ರೆ ಅವ್ರ ಸಂದರ್ಭ ಅನುಸಾರವಾಗಿ ನಮಗೆ ಅನ್ನಕ್ಕೆ ಮಾರ್ಗ ಅವ್ರು ಎಂಜಿನಿಯರಿಂಗ್ ಬಿಟ್ಟು ಇದನ್ನೇ ಹೇಳಿದ್ಬಿಟ್ರು, ಅವ್ರು ಸಂಗೀತನ ಹೇಳಿದ್ಬಿಟ್ರು. ಹಾಗಾಗಿ ಅನೇಕ ಸಂಗೀತ ದಿಗ್ಗಜರು ಅನೇಕ ಪದವಿಗಳನ್ನು ಪಡೆದಾರೆ. ಅದಕ್ಕೆ ನಿಮ್ಮ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಇರಬೇಕು. ಇವತ್ತು ಒಂದು ಅರ್ಧ ದಿನ ನಿಮ್ಮ ಪಠ್ಯ ಕಡಿಮೆ ಆದರೂ ಮತ್ತೊಂದು ದಿನ ತೂಗಿಸ್ಕೋಬೋದು. ನಾನು ನಮ್ಮ ಶಾಲೆಯೊಳಗೆ ವೀರಾಪುರ ಶಾಲೆಯೊಳಗೆ ಪಠ್ಯೇತರ ಚಟುವಟಿಕೆಗಳಿಗಾಗಿ ಹೊಸ ಹೊಸ ದಿಗ್ಗಜರನ್ನು ಕರ್ಕೊಂಡು ಬರ್ತಿದ್ದೆ. ನಾ ಶಾಲೆಗೆ ಕರ್ಕೊಂಡು ಬಂದಾಗ ಆ ಶಾಲೆ ಕರ್ಕೊಂಡು ಬಂದಂಥ ಆ ದಿಗ್ಗಜರು ಮಾತನಾಡತಕ್ಕಂಥ ಮಾತುಗಳ ಪ್ರೇರಣೆಯಿಂದ ಇವತ್ತು ಗ್ರಾಮೀಣ ಭಾಗದಲ್ಲಿ ಅನೇಕ ಎಂಜಿನಿಯರ್ ಅದಾರ, ಮೆಟೀರಿಯಲ್ ಸೇರಿಕೊಂಡಾರ, ಅನೇಕ ಸಿ ಆಗಿ ನಾನು ಅತ್ಯಂತ ಕನಿಷ್ಠ ಅವನ ಆರನೇ ತಾ ಏಳನೇ ತಾಗ ನೋಡಿದ್ರೆ ದಡ್ಡ ಅಂದ್ರೆ ಅತಿ ದಡ್ಡ ಎಸ್ ಎಸ್ ಎಲ್ ಸಿಗೆ ಇಡೀ ಶಾಲೆಗೆ ಫಸ್ಟ್ ಬಂದ ಅವನು. ಮುಂದೆ ಅವನು ಸಿ ಎ ಆದ ಚಾರ್ಟರ್ಡ್ ಅಕೌಂಟೆಂಟ್ ಸತ್ಯ ಅದ ನಾವು ಮಾತಾಡ್ತಾರೆ. ಅಂದ್ರೆ ಮನುಷ್ಯನಿಗೆ ನಾನು ಮುಂದೆ ಹೋಗ್ತಕ್ಕಂಥ ಛಲ ಇದ್ರೆ ಅವ ಎಂತಾದರೂ ಒಂದು ದಿವಸ ತನ್ನ ಗುರಿಯನ್ನು ಮುಟ್ತ. ಮನುಷ್ಯನಲ್ಲಿ ನಾನು ಮುಟ್ಟತಕ್ಕಂಥ ಗುರಿ ಮುಟ್ಟತಕ್ಕಂಥ ಆ ಗುರಿಯನ್ನು ಇಟ್ಕೋಬೇಕು. ಏನಾದರೂ ಆಗು ಮೊದಲು ಮಾನವ, ಏನಾದರೂ ಆಗು ಮೊದಲು ಮಾನವ. ಮನುಷ್ಯನಲ್ಲಿ ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡಾಗ ನೀವು ಎತ್ತರದ ವ್ಯಕ್ತಿ ಆಗ್ತದೆ. ಮಾನವೀಯ ಗುಣಗಳು ಯಾವುವು? ಮಾನವೀಯ ಗುಣಗಳು ಯಾವುವು? ದಯೆ, ಧರ್ಮ, ಅನುಕಂಪ, ಇವೇ ಮಾನವೀಯ ಗುಣಗಳು. ಇನ್ನೊಬ್ಬರನ್ನು ಕಂಡು ನಾವು ಅನುಕಂಪ ಪಡಬೇಕು, ದಯೆ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು. ಇದನ್ನೇ ಬಸವಣ್ಣವ್ರು ಹೇಳಿದ್ದು, ದಯವೇ ಧರ್ಮದ ಮೂಲ. ಬಸವಣ್ಣವ್ರು ಹೇಳಿದ್ದಿದ್ದನ್ನೇ ಇದನ್ನೇ ನೀವು ಅನುಸರಿಸಿಕೊಂಡು ಹೋದ್ರೆ ಜಗತ್ತಿನ ಯಾವುದೇ ಮೂಲೆ ಹೋದ್ರು ಬದುಕಿ ಯಶಸ್ಸನ್ನು ಸಾಧಿಸ್ತೀರಿ. ಗುರುಗಳಿಗೆ, ಗುರುಮಾತೆಯರಿಗೆ, ಕಲಿಸಿದಂಥ ಶಾಲೆಗೆ ನೀವು ಕೀರ್ತಿವಂತರಾಗ್ತೀರಿ, ಯಶೋವಂತರಾಗ್ತೀರಿ. ಆ ಮಾತನ್ನು ನಾವು ಹೇಳಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಶಾಲೆ ಶಾಲೆಗೆ ನಾವು ಭೇಟಿ ಕೊಡ್ತಾ ಇದ್ದೀವಿ. ಮುಂದಿನ ನಾಗರಿಕರಾದವರು, ಈಗ ನಾವು ಹೋದ್ರೆ ನಾವು ಮುಂದೆ ಮುಗೀತು, ನಮ್ದೀಗ ಅಲೇ 90% ಎಂದು ಕಾ ಏನಂತ ಊರು ಹೋಗ್ಬಂತೈತಿ, ಕಾಡು ಬಾ ಅಂತೈತಿ. ಆ ಸ್ಟೇಜ್ ಒಳಗೆ ನಾವೆಲ್ಲ ಇದ್ದು ನೀವು ಬೆಳೀತಕ್ಕಂಥ ವ್ಯಕ್ತಿಗಳು ಚೆನ್ನಾಗಿ ಬೆಳೀರಿ. ಒಂದೇ ಒಂದು ಕೊನೆ ಮಾತನ್ನು ಹೇಳಿ ನಿಮ್ಗೆ ಮುಗಿಸ್ತಾ ಇದ್ದೀನಿ. ಏನಂದ್ರೆ ಮನುಷ್ಯನಿಗೆ ಅಜ್ಜ ಮತ್ತು ಮೊಮ್ಮಗ ನಡುವೆ ಒಂದು ಸಂಭಾಷಣೆ ನಡೀತಾ ಇದೆ. ಏನಂತ, ಮೊಮ್ಮಗ ಏನ್ ಮಾಡ್ತಾನ, ಸಣ್ಣದೊಂದು ಗುಬ್ಬಿ ಮರಿ ಕೈಯಾಗಿ ಹಿಡ್ಕೊಂಡು ಬಂದು, ಅಜ್ಜ
ಇದು ಸತ್ತೈತೋ ಬದುಕೈತೋ ಅಂತ ಕೇಳ್ತಾನೆ. ಇದು ಸತ್ತೈತೋ ಬದುಕೈತೋ ಅಂತ ಕೇಳ್ತಾನೆ. ಕೊನೆಗೆ ಆ ಮಗು ಏನು ಉತ್ತರ ಕೊಟ್ಟಿರ್ಬೇಕು, ಆಚೆ ಏನು ಉತ್ತರ ಕೊಟ್ಟಿರ್ಬೇಕು, ಯಾರು ಹೇಳ್ತೀವಿ ಇದು ಸತ್ತೈತೋ ಬದುಕೈತೋ ಅಂದ್ರ ಆಚ ಏನು ಉತ್ತರ ಕೊಟ್ಟಿರ್ಬೇಕು, ಯಾರು ಹೇಳ್ತೀರಿ? ನಾ ಹೇಳ್ತೀನಿ. ಜೀವ ಏನಿದೆ ನಿನ್ನ ಕೈಯಲ್ಲಿ, ನಾನು ಸತ್ತೈತೆ ಅಂದ್ರೆ ಏನ್ ಮಾಡ್ತೀನಿ ನೀನು, ಹಾರಿಬಿಟ್ಟು ಬದುಕೈತೆ ಅಂದ್ರೆ ಏನ್ ಮಾಡ್ತೀನಿ ನೀನು ಅದನ್ನ? ಅದಕ್ಕೆ ಈ ಗುರಿ ತಲುಪುವುದು ಬಿಡುವುದು ಯಾರ ಕೈಯಲ್ಲಿ? ನಿಮ್ಮ ಕೈಯಲ್ಲಿ. ನೀವು ಮುಂದಿನ ಪ್ರಜೆಗಳು, ಈ ದೇಶನ ಚೆನ್ನಾಗಿ ಆಳುವವರು ಪ್ರಜೆಗಳು, ಅತ್ಯಂತ ರಾಷ್ಟ್ರಪತಿಗಳಾಗೋರಲ್ಲಿ, ಪ್ರಧಾನಮಂತ್ರಿ ಆಗೋರಲ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳಾದಂತ ಮುಂತುರತ್ನಗಳು ನಿಮ್ಮದ. ಈ ಆದರ್ಶ ವಿದ್ಯಾಲಯ ಸಮುದ್ರದಲ್ಲಿ ಅನೇಕ ಮುಂತುರತ್ನಗಳ ಬೆಳೆಯಿರಿ. ಅದಕ್ಕೆ ಇನ್ನೂ ಹೆಚ್ಚಿನ ಹೆಚ್ಚಿನ ಗಳಿಸಿ, ಆ ಒಂದು ಉನ್ನತ ಹುದ್ದೆ ಪಡಿ. ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಒಂದು ನಮ್ಮ ಮಿತ್ರರಾದ ಅಮೃತ ಸರ್ ಅವರಿದ್ದರು, ಈ ಶಾಲೆಯ ವಿದ್ಯಾಧ್ಯಾಪಕರಾಗಿತ್ತು. ಅವಾಗ ನಾವು ಯಾವ ಹುದ್ದೆಯಲ್ಲಿ ಇದ್ದಿಲ್ಲ ಸರ್. ಅದಕ್ಕೆ ಹಿಂಗಾಗಿ ಈಗ ನಾವು ಹುದ್ದೆ ಬಂದದ್ದಕ್ಕಾಗಿ ಅವಕಾಶಗಳನ್ನು ಬಳಸ್ಕೋತಾ ಇದ್ದೀವಿ. ನಿಮಗೆ ಕಾರಣ ಅನ್ಸೋ, ನಮ್ದು ಜುಲೈದಲ್ಲಿ ಸೇರ್ ಅಧಿಕಾರ ಕೊಟ್ಟರು, ಜುಲೈ 23, ಫೆಬ್ರವರಿ 24 ರೊಳಗೆ 48 ಕಾರ್ಯಕ್ರಮಗಳನ್ನು ನಾವು ಮಾಡಿದ್ವಿ. ಪ್ರತಿ ವಾರ ಹೊಸ ಹೊಸ ಪ್ರತಿಭೆಗಳು, ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೂ ನಮ್ಮ ಸುತ್ತಮುತ್ತಲೇ ರಸ್ತೆಗಳಿರ್ತಾವ, ನಮ್ಮ ಸುತ್ತಮುತ್ತಲೇ ಪ್ರತಿಭೆಗಳಿರ್ತಾವ, ಅವರಿಗೆ ಅವಕಾಶ ಕೊಡ್ತಕ್ಕಂಥ ವೇದಿಕೆಗಳಿರ್ತದೆ. ಆ ವೇದಿಕೆಯನ್ನು ಸೃಷ್ಟಿ ಮಾಡಿದ್ದೇ ಈ ಧಾರವಾಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಮಾಡ್ತಾ ಇದ್ದೀವಿ. ಅದಕ್ಕೆ ಈ ಬಾರಿ ಸರ್ ಮಾರ್ಗದರ್ಶನ ಕೊಟ್ಟರು, ಏನಂತ ಬೇಡ ಈ ಸಲ ನಿಮ್ಮ ಬರೋ ಜನ ಕಡಿಮೆ, ಅವ್ರ ವೈಯಕ್ತಿಕ ಕೆಲಸ ಅನುಸರಿಸಿ ಬರೋದು ಏನಾಗ್ತದೆ ಅನ್ನೋದಕ್ಕೆ ಅಂತ ಶಾಲೆಗಳಿಗೆ ಹೋಗೋಣ, ಆ ಮಕ್ಕಳಿಗೆ ತಿಳಿಪಡಿಸೋಣ, ಇದು ಮಾಡೋಣ ಅಂತ ಆ ಒಂದು ಉದ್ದೇಶ ಇಟ್ಟುಕೊಂಡು ಶಾಲಾ ಶಿಕ್ಷಕರಿಗೆ ಯಾರು 100ಕ್ಕೆ 100 ಪಡ್ಕೊಂಡ ಶಾಲೆಗಳನ್ನ ಮಾತ್ರ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. ಈಗ ನಮಗೆ ಗಮನಕ್ಕೆ ಬಂದಿದ್ದ 4 ಶಾಲೆಗಳಾಗ್ಯಾವ, ನಾವು ಬಿ ಆಪ್ಷನ್ ಲಿಸ್ಟ್ ತಗೊಂಡು ಮತ್ತೆ ಆಯಾ ಶಾಲೆಗೆ ಹೋಗಿ ಅಲ್ಲಿಯ ಮಕ್ಕಳಿಗೆ ಉತ್ತೇಜನ ಕೊಡ್ತೀವಿ. ಅದಕ್ಕೆ ಆದರ್ಶ ವಿದ್ಯಾಲಯ ಮಕ್ಕಳು ತಾವೆಲ್ಲ ಆದರ್ಶವಂತರಾಗಿ ಬಾಳಿ ಈ ಶಾಲೆಗೆ ಈ ನಾಡಿಗೆ ಕೀರ್ತಿ ತರ್ತಿರಂತ ಅವಕಾಶ. ಇವತ್ತ ನಮ್ಮ ಶಿಕ್ಷಕರಾದಂತಹ ಎಲ್ಲ ಶಿಕ್ಷಕರ ಜವಾಬ್ದಾರಿಗಳನ್ನ ಮತ್ತಷ್ಟು ಹೆಚ್ಚಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ವೇದಿಕೆ ಮೇಲೆ ಅಲಂಕಾರ ಮಾಡಿ, ಆಕ್ಚುಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗೆ ಕನ್ನಡ ಸಾಹಿತ್ಯ ಪರಿಷತ್ತೇ ಬಂದಿದೆ ಅಂತಂದ್ರೆ ಅದರ ಅರ್ಥ ಇಂಗ್ಲೆಂಡ್ ಒಳಗೆ ಒಂದು ಕನ್ನಡ ಮೀಡಿಯಂ ಸ್ಕೂಲ್ ಅನ್ನು ಓಪನ್ ಮಾಡಿದಾಗ. ಅಂತಹ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿರುವಂತಹ ಎಲ್ಲ ದಿಗ್ಗಜರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಸನ್ಮಾನ ಮಾಡಿ ಮತ್ತೆ ನಮ್ಮ ಜವಾಬ್ದಾರಿ ಹೆಚ್ಚಿಸಿ ಈ ಒಂದು ವೇದಿಕೆಗೆ ಅಲಂಕಾರವನ್ನು ತಂದುಕೊಟ್ಟಂತಹ ಎಲ್ಲರಿಗೂ, ಲಿಂಗರಾಜ್ ಅಂಗಡಿ ಸರ್, ಶಿವಾನಂದ ಕಲ್ಲೂರ್ ಸರ್, ಶಿವಾಯ್ ಲಗಮಣ್ಣವರು ಸರ್, ಮತ್ತು ಮಹಾಂತೇಶ್ ನಡೆಕಲ್ ಸರ್, ಮೇಡಮ್ ಮಾರ್ಕಂಡಪ್ಪ ಸರ್, ಮತ್ತು ಪ್ರಮೀಳಾ ಮೇಡಮ್, ಇವರೆಲ್ಲರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ, ಮುಖ್ಯೋಪಾಧ್ಯಾಯರ ಪರವಾಗಿ, ಮತ್ತು ಎಲ್ಲ ಶಿಕ್ಷಕ ಸಿಬ್ಬಂದಿಗಳ ಪರವಾಗಿ, ಮತ್ತು ಎಲ್ಲ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಅನಂತ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮಕ್ಕೆ ಧಾರವಾಡ ಲಾನ್ ಫಂಕ್ಷನ್ ಹಾಲ್ ಪರ್ಫೆಕ್ಟ್ ಪ್ಲೇಸ್ ಫಾರ್ ಎ ಲೈಫ್ ಟೈಮ್ ರಿಲೇಶನ್. ಧಾರವಾಡ ಲಾನ್ ಹಾಲ್ ಗುಡ್ ಅಂಡ್ ಬ್ಯೂಟಿಫುಲ್ ಹಾಲ್, ಲೆಟ್ಸ್ ಸೆಲೆಬ್ರೇಟ್ ಯುವರ್ ಪಾರ್ಟೀಸ್ ಅಂಡ್ ಇವೆಂಟ್ಸ್. ಧಾರವಾಡ ಲಾನ್ ಹಾಲ್ ಮಾರಲ್ ಐಕಾನ್ ಅಂಡ್ ಲೆಜರಸ್ ವೆನ್ಯೂ, ವೆಡ್ಡಿಂಗ್ ಇವೆಂಟ್, ಎಂಗೇಜ್ಮೆಂಟ್ ಸೆರೆಮನಿ, ಬರ್ತ್ಡೇ ಪಾರ್ಟೀಸ್, ಸ್ಕೂಲ್ ಅಂಡ್ ಕಾಲೇಜ್ ಇವೆಂಟ್ಸ್ ಆರ್ ಅದರ್ ಇವೆಂಟ್ಸ್. ಎಂಜಾಯಬಲ್ ಅಟ್ಮಾಸ್ಫಿಯರ್ ವಿತ್ ಹೈಟೆಕ್ ಸೆಕ್ಯೂರಿಟಿ, ಪಾರ್ಕಿಂಗ್ ಅವೈಲೇಬಲ್, ಮೆಮೊರೇಬಲ್ ಮೋಸ್ಟ್ ವಿಸಿಟ್ ಧಾರವಾಡ ಲಾನ್ ಹಾಲ್, ನಿಯರ್ ಪತ್ರಪದ ಮಠ, ಯಾದವಾಡ ರೋಡ್, ಧಾರವಾಡ. ಕಾಂಟ್ಯಾಕ್ಟ್ 9448359741 9883. ಗ್ರಾಹಕರೇ, ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ, ಕಾರ್ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ. ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ 20 ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನು ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ. ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ. ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು. ಪ್ರತಿ ಭಾನುವಾರ ಮೇಳ ಇರುತ್ತದೆ. ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ. ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ DSP ಸರ್ಕಲ್, BSL ಆಫೀಸ್ ನಿಯರ್ KC ಪಾರ್ಕ್, ಧಾರವಾಡ. ಮೊಬೈಲ್ ಸಂಖ್ಯೆ 7348821313.
9008447 8 ಈ ನಂಬರ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬಹುದು.